ಶುರು ಮಾಡೋಣ ಏನು ಮಾಡ್ತಾರ ಸರಿ ಓಕೆ ಸಭೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಅದರ ಚರ್ಚ್ ಸೊ ಚರ್ಚ್ ಅಂತ ಏನು ಹೇಳ್ತಾರೆ ಬಿಲ್ಡಿಂಗಿಗೆ ಚರ್ಚ್ ಅಂತ ಹೇಳ್ತಾರ ಇಲ್ಲ ಮತ್ತೆ ಚರ್ಚ್ ದೇವರನ್ನು ಕೂಡಿ ಬರುವಂತ ಇದಕ್ಕೆ ಏನು ಮಾಡ್ತಾರೆ ಚರ್ಚ್ ಅಂತ ಹೇಳ್ತಾರೆ ಅದರ ಸೊ ಅದೇ ನಾವು ಕಳೆದ ಬಾರ ಏನು ಮಾಡಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಿಶ್ಚಿಯನ್ಸ್ ಏನು ಮಾಡಿದ್ರೆ ನಾವು ನೋಡಿದ್ರೆ ಅದರ ಸೊ ಈ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ನೋಡ್ಬೋದು ಅದರ ಸೊ ಇಲ್ಲೇನು ಮಾಡ್ತೀರಿ ಇಲ್ಲೊಂದು ಟೈಪ್ ಆಫ್ ಕ್ರಿಶ್ಚಿಯನ್ಸ್ ನೋಡ್ತೀರಿ ಇಲ್ಲೊಂದು ಕ್ಯಾಟಗರಿ ಆಫ್ ಕ್ರಿಶ್ಚಿಯನ್ಸ್ ಏನು ಮಾಡ್ತೀರಿ ನಾವು ನೋಡ್ತೀರಿ ಅಲ್ವರ ಸೊ ಅದಕ್ಕೆ ಆ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ಕಳೆದ ಬಾರ ನೋಡ್ಬೇಕಾದ್ರೆ ಈ ಪ್ಲೇನ್ ಎನ್ ಅಂದರೆ ಏನೋ ಅಂತ ನೋಡಿದ್ರಿ ಅಲ್ವರ ಈ ಪ್ಲೇನ್ ಎನ್ ಅಂತಂದರೆ ಏನೋ ಇದೇನಿದು ಪ್ಲೇನ್ ಎನ್ ಅಂದ್ರೆ ಏನರ್ಥ ಅದನ್ನ ದಿವಸಗಳ ಇದ್ದಂತ ಕಾಲಗಳ ಸಂಪೂರ್ಣ ಮಾನವನ ಹಂತ ಓಕೆನಾ ಸೊ ಇದೇನಂದ್ರೆ ಪರ್ಫೆಕ್ಟ್ ಮ್ಯಾನ್ಸ್ ಲೆವೆಲ್ ಅದರ ಸೊ ಈ ಗೆರೆ ಏನು ಅಂದ್ರೆ ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಈ ಪರಿಪೂರ್ಣ ಅಂತ ಲೆವೆಲ್ ಅಲ್ಲಿ ಮಾಡಿದ್ರು ಸೃಷ್ಟಿ ಮಾಡಿದ್ರು ಅಲ್ವರ ಸೊ ಅದಕ್ಕೆ ಇಲ್ಲಿ ನಾವೇನು ನೋಡ್ತೀರಿ ಇಲ್ಲಿ ಇಲ್ಲೊಂದು ಒಂದು ಚಿಕ್ಕದಾಗಿರೋ ಇದನ್ನು ನೋಡ್ತೀರಿ ಎಸ್ ಪಿರಮಿಡ್ ಅದರ ಇಲ್ಲಿ ಏನ್ ತಾಕಿದಿರಿ ಅಲ್ವರ ಅದು ಇದು ಯಾರನ್ನ ಸೂಚಿಸ್ತದೆ ಈ ಪಿರಮಿಡ್ ಎಸ್ ಪರಿಪೂರ್ಣ ಮನುಷ್ಯನ ಅಂತ ಆದಾಮ್ ಸೂಚಿಸ್ತದೆ ಅದರ ಆದಾಮ್ ಪಾಪ ಮಾಡಿದ ಮೇಲೆ ಏನು ಕೊಟ್ಟಿದ್ದ ದೇವ್ ದಂಡನೆ ಮರಣ ಅದರ ಸೊ ಮರಣಕ್ಕೆ ಮಾಡ್ದ ಬಿದ್ದ ಈ ಮರಣಕ್ಕೆ ಬಿದ್ದೋಗಿರೋದನ್ನ ಈ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ಎಲ್ಲಿ ನೋಡಿಸಿದ್ದಾರೆ ಡಿನಾ ಡಿ ಬ್ರಾಡ್ವೇ ಅಂದ್ರ ಸೊ ನೋಡ್ಬೇಕಾದ್ರೆ ಪರ್ಫೆಕ್ಷನ್ ಲೆವೆಲ್ ಇಂದ ಯಾವ ಲೆವೆಲ್ ಬಿದ್ದೋದ ಇವನು ಎಸ್ ಪಾಪ ಪಾಪ ಸಂಬಳ ಮರಣ ಅಂದ್ರೆ ಹಂಗ್ರೆ ಪ್ಲೇನ್ ಆರ್ ಅಂತಂದ್ರೆ ದ ಪ್ಲೇನ್ ಆಫ್ ಡೆತ್ ಕರೆಕ್ಟ್ರ ಸೊ ಇಲ್ಲಿ ನೋಡ್ತೀರಿ ಇಲ್ಲಿ ಪಿರಮಿಡ್ ಚಿಕ್ಕದಾಗಿದೆ ಆದ್ರೆ ಇಲ್ಲಿ ಇಂಪರ್ಫೆಕ್ಟ್ ಆಗಿರೋ ಪಿರಮಿಡ್ ನೋಡ್ತೀರಿ ಇದು ದೊಡ್ಡದಾಗಿದೆ ಏನಿದು ಅರ್ಥ ಜನಸಂಖ್ಯೆ ಬೆಳೀತು ಜನಸಂಖ್ಯೆ ಬೆಳೀತು ಅಲ್ವರ ಆಮೇಲೆ ಇಲ್ಲಿ ಇಲ್ಲೇನಿದೆ ಪರ್ಫೆಕ್ಟ್ ಆಗಿದೆ ಐ ಮೀನ್ ಏನಾದ್ರೆ ಹೆಡ್ ಇದೆ ಅದಕ್ಕೆ ಇಲ್ಲಿ ಏನಕ್ಕೆ ಇಲ್ಲಿ ಹೆಡ್ ಇದೆಯಾ ಏನಕ್ಕೆ ಅದು ಪರ್ಫೆಕ್ಷನ್ ಇಲ್ಲ ಅಲ್ವರ ಆದಾಮ ಏನು ಮಾಡ್ದ ಪಾಪ ಬಿದ್ದಾವಾಗ ಪರ್ಫೆಕ್ಷನ್ ಕಳ್ಕೊಂಬಿಟ್ಟ ಅಲ್ವರ ವೆರಿ ಗುಡ್ ಇವತ್ತು ಲೋಕದಲ್ಲಿ ಅಂತ ಎಲ್ಲ ಮನುಷ್ಯರು ಯಾವ ಲೆವೆಲಲ್ಲಿ ಇದ್ದಾರೆ ಅಂದರೆ ಇದೇ ಲೆವೆಲಲ್ಲಿ ಅಲ್ವರ ಏನಂದ್ರೆ ಪ್ಲೇನ್ ಆಫ್ ಡೆತ್ ಅದರ ಈ ಲೆವೆಲಲ್ಲಿ ಇದ್ದಾರೆ ಅದರ ಹಂಗಾರೆ ಯಾರೋ ಒಬ್ರು ದೇವ ದೃಷ್ಟಿಯಲ್ಲಿ ನೀತಿವಂತರಾಗಿ ಪರಿಪೂರ್ಣ ಅಂತ ಅಂತ ಬರೋಕ್ಕೆ ಸಾಧ್ಯನಾ ಎಸ್ ಬರ್ಬೋದು ಯಾರ ಮುಖಾಂತರ ಮಾತ್ರ ಯೇಸು ಸ್ವಾಮಿ ಒಂದು ಮುಖಾಂತರ ಅದೇ ನೋಡ್ಬೇಕು ಇಲ್ಲಿ ಇನ್ನೊಂದು ನೋಡ್ತಿರ್ತೀನಿ ಇಲ್ಲಿ ಇನ್ನೊಂದು ಪಿರಮಿಡ್ ಇದೆ ಪರಿಪೂರ್ಣ ಅಂತ ಒಬ್ಬ ಮನುಷ್ಯನಾಗಿರೋಂಥ ಆದಾಮ್ಗೆ ಸರಿ ಸಮಾನವಾಗಿರೋಂಥ ಲೆವೆಲ್ ಬಂದರೆ ಯಾರಂದ್ರೆ ಎಸ್ ಎಸ್ ಏನು ಕೊಡೋಕ್ಕೆ ಈಡ್ ಬಲಿ ಕೊಡೋದಕ್ಕೆ ಅದರ ಹಂಗಾರೆ ಈ ಒಂದು ಸುವಾರ್ಥ ಯುಗದಲ್ಲಿ ದೇವರ ಒಂದು ವಿಶೇಷವಾಗಿರೋಂಥ ಕೃಪೆ ಕೊಟ್ಟಾರೆ ಸುವಾರ್ಥ ಯುಗದಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನ ನಂಬ್ತಾರೋ ಅವ್ರ ವಿಶ್ವಾಸದಿಂದ ಏನಾಗ್ಬೋದು ಅಂದರೆ ನೀತಿವಂತರಾಗ್ಬೋದು ಅದರ ದೇವರ ಕ್ರಿಸ್ತನ ಏನಾಗ್ಬೋದು ವಿಶ್ವಾಸದಿಂದ ನೀತಿವಂತರ ಆಗ್ಬೋದು ಕ್ರಿಯೆ ಮುಖಾಂತರ ಆಗ್ತದ ಇಲ್ಲ ನೀತಿವಂತರ ಆಗೋದೆ ಅಂದರೆ ವಿಶ್ವಾಸದಿಂದ ಸೊ ನಂಬದಿಂದ ಏನಾಗ್ತಾರೆ ನಮ್ಮನ್ನ ದೇವರು ಪರ್ಫೆಕ್ಟ್ ಅಂತ ಏನು ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ ಅದರ ಸೊ ಲಾಸ್ಟ್ ಟೈಮ್ ನೋಡಿದ್ರೆ ಅದೇ ನೋಡಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಿಶ್ಚಿಯನ್ಸ್ ಅದರ ಇಲ್ಲೇನು ಮಾಡ್ತೀರಿ ಇಲ್ಲಿ ಕ್ಯೂ ಅಂತ ಒಂದು ಗ್ರೂಪ್ ನೋಡ್ತೀರಿ ಕರೆಕ್ಟಾ ಯಾರು ಇವರು ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಎಲ್ಲಿ ಸ್ವಲ್ಪ
ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ. ಲೋಕದಲ್ಲಿ ಏನಂತ ಕ್ರಿಶ್ಚಿಯನ್ ಆಗಿಕೊಂಡು ಪಾಪದಲ್ಲಿ ಇದ್ದಾರೆ. ವಿಗ್ರಹಾರಾಧನೆ ಹೋದ್ರೆ ಅಲ್ಲಿ ಅವ್ರ ಜೊತೆ ಮಿಂಗಲ್ ಆಗೋದು, ಮತ್ತೆ ಇಲ್ಲಿ ಒಂದು ದೇವರಲ್ಲಿ ಮಿಂಗಲ್ ಆಗೋದು. ಅಲ್ವರ ಅಂದ್ರೆ ಈ ಕ್ಯಾಟಗರಿಗೆ ಯಾರು ಬಿಡ್ತಾರೆ ಅಂತಂದ್ರೆ ಏನ್ರಿ ಯೇಸು ಕೃಷ್ಣನ ನಂಬರ್ ಬಿಡ್ತಾರ ಅಂದ್ರೆ ಯೇಸು ಕೃಷ್ಣ ಸ್ವಂತ ರಕ್ಷಕ ಅಂತ ನಂಬುವಂತ ಒಂದು ಕೂಟ ಇದ್ರಲ್ಲಿ ಬಿಡ್ತದ? ಇಲ್ಲ. ಅಲ್ವರ ಅಂದ್ರೆ ಯೇಸು ಕೃಷ್ಣ ಅವ್ರೇನ್ ಮಾಡ್ತಾರೆ ನಂಬ್ತಾರೆ ಅಂದ್ರೆ ಸ್ವಂತ ರಕ್ಷಕ ಅಂತ ಏನ್ ಮಾಡಕ್ಕೋಲ್ಲ, ನಂಬದಕ್ಕೆ ಹೋಗಲ್ಲ. ಬೇರೆ ಎಲ್ಲ ದೇವರು ಹೇಳ್ತಾರೆ ಇದು ಒಂದು ದೇವರು ಅಂತ ಏನ್ ಮಾಡ್ತಾರೆ, ಒಂದ್ ನಂಬುವಂತ ಒಂದು ಕ್ಯಾಟಗರಿ. ಅಂದ್ರೆ ಏನ್ ತಿಳ್ಕೊಂಡ್ರೆ ಇವಾಗ 20 ರೈಟ್ಸ್ ಅಂತ ಹೇಳ್ಬೋದು. ಅಲ್ವರ ಅಂದ್ರೆ ಈ ಕಡೆ ಇರ್ತಿಲ್ಲ ಆ ಕಡೆ ಇರ್ತಿಲ್ಲ. ಅಲ್ವರ ಅಂದ್ರೆ ಒಂದು ದೇವರ ಮೇಲೆ ಒಂದು ಪಕ್ಕ ರೆವರೆನ್ಸ್ ಅಂತೇನಿಲ್ಲ, ಒಂದು ಇಲ್ಲ. ಸೊ ಅದೇ ನೋಡ್ಬೇಕ್ರೆ ಈ ಒಂದು ಕೂಟ ಏನಾಗಿದ್ದಾರೆ ಅಂದ್ರೆ ಈ ಪರ್ಫೆಕ್ಷನ್ ಲೈನ್ಗೆ, ಈ ಜಸ್ಟಿಫಿಕೇಶನ್ ಲೈನ್ಗೆ ಅಟ್ಯಾಚ್ ಆಗಿದ್ದಾರೆ. ಅದ್ರ ಮೇಲ್ಗಡೆ ಏನಾಗಿಲ್ಲ ಇಲ್ಲ. ಅನೇನ್ ಮೀನಿಂಗ್ ಅಂದ್ರೆ ಲೋಕಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟರ್. ಅಂದ್ರೆ ಏನಂತಾರೆ ಏನೂ ಇಲ್ದಿರ ಅಂತ ಜನರಿಗೆ ಕಂಪೇರ್ ಮಾಡಿದ್ರೆ ಏನಂತೀರ ಎಷ್ಟೋ ಬೆಟರ್. ಆದ್ರೆ ದೇವರ ದೃಷ್ಟಿಯಿಂದ ಪರಿಪೂರ್ಣವಾಗಿ ಆಗಿಲ್ಲ. ಅಂದ್ರೆ ಏನಂದ್ರೆ ಒಂದು ಪರ್ಫೆಕ್ಷನ್ಗೆ ನೀತಿವಂತ ದೇವರು ಕನ್ಸಿಡರ್ ಮಾಡಿಲ್ಲ. ಯಾಕಂದ್ರೆ ಇವರು ತನ್ನ ಮಗನ ಒಂದು ರಕ್ತದ ಮೇಲೆ ಏನವ್ರಿಗೆ ವಿಶ್ವಾಸ ಇಲ್ಲ. ಅಂದ್ರೆ ಸೊ ಅದಕ್ಕೆ ಏನಂದ್ರೆ ಒಂದು ಗ್ರೂಪ್ ನೋಡಿದ್ರೆ ಇದು ಇದು ಕೂಡ ಅಂತಾರೆ. ಇದು ಕೂಡ ಏನಂದ್ರೆ ಸೋ ಕಾಲ್ಡ್ ಏನಂದ್ರೆ ಒಂದು ಹಿಪೋಕ್ರೈಟ್ ಕ್ರಿಶ್ಚಿಯನ್ಸ್ ಅಂತ ಅಂದ್ರೆ ಇನ್ನೊಂದು ಕ್ರಿಶ್ಚಿಯನ್ಸ್ ನೋಡ್ತೀನಿ ದೊಡ್ಡ ಗುಂಪು ಗ್ರೂಪ್ ಪಿ. ಅದರ ಯಾರು ಇವರು ಎಸ್ ಬಿಲೀವರ್ಸ್. ಅದರ ಏನೇ ಬಿಲೀವ್ ಮಾಡ್ತಾರೆ ಇವರು ಎಸ್ ಯೇಸು ಕೃಷ್ಣ ಬಿಲೀವ್ ಮಾಡೋ ಅಂತ. ಅಂದ್ರೆ ಯೇಸು ಕೃಷ್ಣ ಬಿಲೀವ್ ಮಾಡಿ ಸತ್ಯವೇದ ಮೇಲೆ ನಂಬಿಕೆ ಇಡಂತ ಅಂತಾರೆ ವಿಶ್ವಾಸಿಗಳು. ಅದರ ಯೇಸು ಕೃಷ್ಣ ವಿಶ್ವಾಸ ಪಟ್ಟರೆ ಏನಂತಾರೆ ನಮ್ಮ ಪಾಪ ಎಲ್ಲ ಕ್ಷಮಿಸಲ್ಪಡ್ತದೆ. ಅಂದ್ರೆ ಯೇಸು ಕೃಷ್ಣ ಹೇಳ್ತಲ್ಲ ಬಿಲೀವ್ ಆನ್ ಮೀ ಯುವರ್ ಸಿನ್ ಶಲ್ ಬಿ ಫಾರ್ಗಿವನ್. ಅಂದ್ರೆ ಪಾಪನ ಕ್ಷಮಿಸಲ್ಪಡ್ತಾರೆ. ಪಾಪ ಕ್ಷಮಿಸ್ಬಿಟ್ರೆ ನೀವು ಪರಿಪೂರ್ಣವಂತ ಆದಾಮಂತರ ದೇವರು ಏನ್ ಮಾಡ್ತಾರೆ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಅಂದ್ರೆ ಪರಿಪೂರ್ಣವಂತ ಆದಾಮ್ಗೆ ಇದ್ದಂತ ಎಲ್ಲಾ ಅಧಿಕಾರಗಳಿಗೆ ಏನಿರ್ತದೆ ಅಲ್ಲಿ ನಮ್ಗೆ ದೇವರೇ ಮಾಡ್ತಾರೆ, ದಯಪಾಲಿಸ್ತಾರೆ. ಅದರ ನಮ್ಮ ಪ್ರಾರ್ಥನೆ ಮಾಡಿದ್ರೆ ಏನ್ ಮಾಡ್ತಾರೆ ಪ್ರಾರ್ಥನೆ ಕೇಳ್ತಾರೆ. ಅದರ ಸೊ ಈ ತರ ಒಂದು ಕ್ಯಾಟಗರಿ ಆಫ್ ಪೀಪಲ್. ಅದರ ಹಂಗ ನೋಡ್ಬೇಕ್ರೆ ಏನಂದ್ರೆ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇರೋಂಥದ್ದು, ಸತ್ಯ ಮೇಲೆ ವಿಶ್ವಾಸ ಇರೋಂಥದ್ದು ಏನ್ರಿ ಅನೇಕ ಒಂದು ದೊಡ್ಡ ಗುಂಪು ಏನ್ ಮಾಡ್ತೀನಿ ನಮ್ಮಲ್ಲಿ ಅಲ್ಲಿ ನೋಡ್ತಾ ಇದಾರೆ. ಇವರೇನಂದ್ರೆ ವೆರಿ ಗುಡ್ ಕ್ರಿಶ್ಚಿಯನ್ಸ್. ಅದರ ಏನ್ರಿ ಕರೆಕ್ಟಾಗಿ ಏನ್ ಮಾಡ್ತಾರೆ ಸಭೆಗೆ ಹೋಗ್ತಾರೆ. ಅದರ ಕರೆಕ್ಟಾಗಿ ಏನ್ ಮಾಡೋದು ಕಾಣಿಕೆನ ಕೊಡೋದು. ಅದರ ಏನಂದ್ರೆ ಆದಷ್ಟು ಏನಂದ್ರೆ ಪರಿಶುದ್ಧವಾಗಿ ಇರೋದಕ್ಕೆ ಏನ್ ಮಾಡ್ತಾರೆ ಅಲ್ಲೇ ಟ್ರೈ ಮಾಡ್ತಾರೆ. ಅದರ ಆಮೇಲೆ ಪಾಪ ಮಾಡೋದಕ್ಕೆ ಹೋಗಲ್ಲ, ಹೋಗೋದಿಲ್ಲ. ಅಂದ್ರೆ ಎಲ್ಲರಿಗಿಂತ ಒಳ್ಳೆ ಕೆಲಸಗಳನ್ನ ಮಾಡೋದು. ಅದರ ಆಮೇಲೆ ದೇವ್ರಿಗೆ ಮಾಡೋ ಸ್ತೋತ್ರ ಹೇಳೋದು. ಅದರ ಎಲ್ಲ ಒಂದು ಒಳ್ಳೆ ಕಾರ್ಯಗಳಿಗೆ ದೇವ್ರಿಗೆ ಮಾಡೋ ಘನತೆ ಗೌರವ ಥ್ಯಾಂಕ್ಸ್ ಸಲ್ಲಿಸೋದು. ಅದರ ಪ್ರೈಸ್ ಮಾಡೋದು. ಅದರ ಇವೆಲ್ಲ ಅಂತ ಒಳ್ಳೆ ಗುಣಗಳೇನಿದೆ. ಅದರ ಯೇಸು ಕೃಷ್ಣಗೆ ಹಾಡಾಡೋದು. ಅದರ ಆಮೇಲೆ ಏನ್ರಿ ಎಲ್ಲ ಕಡೆ ಒಂದು ಪ್ರೇಯರ್ ಮೀಟಿಂಗ್ಗಳೇನ್ ಮಾಡೋದು ಅಟೆಂಡ್ ಮಾಡೋಂಥದ್ದು. ಅದರ ಸೊ ಇದೆಲ್ಲ ಏನಂದ್ರೆ ಬಿಲೀವರ್ಸ್. ಆದ್ರೆ ಇವೆಲ್ಲ ಫಾಲೋವರ್ಸ್ ಅಂತಂದ್ರೆ ದಿಸ್ ಇಸ್ ನಾಟ್ ಫಾಲೋಯಿಂಗ್ ಕ್ರೈಸ್ಟ್. ಅವರ ಇಷ್ಟು ಮಾತ್ರ ಯೇಸು ಕೃಷ್ಣ ಏನ್ ಮಾಡ್ದಂಗಲ್ಲ ಹಿಂಬಾಲಿಸಂಗೆ ಅಲ್ಲ. ಅಂದ್ರೆ ಯೇಸು ಕೃಷ್ಣ ಹಿಂಬಾಲಿಸೋದಿಕ್ಕೋ ಯೇಸು ಕೃಷ್ಣ ವಿಶ್ವಾಸ ಪಡೋದಕ್ಕೇನಿದೆ ವ್ಯತ್ಯಾಸ ಇದೆ. ಅದನ್ನ ನಾವು ನೋಡ್ಬೇಕ್ರೆ ಪಾಪ ಬಿಟ್ಟಿದ್ ಮಾತ್ರಕ್ಕೆ ಏನ್ರಿ ನಾವು ಯೇಸು ಕೃಷ್ಣ ಹಿಂಬಾಲಿಸ್ತೀರಿ ಅಂತ ಅಂದ್ಬಿಟ್ಟು ಅಲ್ಲ. ಯಾಕಂದ್ರೆ ಹಳೆ ಕಾಲದಲ್ಲಿ ತುಂಬಾ ವ್ಯಕ್ತಿಗಳೇ ಮಾಡಿ ಪಾಪ ಬಿಡೋಕ್ಕೆ ಪ್ರಯತ್ನ ಮಾಡೋರು. ಅದರ ಯಾರಂದ್ರೆ ಹಳೆ ಕಾಲದಲ್ಲಿ ವಿಶ್ವಾಸ ಬೇರೆಗಳಿದ್ದಲ್ಲ ಅಬ್ರಾಹಮ್ ಇಸಾಕು ಯಾಕೋಬೋ ದಾನಿಯಲು ಜೋಬು ಐಜಯ ಜೆರೆಮಿಯಾ ಎಜಿಕ್ಯಲು ಅಂದ್ರೆ ಎಂತೆಂತ ಒಂದು ಸ್ಯಾಕ್ರಿಫೈಸ್ ಮಾಡೋರು ಅಂದ್ರೆ ನಾವು ಅವ್ರ ಮುಂದೆ ಎಲ್ಲ ಏನಿಲ್ಲ ಲೆಕ್ಕಕ್ಕೆ ಇಲ್ಲ. ಅದರ ದಯವಿಟ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸ್ಯಾಂಡ್ ಹಾಕ್ಬಿಡಿ ಇನ್ಕ್ಲೂಡಿಂಗ್ ಮೀ. ಸರಿ ಓಕೆನಾ. ಅದೇ ನೋಡ್ಬೇಕಾದ್ರೆ ಏನಂತಾರೆ ಏನಂತ ಸ್ಯಾಕ್ರಿಫೈಸು ಮಾಡ್ತಾರೆ ಅಂದ್ರೆ ಸ್ಯಾಕ್ರಿಫೈಸಿಂಗ್ ನೇಚರ್ ಇಲ್ಲ. ಅಂದ್ರೆ ಬಿಲೀವರ್ಸ್ ಅಷ್ಟೇ ಬಿಲೀವ್ ಮಾಡ್ತಾರೆ ಹೊರತು ಅದಕ್ಕೆ ಇವರೆಲ್ಲ ಏನಕ್ಕೆ ಯೇಸು ಕೃಷ್ಣ ಬಿಲೀವ್ ಮಾಡೋದು ಏನ್ ರೀಸನ್? ಮುಖ್ಯವಾಗಿ ಏನಕ್ಕೆ ಬಿಲೀವ್ ಮಾಡೋದ್ರೆ ಯೇಸು ಕೃಷ್ಣ ಮಾಡ್ಲಿ ಇವ್ರಿಗೆ ಆಶೀರ್ವಾದ ಮಾಡ್ಲಿ, ಇವರ ಚೆನ್ನಾಗಿಟ್ಟಿರ್ಲಿ, ಹೆಂಗಿರ್ ಬಗ್ಗೆ ಲೋಕದಲ್ಲಿ ಸುಖಕರವಾಗಿ ಸಂತೋಷವಾಗಿ ಇರೋದಕ್ಕೆ ಯೇಸು ಕ್ರಿಸ್ತು ಒಂದು ಮಾರ್ಗ. ಅಲ್ವರ ಅದೇ ನೋಡ್ಬೇಕಾದ್ರೆ ಏನಂತಂದ್ರೆ ಇವರು ಯೇಸು ಕೃಷ್ಣ ನಂಬುವಂತದ್ದು ಮುಖ್ಯವಾದ ಉದ್ದೇಶ ಏನಕ್ಕೆ ಅಂದ್ರೆ ಯೇಸು ಕ್ರಿಸ್ತನ ಮುಖಾಂತರ ಏನಿರ್ಬೋದು ಜೀವನ ಎಲ್ಲ ರೀತಿಲಿ ಅಂತಾರೆ ಚೆನ್ನಾಗಿರ್ಬೇಕು. ಅಂದ್ರೆ ಇವ್ರು ಇರೋಂಥದ್ದೆಲ್ಲ ಯೇಸು ಕ್ರಿಸ್ತ ಮಾಡೋಕೋ ಪರಿಹರಿಸಿ ಇವ್ರು ಯೇಸು ಕ್ರಿಸ್ತಗೆ ಮಾಡೋದು ಸ್ತೋತ್ರ ಹೇಳ್ಬಿಟ್ರೆ ಮುಗಿದೋಯ್ತು ಮಾಡೋದ್ರ. ಸೊ ಈ ರೀತಿ ಒಂದು ಏನ್ರಿ ಒಂದು ಗುಂಪು. ಅಂದ್ರೆ ಇವರು ಲೋಕದಲ್ಲಿ ಏನಿದೆ ಇವತ್ತು ಮೆಜಾರಿಟಿ ಇರೋದೇ ಅದು ಎಸ್ ಇಂಥವ್ರೇ ಅದರ ಬಿಲೀವರ್ಸ್. ಅದರ ಗುಡ್ ಬಿಲೀವರ್ಸ್ ವೆರಿ ಗುಡ್ ಬಿಲೀವರ್ಸ್. ಅಂದ್ರೆ ಇವ್ರಿಗೆ ಒಳ್ಳೆ ವಿಶ್ವಾಸ ಇದೆ. ಅದರ ಅರೆ ವಿಶ್ವಾಸ ತಕ್ಕಂತ ಏನಿಲ್ಲ ಅಂತ ನೋಡ್ತೀರಿ ಕ್ರಿಯೆ ಇಲ್ಲ. ಅಂದ್ರ ಯಾಕಂದ್ರೆ ಯೇಸು ಕ್ರಿಸ್ತು ಇವ್ರನ್ನ ಕ್ರಿಶ್ಚಿಯನ್ಸ್ ಅಂತ ಕನ್ಸಿಡರ್ ಮಾಡ್ತಾರಾ ಅಂತ ಒಂದು ಕ್ವಶನ್ ಹಾಕಿದ್ರೆ ಸತ್ಯವೇದ ನೋಡಿದ್ರೆ ಹೇಳ್ತಾರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಅನೇಕ ಜನಗಳು ಆತನು ಮಾಡಿದಂತ ಅದ್ಭುತ ಕಾರ್ಯಗಳನ್ನ ನೋಡ್ಬಿಟ್ಟು ಸೂಚಕ ಕಾರ್ಯ ನೋಡ್ಬಿಟ್ಟು ಮಾಡುತ್ತೆ ಅನೇಕ ಜನಗಳು ವಿಶ್ವಾಸ ಕೊಟ್ಟರು. ಅದು ಯೇಸು ಕ್ರಿಸ್ತ ನಂಬುದ್ರ ಇಲ್ಲ ಯಾಕೆ ನಂಬಲಿಲ್ಲ
ಇವರು ಬಂದಿರೋದು ಏನಕ್ಕಂತ, ಒಂದು ಬೆನಿಫಿಟ್ಗೋಸ್ಕರ ಅದರ ಬರೀ ಅದ್ಭುತ ಅಂತಲ್ಲ, ಒಂದು ಬೆನಿಫಿಟ್ಗೋಸ್ಕರ ಏನು ಮಾಡ್ತಾರೆ ಬರ್ತಾ ಉಂಟು. 4,000 ಜನ ಹಿಂದಕ್ಕೆ ಬಂದರು, ಅದಾದ ನೆಕ್ಸ್ಟ್ 5,000 ಜನ ಬಂದರು, ಹೇಗೆ ಬಂದರು ಯೇಸುಗೋಸ್ಕರ ಏನು ಮಾಡ್ತಾರೆ ಜೊತೆಗೆ ಹೋದರೆ ಫ್ರೀಯಾಗಿ ಊಟ ಆಗ್ತಾರೆ, ಅದರ ಏನು ತೊಂದರೆ ಇಲ್ಲ, ಒಳ್ಳೆ ಕಥೆಗಳು ಹೇಳ್ತಾರೆ, ಅದರ ಜೋಕ್ ಮಾಡ್ತಾರೆ, ಅವ್ರ ಚಿಕ್ಕಳಿಗೆ ಚೆನ್ನಾಗಿದೆ, ಅದರ ಎಲ್ಲ ಪ್ರಾಬ್ಲಮ್ಗಳು ಏನು ಮಾಡ್ತಾರೆ ಸಾಲ್ವ್ ಮಾಡ್ತಾರೆ. ಈಗೇನು ಮಾಡಬೇಕು, ಹಾಂ ಈಗೇನು ಖರ್ಚು ಕಿಚನ್ ಇಲ್ವಲ್ಲ, ಸರಿ ನೋಡಬೇಕ್ರೆ ಎಲ್ಲ ಏನು ಮಾಡ್ತಾರೆ, ನಮಗೆ ನಮ್ಗೆ ಬೇಕಾದಂಥದ್ದೆಲ್ಲ ನೋಡ್ಕೊತಾರೆ ಯಾರು ಅಂತ ಇಷ್ಟು ಅಂತ ಅದೇ ನೋಡ್ಬೇಕ್ರೆ ಆ ಥರ ಏನು ಮಾಡಿದ್ರು, ಹಾಂ ಆ ಒಂದು ದೊಡ್ಡ ಗುಂಪು ಆದ್ರೆ ಯೇಸುಗೋಸ್ಕರ ವಿಶ್ವಾಸ ಪಟ್ಟರು ಅಂದ್ರೆ ವಿಶ್ವಾಸ ಪಡಕ್ಕೆ ಹೋಗಿಲ್ಲ. ಅದೇ ಒಂದು ದೊಡ್ಡ ಗುಂಪಿಗೆ ಒಂದು ಸತಿ ಯೇಸುಗೋಸ್ಕರ ಇದೇ ತಿಳ್ಬಿಟ್ಟು ಒಂದು ಕಂಡೀಷನ್ ಆಗ್ತಾರೆ, ಯಾರು ಹಿಂದೆ ಬರೋಕ್ಕೆ ಮನ್ಸು ಮಾಡಿದ್ರೆ ನನ್ನ ಶಿಷ್ಯನಾಗಬೇಕು ಅಂತ ಒಂದು ಆಸೆ ಪಟ್ಟರೆ ಫಸ್ಟ್ ಮಾಡೋಕೆ ಬಂದಂತಾರೆ, ತಾನೇ ನಿರಾಕರಿಸಿ ಆಮೇಲೆ ಶಿಲುಬೆ ಎತ್ಕೊಂಡು ಆಮೇಲೆ ಹೋಗ್ತಾರೆ. ಏನು ತನ್ನ ತಾನೇ ನಿರಾಕರಿಸೋದು, ಏನು ಎಲ್ಲಾನು ಬಿಟ್ಬಿಟ್ಟು ಸನ್ಯಾಸ ಬಿಡುವಾಗ ನಮ್ಗೆ ಇದೆಲ್ಲ ನಮ್ಮ ಸ್ವಂತ ಏಮ್ಸ್ ಆಂಬಿಷನ್ಸ್ ಎಲ್ಲ ಇಟ್ಕೊಂಡಿರ್ಬಿಡ್ತಾ, ಇವೆಲ್ಲ ಏನ್ ಮಾಡಕ್ ನಾವು ದೇವ್ರಿಗೋಸ್ಕರ ದೇವ್ರಿಗೋಸ್ಕರ ಬಿಡ್ಬೇಕು ಅದರ ಫಸ್ಟ್ ಪ್ಲೇಸ್ ಏನ್ ಮಾಡ್ಕೊ ಅವ್ರಿಗೆ ಇರ್ಬೇಕು ಅದರ. ಆಮೇಲೆ ತನ್ನ ತಾನೇ ಬರಿದು ಮಾಡಿಕೊಂಡು ನೆಕ್ಸ್ಟ್ ಎಂತ ಶಿಲ್ಬೆ ತಗೊಬೇಕು ಅಂದ್ರೆ ಶಿಲ್ಬೆ ತಗೊಂಡ್ ಏನಿರ್ತ ಕ್ರಿಸ್ತನ್ಗಾಗಿ ರಿಸ್ಕ್ ಏನ್ ಮಾಡ್ಬೇಕು, ಜವಾಬ್ದಾರಿಗಳನ್ನ ತಗೊಬೇಕು ಅಂದ್ರೆ ಅವರು ನಿಮಿತ್ತವಾಗಿ ನಮ್ಗೆ ಕಷ್ಟ ಸಂಕಟ ಬರ್ತಾರೆ, ಅದನ್ನ ಮಾಡ್ಬೇಕನ್ನ ಅದನ್ನ ಸಹಿಸ್ಕೊಬೇಕು. ಅದರ ಉದಾಹರಣೆ ಹೇಳ್ಬೇಕಾದ್ರೆ ನಮ್ಗೆ ಒಂದ್ ಕಡೆ ಕ್ಲಾಸ್ಗೆ ಹೋಗ್ಬೇಕು ಅಂತ ಇರ್ಬೇಕು, ಕ್ಲಾಸ್ ತಗೊಬೇಕು ಅಂತ ಇರ್ಬಿಡಿ, ಕಷ್ಟ ಇರ್ತಾರೆ ನಮ್ಗೆ ಎಷ್ಟೋ ಕಮಿಟ್ಮೆಂಟ್ ಇರ್ತಾರೆ, ಆ ಕಮಿಟ್ಮೆಂಟ್ಗಳಲ್ಲಿ ಇವನ್ನೆಲ್ಲ ತೆಗೆದಿಟ್ಬಿಟ್ಟು ದೇವ್ರಿಗೋಸ್ಕರ ನಾವು ಮೀಸಲಾಗಿ ಆ ಟೈಮ್ ನಡೀತೀನಿ ಅಂದ್ರೆ ಅವ್ರು ಏನ್ ಮಾಡ್ದಂಗೆ ನಮಗಿರಂಥದ್ನ ತ್ಯಾಗ ಮಾಡಿ ಏನ್ ಮಾಡ್ದಾಗಲ್ಲಿ ಯಾರಿಗೆ ಇಂಪಾರ್ಟೆನ್ಸ್ ಕೊಟ್ಟಂಗೆ, ಇಲ್ಲಿ ಕ್ರಿಸ್ತನ್ಗೆ ಇಂಪಾರ್ಟೆನ್ಸ್ ಕೊಟ್ಟಂಗೆ. ಅದ್ರ ಯೇಸು ಕ್ರಿಸ್ತ ಈ ಥರ ಮಾಡಿದ್ರೆ ಎಸ್ ಇದೇ ಥರ ಮಾಡಿದ್ರು. ಒಂದ್ಸತಿ ಬಂದ್ಬಿಟ್ಟು ಎಲ್ಲ ಕೂತಿರ್ಬೇಕಾದ್ರೆ ಎಲ್ಲ ಜನಗಳ ಊರಿನ ಜನಗಳ ಗೆಳೆಯರು ಹೇಳ್ಬೇಕಾದ್ರೆ ಅವ್ರ ತಾಯಿ ಮತ್ತು ಅವ್ರ ತಮ್ಮ ಏನು ಮಾಡ್ತಾರೆ ಗೊತ್ತಾರೆ, ಅವ್ರು ಯೇಸು ಕ್ರಿಸ್ತನ್ ಹೇಳ್ತಾರೆ ಇಗೋ ನಿಮ್ಮ ತಾಯಿ ನೀವೋ ನಿಮ್ಮ ಸೋದರು ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನ್ ಹೇಳ್ತಾರೆ ಯಾರ ನನ್ನ ತಾಯಿ ಯಾರ ನನ್ನ ಸೋದರ ಅಂತ ಹೇಳ್ಬಿಟ್ಟು ಫಸ್ಟ್ ಕೇಳ್ತಾರೆ. ಏನಕ್ಕೆ ಕೇಳ್ಬೇಕಾಯ್ತು, ಇದು ನ್ಯಾಯನ, ಹಾಂ ತಂದೆ ತಾಯಿ ಗಣತೆ ಗೌರವ ಕೊಡು ಅಂತ ಅವ್ರು ಹೇಳವ್ರೆ. ಅದರ ಯಾಕೆ ಹಿಂಗೆ ಮಾಡಿದ್ರು, ಯಾಕಂದ್ರೆ ಇವ್ರು ಚೆನ್ನಾಗಿ ಗೊತ್ತು ಅವ್ರು ಬಂದಿರೋಂಥ ಇಂಟೆನ್ಷನ್ ಏನು ಅಂತ, ಕರೆಕ್ಟಾ? ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಅವ್ರ ತಾಯಿಗೇನೆ ಏನು ಮಾಡೋಕೆ ಹೋಗಿಲ್ಲ, ಆ ಕನ್ಸಿಡ್ರೇಷನ್ ಇಟ್ಕೊಂಡಿಲ್ಲ ಅಂದರೆ ಅವ್ರು ಹೇಳ್ಬಿಟ್ರು ಅಂದ್ರೆ ಯಾರು ದೇವ್ರ ವಾಕ್ಯದ ಪಕ್ಕ ನಡೀತಾರೋ ಅವರೇ ನನ್ನ ಸಹೋದರು, ಅವರೇ ನನ್ನ ತಾಯಿ ಅಂತ ಮಾಡ್ರು ಯೇಸು ಕ್ರಿಸ್ತ ಹೇಳ್ಬಿಟ್ರು. ಅಂದ್ರೆ ಅದೇ ತಿಳ್ಬೇಕಾದ್ರೆ ವಾಕ್ಯದ ಪಕ್ಕ ನಡೆಯೋರಿಗೆ ಏನು ಮಾಡೋದು ಯೇಸು ಕ್ರಿಸ್ತ ಇಂಪಾರ್ಟೆನ್ಸ್ ಕೊಡೋದು. ಅದ್ರ ಅದೇ ನೋಡ್ಬೇಕಾದ್ರೆ ಅದೇ ಏನಂತಂದ್ರೆ ಫಾಲೋವರ್ಸ್ ಅಂದ್ರೆ ಅದೇ ನೆಕ್ಸ್ಟ್ ನೋಡ್ತಿರ್ತೀನಿ. ಈ ಲೆವೆಲ್ ಅಂದರೆ ದ ಫಾಲೋಯಿಂಗ್ ಆಫ್ ಜೀಸಸ್ ಕ್ರೈಸ್ಟ್ ಯಾವುದಂದ್ರೆ ಪ್ಲೇನ್ ಎಂ, ಕರೆಕ್ಟ್? ಅವಾಗ ಹೇಳಿದ್ರೆ ಪ್ಲೇನ್ ಎನ್, ಇದೇನಂತಂದ್ರೆ ಇದು ಪ್ಲೇನ್ ಏನ್ರೆ ಎನ್ ಅಲ್ಲರ ಸರಿ ಎಂ. ಈ ಪ್ಲೇನ್ ಎಂ ಅಲ್ಲಿ ಏನಂದ್ರೆ ಇಲ್ಲೊಂದು ಪಿರಮಿಡ್ ನೋಡ್ತೀರಿ, ಇದೇನಪ್ಪ ಇದಂತಂದ್ರೆ ಕ್ರೈಸ್ಟ್ ಕೂಡ ಏನ್ರೆ ಆ ಲೆವೆಲ್ ಓಟ್ ಏನ್ ಮಾಡಿದ್ದ ಬಿಗಿನ್ ಮಾಡಿದ ನ್ಯಾರೋ ವೇ ಆಫ್ ಲೈಫ್ ಅಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ ತಕ್ಷಣ ಹೋಗಿಲ್ಲ, ಹುಟ್ಟಿದ ತಕ್ಷಣ ನ್ಯಾರೋ ವೇ ಹೋಗ್ಬಿಟ್ರ, ಈಗ ಹುಟ್ಟಿದ ತಕ್ಷಣ ದೇವ್ರಿಗೆ ಸ್ಯಾಕ್ರಿಫೈಸ್ ಮಾಡ್ಬಿಟ್ರ ಅಂದ್ರೆ ಇಲ್ಲ ಅಲ್ಲ. ಹುಟ್ಟಿದಾಗ ಎಲ್ಲಿದ್ರೆ ಇಲ್ಲಿದ್ರು ನೋಡಿ ಪರ್ಫೆಕ್ಷನ್ ಲೆವೆಲ್, ಕರೆಕ್ಟಾ? ಕ್ರೈಸ್ಟ್ ಈ ಲೆವೆಲ್ಗೆ ಬರೋದಕ್ಕೆ ಎಷ್ಟು ವರ್ಷ ವೆಯ್ಟ್ ಮಾಡಿದ್ರೆ 30 ಇಯರ್ಸ್ ವೆಯ್ಟ್ ಮಾಡಿದ್ರು. ಯಾಕೆ 30 ಇಯರ್ಸು? ಆದಾಮ ಹುಟ್ಟುವಾಗ 30 ವರ್ಷ. ಆದಾಮ ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಅದರ ಎಷ್ಟು ವರ್ಷ? 30 ವರ್ಷ. ವೆರಿ ಗುಡ್. ನೋಡಿದ್ರೆ ಇಟ್ಕೊಳ್ಳೋಣ ತಲೆಯಲ್ಲಿ, ಹಾಂ ನೋಡೋ ನೋಟ್ಸ್ ಇಲ್ಲಂಗಿಲ್ಲ, ಇದ್ಬಿಟ್ಟು ತಲೆಯಲ್ಲಿ ಇಡ್ಬೇಕು. ಸರಿ ಅಲ್ವರ ಆದಾಮ ದೇವರನ್ನ ಸೃಷ್ಟಿ ಮಾಡಿ, ದೇವರು ಆದಾಮ ಸೃಷ್ಟಿ ಮಾಡಿ ಎಷ್ಟೇ ವರ್ಷಕ್ಕೆ ಪರ್ಫೆಕ್ಟ್ ಏಜು ಬೈಬಲ್ ಪ್ರಕಾರ ಏನ್ರಿ 30? ಇವಾಗ 30 ಇಯರ್ಸ್ಗೆ ತಾತ ಆಗೋಯ್ತದೆ ಅಂದ್ರೆ ಅರ್ಥ ಮಾಡ್ಬೇಕಾದ್ರೆ ಏನ್ರಿ ಆ ಕಾಲದಲ್ಲಿ ಎಂತ ಹೇಳ್ಬೇಕಂದ್ರೆ ಪರ್ಫೆಕ್ಟ್ ಮ್ಯಾನ್ ವುಡ್ ಅಂತ ಹೇಳ್ಬೇಕಂದ್ರೆ 30 ಇಯರ್ಸ್. ಹಾಂ ದೇವ್ರ ವರ್ಷ ಕೂಡ ಕೂಡ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಹೇಳ್ಬಿಟ್ಟು 30 ಇಯರ್ಸಿಂದ ಎಷ್ಟು ವರ್ಷ 30 ಇಯರ್ಸಿಂದ ಶುರು, ಆಮೇಲೆ ಎಲ್ಲಿವರೆಗೂ ಕೆಲಸ ಮಾಡ್ಬೋದು 50 ಇಯರ್ಸ್ ಆದ್ಮೇಲೆ ರಿಟೈರ್ಮೆಂಟು. ಸಾಕಪ್ಪ ಹೋಗಪ್ಪ, ಈ ಮೇಲೆ ಕೆಲಸ ಮಾಡೋದು ಏನಾಗಲ್ಲ, ಏನು ಬಲ ಇಲ್ಲ, ಏನು ಕೊಡೋಕ್ಕಾಗುತ್ತೆ ನಿಮಗೆ ಅಲ್ವರ? ಅದಕ್ಕೆ ನೋಡಿ ಅಂತೀನಿ, ಇವಾಗ ಗೌರ್ಮೆಂಟ್ ಏನು ಮಾಡ್ಬಿಟ್ಟಾರೆ, ಬಿಡ ಬನ್ನಿ ಗೌರ್ಮೆಂಟ್ ಅವರು ರಿಟೈರ್ಮೆಂಟ್ ಏಜೆಂಟ್ ಇಟ್ಟವ್ರೆ. ಎಷ್ಟು ವರ್ಷ ಇಟ್ಟವ್ರೆ? ಎಷ್ಟು ವರ್ಷ ಇಟ್ಟವ್ರೆ? 58. ಅಲ್ವರ ಫಸ್ಟ್ ಎಲ್ಲ ಎಷ್ಟಿತ್ತು? 60 ಇತ್ತ? ಅದಕ್ಕಿಂತ ಮುಂಚೆ ಎಷ್ಟಿತ್ತು ಕಲ್ ನೋಡಿ ಲಾಕ್ ಅಪ್ಲಿ ಫಸ್ಟ್ 62 ಇತ್ತು. ಏ 50 ಇದ್ದಿಲ್ವಾ? 50 ತಾನೇ ಇಲ್ಲದ
ಜಾಸ್ತಿ ಇತ್ತಾ? ಜಾಸ್ತಿ ಕಮ್ಮಿ ಮಾಡ್ಬಿಟ್ರಾ? ಒಂದ್ಸರಿ ಗವರ್ಮೆಂಟ್ ಸೇರ್ಕೊಂಡ್ಬಿಟ್ರೆ ಸಾಯಂವರೆಗೂ ಮಾಡುತ್ತ ಇವರೆಲ್ಲ ಮಾಡ್ತಾರೆ, ಬೇರೆಗಳಲ್ಲಿ ಕೆಲಸ ಸಿಗ್ತದೆ. ಸರಿ, ಇವನೇ ಸಬ್ಜೆಕ್ಟ್ ಬರ, ನಾನು ನೋಡ್ಬೇಕು. ಏನ್ರಿ ಕ್ರೈಸ್ಟ್ ಸ್ಯಾಕ್ರಿಫೈಸ್ ಮಾಡಕ್ಕೆ ಬ್ಯಾಪ್ಟಿಸಮ್ ತೊಗೊಂಡಿದ್ದು ಯಾವ ವಯಸ್ಸಲ್ಲಿ? ಈ ವಯಸ್ಸಲ್ಲಿ. ಅಂದ್ರೆ ಕಾನ್ಸಿಕ್ರೇಷನ್ ಮಾಡಿ ದೇವರಿಗೆ ತನ್ನ ಜೀವನ ಒಪ್ಪಿಸ್ಕೊಟ್ಟಿದ್ದು ಯಾವ ವಯಸ್ಸಲ್ಲಿ? ಈ ವಯಸ್ಸಲ್ಲಿ. ಅದ್ರ ಅದಿ ಹೇಳ್ತಾರಲ್ಲ ನೋಡಿತೀನಿ, ಹೀಬ್ರೂಸ್ 10 ಚಾಪ್ಟರ್ ಓದಿಂತೀನಿ, ಹೆಬ್ರಿಯರ್ 10 ಅಧ್ಯಾಯದಲ್ಲಿ 5-7. ಹೆಬ್ರಿಯರು 10:5-7. ಹೀಬ್ರೂಸ್ 10:5-7. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ನೋಡ್ರ, ಭೂಲೋಕದಲ್ಲಿ ಯೇಸು ಕ್ರಿಸ್ತ ಬರ್ಬೇಕಾದ್ರೆ ಮನ್ಸಂಗೀತ ಅಂತ ಹೇಳ್ತಾ ನೋಡ್ತೀನಿ, ದೇವ್ರಿಗೆ ಏನು ಇಷ್ಟವಾಗಿಲ್ಲಂತೆ? ಯಜ್ಞ ನೈವೇದ್ಯಗಳು ದೇವ್ರಿಗೆ ಇಷ್ಟವಾಗಿಲ್ಲ. ಅಂದ್ರೆ ಯೇಸು ಕ್ರಿಸ್ತ ಪರಲೋಕದ ಏನ್ ನೋಡಿದ್ರೆ, ಇಷ್ಟೊಂದು ಯಜ್ಞ ನೈವೇದ್ಯಗಳು ಕೊಟ್ಬಿಟ್ಟು ದೇವ್ರಿಗೆ ಏನ್ ಮಾಡಕ್ಕಾಗ್ತಲ್ಲ, ನೀ ದೇವ್ರ ನೀತಿನ ಸರಿ ಕಟ್ಟಕ್ ಆಗ್ತಲ್ಲ ಅಂದ್ಬಿಟ್ಟು ಯಾರು ಕಂಡಿಡ್ಕೊಂಡ್ರು ಕ್ಲೀನಾಗೆ? ಕ್ರೈಸ್ಟ್ ನೋಡಿರ್ತೀನಿ, ಅದರ ನೋಡ್ತೀನಿ, ದೇವದರ್ಶನ ಕೂಡ ಅದರಲ್ಲಿ ಯಜ್ಞ ನೈವೇದ್ಯಗಳು ಕೊಡ್ತಾ ಇದ್ರು. ಕ್ರೈಸ್ಟು ಏನು ಕಂಡಿಟ್ಕೊಂಡ್ರು ಅಂದರೆ, ಇಷ್ಟೆಲ್ಲ ಯಜ್ಞ ನೈವೇದ್ಯಗಳು ಕೊಟ್ಬಿಟ್ಟು ದೇವ್ರಿಗೆ ಏನು ಮಾಡಾಗ್ತಲ್ಲ, ಇವಾಗ ನೀತಿನ ಸರಿ ಕಟ್ಟಾಗೆ ಆಗ್ತಲ್ಲ. ಅದು ನೋಡ್ಬೇಕು ಏನು ಹೇಳ್ತಾರೆ, ಆ ಭೂಲೋಕದಲ್ಲಿ ಬರ್ಬೇಕು ಏನು ಹೇಳ್ತಾರೆ, ದೇವರ ಯಜ್ಞ ನೈವೇದ್ಯಗಳು ನಿಮಗೆ ಇಷ್ಟವಾಗಿಲ್ಲ. ಆಮೇಲೆ ಅದಕ್ಕೋಸ್ಕರ ದೇವರೇನು ಸಿದ್ಧ ಮಾಡ್ಬಿಟ್ಟಾರೆ, ಮಗನಿಗೆ ಒಂದು ದೇಹವನ್ನು ಸಿದ್ಧ ಮಾಡಿಬಿಟ್ಟಿದ್ದಾರೆ. ಮಗರ ಆಮೇಲೆ ನೋಡ್ರ ಏನ್ ಹೇಳ್ತಾರೆ ಕ್ರೈಸ್ಟ್ ಬ್ಯಾಪ್ಟಿಸಮ್ ತಗೋಬೇಕಾದ್ರೆ ಮನಸ್ಸು ಹೆಂಗಿತ್ತು ಅಂತಂದ್ರೆ, ದೇವ್ರೆ ಈಗೂ ಬರ್ತಾ ಇದ್ದೀನಿ, ನಿನ್ ಚಿತ್ತ ನೆರವೇರಿಸೋದಕ್ಕೆ ಬರ್ತಾ ಇದ್ದೀನಿ. ಅಂದ್ರೆ ದೇವ್ರ ಚಿತ್ತ ನೆರವೇರಿಸೋದಕ್ಕೆ ಕ್ರೈಸ್ಟ್ ಏನ್ ಮಾಡಿದ್ರು, ಅವ್ರು ಬಂದ್ರು. ಬಂದ್ಬಿಟ್ಟು ಏನ್ ಮಾಡಿದ್ರೆ, ತನ್ನ ದೇಹನ ಏನ್ ಮಾಡಿದ್ರು, ಅದು ಸಿದ್ಧ ಮಾಡಿದಂತ ದೇಹನ ಸ್ಯಾಕ್ರಿಫೈಸ್ ಏನ್ ಮಾಡಿದ್ರು, ಅಂದ್ಬಿಟ್ರೆ ಬಲಿ ಜೀವಿತವಾಗಿ ಕೊಟ್ಬಿಟ್ರು. ಬಲಿ ಜೀವಿತ ಅಂದೇನು, ಸತ್ತೋಗ್ಬಿಡದ ದಿಢೀರ್ ಅಂತ ಒಂದಿಸ ಸತ್ತೋಗ್ಬಿಡದ ಯೇಸು ಕ್ರಿಸ್ತರು ಇಲ್ಲ, ಏನ್ ಮಾಡುದು ಅವ್ರಿಗೆ ದೇವ್ರಿಗೆ ಸಮರ್ಪಣೆ ಮಾಡುದು ಅಂದ್ರೆ ಏನರ್ಥ? ಎಸ್, ಅದರ ಅಂದ್ರೆ ಚಿತ್ತ ನೆರವೇರಿಸೋದು. ಆ ದೇಹದಲ್ಲಿ ಜೀವಂತವಾಗಿರ್ಬೇಕಾದ್ರೆ ಏನ್ ಮಾಡುದು, ದೇವ್ರ ಚಿತ್ತ ಮಾಡುದು ನೆರವೇರಿಸ. ಅದೇನ್ ಹೇಳ್ತಾರೆ ಬೈಬಲ್ ಅಲ್ಲಿ, ಲಿವಿಂಗ್ ಸ್ಯಾಕ್ರಿಫೈಸ್. ಅದರ ಕಡೆ ಓದಲ್ಲ ರೋಮ ಪುಟದಲ್ಲಿ 12 ಓದಲ್ಲಿ, ಅದರ ಸಜೀವ ಯಜ್ಞ ಅಂದ್ರೆ ಸಜೀವ ಜೀವಂತವಾಗಿದ್ದು ಏನ್ರೀ ನಿರ್ಜೀವ ಯಜ್ಞ ಅಂತ ಹೇಳಕ್ ಹೋಗಿಲ್ಲ. ಅಂದ್ರೆ ಎಂತ ನೀವು ಸತ್ತೋಗ್ಬಿಟ್ಟು ದೇವ್ರಿಗೆ ಏನ್ ಮಾಡೋದು, ನೀನು ಬಲಿ ಕೊಟ್ಬಿಡು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ, ಜೀವಂತವಾಗಿದ್ದು ನಾವು ಏನ್ ಮಾಡೋದು ದೇವ್ರಿಗೆ ಸ್ಯಾಕ್ರಿಫೈಸ್. ಅಂದ್ರೆ ಏನರ್ಥ, ಜೀವಂತವಾಗಿದ್ದು ಸ್ಯಾಕ್ರಿಫೈಸ್ ಮಾಡೋದು ಏನರ್ಥ ಅಂದ್ರೆ, ನಮಗೆ ಕ್ರೈಸ್ಟ್ ಒಂದು ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಟ್ಬಿಟ್ರು. ಅದ್ರ ಏನಂತಂದ್ರೆ, ಲೋಕದಲ್ಲೇ ಅತಿ ದೊಡ್ಡ ಜ್ಞಾನಿ ಯಾರಂದ್ರೆ ಸೊಲೊಮನ್ಕಿಂತ ದೊಡ್ಡ ಜ್ಞಾನಿ ಯಾರು? ಅಂದ್ರೆ ಅವ್ರೇನೋ ಇದ್ದಂತ ಜ್ಞಾನದಲ್ಲಿ ಏನೋ ಯೂಸ್ ಮಾಡಿ ಲೋಕದಲ್ಲಿ ಎಷ್ಟು ಸಂಪಾದನೆ ಮಾಡೋಗೈತೋ, ಅದರ ಅದ ಮಾಡಿದ್ರ ಅಂದ್ರೆ, ಅದು ಮಾಡಿದ್ರೆ ಅದು ದೇವ್ರ ಸಿದ್ಧ ಆಗ್ತಾ ಇರಲ್ಲ. ಅದ್ರಾಗ ಹೇಳ್ತಾರೆ, ದೇವ್ರ ಈಗೋ ನೀನು ದೇಹವನ್ನು ಸಿದ್ಧ ಮಾಡಿದ್ಯಾ, ಆ ದೇಹನೇ ಏನ್ ಕೊಟ್ಬಿಟ್ರೆ ದೇವ್ರ ಇವಾಗ ದೇವ್ರಿಗೋಸ್ಕರ ಅರ್ಪಣೆ ಮಾಡ್ಬಿಟ್ರು ಯಾರು? ಯೇಸು ಕ್ರಿಸ್ತನು. ಅಲ್ಲಿ ಹೊರಗೆ ನೋಡ್ಬೇಕು, ತನಗಿರಂತದೆಲ್ಲ ಬಿಟ್ಬಿಟ್ಟು ದೇವ್ರ ಸಿದ್ಧ ನೆನಪಿಸು ಗೊತ್ತಾ, ಇದೇ ಲಿವಿಂಗ್ ಸ್ಯಾಕ್ರಿಫೈಸ್. ಅಂದ್ರೆ ಜೀವಂತವಾಗಿದ್ದೇ ಮಾಡಿದ್ರು ದೇವ್ರಿಗೋಸ್ಕರ ಮೆಚ್ಚುಗೆ ಮಾಡಿದ್ರು. ಅಲ್ವರ, ಅದಕ್ಕೆ ಈ ತರ ಕಾನ್ಸಕ್ರೇಷನ್ ಅಲ್ಲಿ ಮಾಡಿಕೊಂಡು ದೇವರ ಒಂದು ಮಾರ್ಗದಲ್ಲಿ ಎಲ್ಲ ತ್ಯಾಗ ಮಾಡಿ ನಡೀತಾರೆ ಅಂದ್ರೆ, ಜನ ಬರ್ತಾರೆ ಅಂದ್ರೆ ಸ್ವಲ್ಪ ಜನ. ಅದೇ ಹೇಳ್ತಾರಲ್ಲ, ಏನಂತ ಇಲ್ಲಿ ಬಹು ಜನ ಇದಾರೆ, ಇಲ್ಲಿ ಜನ ಇದಾರೆ ಸ್ವಲ್ಪ ಜನ. ಅದೇ ಹೇಳ್ತಾರೆ, ಕರೆಯಲ್ಪಟ್ಟವರು ಅನೇಕರು, ಆಮೇಲೆ ಆರಿಸಿಕೊಳ್ಳಪಟ್ಟವರು ಸ್ವಲ್ಪ ಜನ ಕಳೆದ್ರೆ ನೋಡಿದ್ರೆ. ಅಂದ್ರೆ ಅದೇ ನೋಡ್ಬೇಕ್ರೆ, ಯೇಸು ಕ್ರಿಸ್ತು ಕೂಡ ಏನ್ ಮಾಡ್ತಾ ಅಂದ್ರೆ, ತನ್ನ ಒಂದ್ಸತಿ ಇದು ಬರ್ತಾ ಇರ್ತಾರೆ. ಅವಾಗ ಏನಾಗ್ತಾರೆ, 10 ಕುಷ್ಠರೋಗಿ ಏನಾಗ್ತಾರೆ ಅವ್ರಿಗೆ, ಅವ್ರು ಎದುರುಗಡೆ ಕಾಣಿಸ್ಕೊಂತಾರೆ. ಅಂದ್ರೆ 10 ಕುಷ್ಠರೋಗಿಗಳು ಏನ್ ಮಾಡ್ತಾರೆ, ದಾವಿದಿನ ಕುಮಾರನೇ ನಮ್ಮ ದಯವಿಟ್ಟು ಏನ್ಬಿಡು ಕರ್ಣೆ ಇಟ್ಬಿಟ್ಟು ನಮ್ಗೆ ಕುಷ್ಠರೋಗನ ವಾಸಿ ಮಾಡು ಅಂತ ಕೇಳ್ಕೊಂತಾರೆ. ಅವಾಗ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ನೋಡ್ರಿ ಅಂತೀನಿ, ಲೂಕಾದಲ್ಲಿ 17 ಲೂಕ 17 11 ವಚನ ಓದಿಂತೀನಿ. ನೋಡ್ರ ಇಸ್ಮಣಿ ಅಂತ 10 ಕುಷ್ಠರೋಗಿ ಎದುರುಗಡೆ ಬರ್ತಾರೆ. ಬಂದ್ಬಿಟ್ಟು ಏನ್ ಕೇಳ್ತಾರೆ, ನೋಡ್ರ ಏನ್ ಹೇಳ್ತಾರೆ ಅಂತಾರೆ, ಅಯ್ಯೋ ಗುರುವೇ ನಮ್ಮಲ್ಲಿ ಮಾಡೋ ಕರ್ಣೀಯರು ಅಂತ ಕೇಳ್ತಾರ. ಯಾವ್ತರ ಯಾವ್ತರ ಕೇಳಿರ್ಬೋದ್ರೆ, ಏನ್ ತರ ಈ ಕಾಲದಲ್ಲಿ ಭಿಕ್ಷಿಕರು ಕೇಳ್ತಾ ನೋಡ್ತೀನಿ, ಅಯ್ಯೋ ಅಮ್ಮ ತಾಯಿ
ಊಟ ಮಾಡಿ ಜನ ಆಯ್ತು ದಯವಿಟ್ಟು ಏನಂತಾರೆ ಕಣ್ಣೆ ನೋಡು ಸಮ ಅದರ ಅಂತ ಹೇಳ್ತಾರಲ್ಲ ದಯವಿಟ್ಟು ಸಹಾಯ ಮಾಡು ಅದೇ ಥರ ಏನು ಮಾಡ್ತಾರೆ ಅಲ್ಲಿ ಒಂದು ಏನು ಕೇಳ್ತಾರಲ್ಲಿ ದಯವಿಟ್ಟು ನಮ್ಗೆ ಏನು ಮಾಡೋದು ದಯ ಏನು ನೋಡಿಸು ಯಾಕಂದ್ರೆ ಆ ಕಾಲದಲ್ಲಿ ಕುಷ್ಠರೋಗ ಬಂದ್ಬಿಟ್ರೆ ಮನೆಯೊಳಗೆ ಬರೋಂಗೇ ಇಲ್ಲ ಊರು ಆಚೆ ಕಡೆ ಏನು ಮಾಡಬೇಕು ಅವ್ರು ಹೇಳೋಂತ ಜಾಗದಲ್ಲೇ ಇರಬೇಕು ರಾಮನ ತಿನ್ನಕ್ಕೆಲ್ಲ ಸಿಗ್ತಾ ಇತ್ತು ಚೆನ್ನಾಗಿ ವ್ಯವಸ್ಥೆ ಮಾಡಿ ಯಾರನ್ನ ಕೊಟ್ರೆ ಏನು ಬಿಸಾಕಿದ್ರೆ ಏನಂತೆ ಸಿಗೋದು ಅಷ್ಟೇ ಹೊರತು ಎಲ್ಲರ ಥರ ಇವ್ರಿಗೆ ಸ್ಯಾಟಿಸ್ಫೈಡ್ ಲೈಫೇ ಇಲ್ಲ ಅಂತ ಟೈಮಲ್ಲಿ ಎಷ್ಟು ದುಃಖದಲ್ಲಿರ್ಬೇಕು ಯೇಸು ಕ್ರಿಸ್ತ ನೋಡಿ ತಿನ್ನ ತಕ್ಕಂತೆ ಇವ್ರು ನಿರೀಕ್ಷೆ ಬಂದಿರ್ತಾರೆ ಓ ಇವ್ರು ನೋಡಿದ್ರೆ ಖಂಡಿತವಾಗೂ ಇವ್ರು ನಮ್ಮಲ್ಲಿ ಕರ್ಣ ಇಟ್ಬಿಟ್ರೆ ಮುಗಿಯುತ್ತೆ ನಾವೇನು ವಾಪಸ್ ನಾವು ಹೀಲ್ ಆಗ್ಬಿಡ್ಬೋದು ಅಂತಂದು ಕರೆಕ್ಟಾಗಿ ಯೇಸು ಕ್ರಿಸ್ತ ಏನು ಕೇಳ್ತಾರೆ ದಯವಿಟ್ಟು ನಮಗೆ ಕರ್ಣ ಏನು ನೋಡಿಸೋ ಸ್ವಾಮಿ ಅಂತ ಕೇಳ್ಬೇಕಾರೆ ಯೇಸು ಕ್ರಿಸ್ತ ಏನು ಹೇಳ್ತಾರೆ ಹೋಗ್ಬಿಡ್ಸಿಲ್ಲ ಯಾಜಕನ ಹತ್ರ ಮಾಡಿ ಅಷ್ಟೇ ಇವ್ರು ವಾಸಿ ಮಾಡಿದ್ರೆ ಇಲ್ಲ ಹೋಗ್ತಾ ಇರ್ತಾರೆ ಹೋಗ್ತಾ ಇರೋವಾಗ ಆನ್ ದ ವೇ ಏನಾಗಿರ್ತದೆ ಹೆಂಗ್ ವಾಸಿ ಆಗಿರ್ತದೆ ಹೆಂಗ್ ವಾಸಿ ಆಗಿರ್ತಾರೆ ಅಂದ್ರೆ ಹಿಂಗ್ ಹೋಗ್ತಾ ಇರ್ಬೇಕಾರೆ ಎಲ್ಲಾ ಕಣ್ ಮುಂದೆ ಅವ್ರ ಕಣ್ ಮುಂದೆ ಹಂಗೆ ನೋಡ್ತಾ ಇರ್ತಾರೆ ಟಕ್ 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 ಅಂತ ಏನಾಗಿರ್ತದೆ ಹೆಂಗ್ ವಾಸಿ ಆಗಿರ್ತದೆ ಕುಷ್ಠರೋಗ ಬಂದ್ರೆ ಏನಾಗ್ತದೆ ಮಾಂಸ ತಿನ್ಕೊಂಡ್ಬಿಡ್ತದೆ ಹಂಗ ಏನ್ ಮೀನಿಂಗ್ ಅಂದ್ರೆ ಹೋಗ್ತಾ ಹೋಗ್ತಾ ಕೈಯಲ್ಲಿ ಹಂಗೆ ಹಂಗೆ ಏನಾಗ್ಬೇಕು ಬೆಳೆದಿರ್ಬೇಕು ಏನ್ರಿ ಅಲ್ವರ ಹಂಗೇನ ನೋಡಿ ತಕ್ಷಣ ಎಂತ ಮನುಷ್ಯನ ಏನ್ ರಿಯಾಕ್ಷನ್ ಬಿಡ್ತಾರೆ ಹೇಳಿ ಏನಪ್ಪ ಇಷ್ಟೆಲ್ಲ ಆಯ್ತು ಅಂದ್ರೆ ಟಕ್ ಅಂತ ಏನ್ ಮಾಡೋದು ವಾಪಸ್ ಬಂದ್ಬಿಟ್ಟು ಯೇಸು ಕ್ರಿಸ್ತನ್ಗೆ ಒಂದ್ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಇಲ್ಲ ಎಂತ ಮನುಷ್ಯನ ಆಗ್ಲಿ ಅಂತ ಇವತ್ತು ನಮ್ಗೆ ಆಗ್ಲಿ ಒಂದು ಖಾಲಿ ಇತ್ತು ಭಯಂಕರ ಖಾಯಿಲೆ ಕ್ಯಾನ್ಸರ್ ಇತ್ತು ನಿಮ್ಗೆ ಏಡ್ಸ್ ಐತೆ ಅಂದ್ರೆ ಟಕ್ಕನ್ ವಾಸಿ ಆಗ್ಬಿಡ್ತಪ್ಪ ಡಾಕ್ಟರ್ಗೆ ಹೋಗಿ ಏನ್ ಮಾಡ್ತೀನಿ ನಾವು ಅಯ್ಯೋ ಡಾಕ್ಟರ್ ತಗೊಳ್ಳಿ ನೀವು ಇಷ್ಟೆಲ್ಲ ನಂಗೆ ಸಹಾಯ ಮಾಡ್ತೀನಿ ನಿಮ್ಗೆ ಏನ್ ಬೇಕು ಕೇಳಿ ಸಾಕು ಕೊಡ್ತೀನಿ ಅಂದ್ರೆ ಸ್ವೀಟ್ ಎಲ್ಲ ಕೊಡ್ತೀನಿ ದುಡ್ಡು ಕೊಡಲ್ಲ ಕರೆಕ್ಟಾ ನಾವೇನ್ ಮಾಡ್ತೀವಿ ಥ್ಯಾಂಕ್ಸ್ ಹೇಳ್ತೀರ ಇಲ್ಲ ಹೇಳ್ತೀರಿ ಹೇಳ್ತಾರ ಇವಾಗ ಈ ಡಾಕ್ಟರ್ ವಾಸಿ ಮಾಡಿದ್ಮೇಲೆ ಇವ್ರಿಗೆ ಏನ್ ಮಾಡ್ಬೇಕು ನೋಡಿ ಅವಾಗ ಎಷ್ಟು ಜನ ಬರ್ತಾರೆ ವಾಪಸ್ ನೋಡಿದ್ದೀನಿ 15 ತೋರ್ಸ್ ಇಷ್ಟರ್ ಹಾ ಕೇರೆ ಇಲ್ಲ ಸ್ವಲ್ಪ ಚಿಂತೆ ಇಲ್ಲ ನಾವು ಹೇಳ್ಬೇಕು ಇವ್ರಿಗೆ ಟೆನ್ಶನ್ ಮನೆಗೆ ಹೋಗಪ್ಪ ಕಾಯ್ತಾ ಇರ್ತಾರೆ ನೋಡಿ ನೆಕ್ಸ್ಟ್ ಆಮೇಲೆ ಏನ್ ಮಾಡ್ತಂತೆ ಯಾರಂತೀವ್ರ ಸಮಾರ್ಯದವರು ಅಲ್ವರ ಅದೇ ಹೇಳ್ತಾರೆ ನೋಡಿರಿ 18th ವರ್ಸ್ ಇನ್ಯಾರು ಬರ್ಲಿವಾ ಅದೇ ಕಂಡೀಷನ್ ಇವತ್ತು ಕೂಡ ನೋಡ್ಬೇಕಾದ್ರೆ ಏನ್ರಿ ಎಷ್ಟು ಜನ ದೇವ್ರಿಗೆ ಇವೆಲ್ಲ ಆಶೀರ್ವಾದ ಪಡ್ಕೊಂತಾರೆ ಎಷ್ಟು ಜನ ದೇವ್ರಿಗೆ ಸ್ಯಾಕ್ರಿಫೈಸ್ ಮಾಡಿ ಅವ್ರು ಹೇಳಂತ ಮಾರ್ಗ ನಡೀತಾರೆ ಅಂದ್ರೆ ಸ್ವಲ್ಪ ಜನ ಅಲ್ಲ ಹತ್ರಲ್ಲಿ ಒಂದು ಅದರ ದೇವ್ರಿಗೆಲ್ಲ ಕೊಡ್ತಿರ್ಲಿಲ್ಲ ಹತ್ರಲ್ಲಿ ಅಲ್ವರ ಹತ್ರಲ್ಲಿ ಒಂದು ಏನ್ ಮಾಡ್ಬೇಕು ಅದೇ ಬರೋದು ಏನ್ರಿ ಹತ್ರಲ್ಲಿ ಒಂದು ಬರೀ ಕೊಟ್ಟರೆ ಸಾಲಲ್ಲ ಎಲ್ಲ ರೇಂಜ್ ಕೂಡ ಬರೀ ದುಡ್ಕೊಂಬಿಟ್ರೆ ಸಾಕಾಗ್ಬಿಟ್ರೆ ತೃಪ್ತಿ ತಿಮ್ಮಪ್ಪನ ದುಡ್ಕೊಂಬಿಟ್ರೆ ತಾಗ ದೇವ್ರಿಗೆ ವಜಾ ಆಗ್ಬಿಡ್ತಾರೆ ಅಂತ ಇಲ್ಲ ನಮ್ಮ ದೇವ್ರು ಅದೆಲ್ಲ ಕೇಳೋದಿಲ್ಲ ಏನ್ ಕೇಳ್ತಾರೆ ಫಸ್ಟ್ ತಮ್ಮ ತಾವೇನ್ ಮಾಡೋದು ದೇವ್ರಿಗೆ ಅರ್ಪಿಸ್ಬೇಕು ಇದ್ರಲ್ಲಿ ಎಷ್ಟು ಜನ ಬರ್ತಾರೆ ಅಂದ್ರೆ ಏನ್ರಿ ಎಷ್ಟೋ ಜನ ಮಾಡ್ತಾರೆ ಹತ್ರಲ್ಲಿ ಯಾರೋ ಒಬ್ರು ಅಂದ್ರೆ ಏನಂದ್ರೆ 91-10% ಯೇಸು ಕ್ರಿಸ್ತ ಹೇಳ್ತಾರೆ ಅಂದ್ರೆ ಕೃತಾರ್ಥ ಸ್ತುತಿ ಸಲ್ಲಿಸಬೇಕಾದ್ರೆ ಏನಪ್ಪ 10 ಮಂದಿಗೆ ತಾನೇ ವಾಸಿ ಮಾಡಿತ್ತು 9 ಮಂದಿಯಲ್ಲಿ ದೇವರಿಗೆ ಕೃತಾರ್ಥ ಸಲ್ಲಿಸೋದಕ್ಕೆ ಈ ಅನ್ಯನ ಒಬ್ಬ ಬಂದಿದ್ದಾನಾ ಅದೇನು ಸಮಾರಿದನು ಅಂದ್ರೆ ಯಹುದ್ಯರು ಅಂದ್ರೆ ಆತ್ಕೊಂಡಂತ ಜನಗಳಿಗೆ ಏನಿಲ್ಲ ಕೃತಜ್ಞತೆ ಇಲ್ಲ ಅದೇ ತರ ನೋಡ್ತಾ ನೋಡ್ಬೇಕಾದ್ರೆ ಹೆಂಗಿರಂದ್ರೆ ಕರೆಯಲ್ಪಟ್ಟವ್ರ ಒಂದು ದೊಡ್ಡ ಕೂಟ ಇದೆ ಗೊತ್ತಾ ಇದರಲ್ಲಿ ಮೆಜಾರಿಟಿ ಪೀಪಲ್ ಏನಿಲ್ಲ ದೇವ್ರಿಗೆ ಗ್ರ್ಯಾಟಿಟ್ಯೂಡೇ ಇಲ್ಲ ಅದರ ಇಷ್ಟೆಲ್ಲ ದೇವ್ರು ಮಾಡೋರೆ ನಾನೇನಪ್ಪ ದೇವ್ರಿಗೆ ಮಾಡಬೇಕು ಅಂತ ಕೇಳಿದ್ರೆ ಏನ್ರಿ ಆ ಸ್ಯಾಕ್ರಿಫೈಸಿಂಗ್ ನೇಚರೇ ಇರಲ್ಲ ಅಂದ್ರೆ ಅದ್ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಇದು ಒಂದು ಕಂಡೀಷನ್ ಅಲ್ಲ ದಿಸ್ ಈಸ್ ಎ ರಿಕ್ವೆಸ್ಟ್ ಏನಂತ ಹೇಳ್ತಾನೆ ಸಹೋದರುಗಳೇ ನಿಮ್ಮ ಹತ್ರ ಬೇಡ್ಕೊಳೋದು ಏನಂದ್ರೆ ನಿಮ್ಮ ದೇಹಗಳೇ ಮಾಡಿದ್ರಿ ಸಚಿವ ಇದ್ದಾವಾಗ ನೀವು ಅರ್ಪಿಸ್ರಿ ಆವಾಗ ಯಾವಾಗ ಅರ್ಪಿಸ್ತಿರೋ ನೋಡ್ರಿ ಈ ಸ್ಟೇಜಲ್ಲಿ ಬಂದು ಯಾವಾಗ ಅರ್ಪಿಸ್ತಿರೋ ಆವಾಗೇ ದೇವ ನಮ್ಗೇನು ಕೊಡೋದು ಪವಿತ್ರ ಆತ್ಮನ ಕೊಡೋದು ಕರೆಕ್ಟಾ ನೋಡಿ ಇವಾಗ ಯೇಸು ಕ್ರಿಸ್ತ ನೋಡಪ್ಪ ಹುಟ್ಟಬೇಕಾದ್ರೆ ಇಲ್ಲಿದ್ರು ಕರೆಕ್ಟಾ ಯೇಸು ಕ್ರಿಸ್ತಿಗೆ ಇವಾಗೆ ಅವಾಗೆ ಪವಿತ್ರ ಆತ್ಮ ಇತ್ತ ಅವ್ರಿಗೆ ಹಾಂ ಇತ್ತ ಇಲ್ವಾ ಹಾಂ ಹೆಂಗೆ ಹೇಳ್ಬೋದು ಇಲ್ಲ ಅಂತ ಎಸ್ ಜೀಸಸ್ ತೊಗೊಂಡಾಗ ಬಂತಲ್ಲ ಅದೇ ಪ್ರೂಫು ಹುಟ್ಟಿದವಾಗೆ ಇದ್ದಿದ್ರೆ ಜೀಸಸ್ ತೊಗೊಂಡ್ಬೇಕಾದ್ರೆ ಹೆಂಗೆ ಪವಿತ್ರ ಆತ್ಮ ಆಗ್ಬೇಕಾಯ್ತು ಅಂದ್ರೆ ಅದರಲ್ಲಿ ನಮ್ಗೆ ಏನು ಗೊತ್ತಾಗ್ಬಿಡ್ತು ಅಂದ್ರೆ ಯೇಸು ಕ್ರಿಸ್ತು ಯಾವಾಗ ಬ್ಯಾಪ್ಟಿಸಮ್ ಕೊಟ್ಟರೋ ಅವಾಗ ಏನಾಗಿದೆ ಅವ್ರಿಗೆ ಪವಿತ್ರ ಆತ್ಮ ಬಂದಿದ್ದು ಇದೇ ಥರ ಯಾವಾಗ ದೇವ್ರಿಗೆ ಒಪ್ಪಿಸ್ಕೊಡ್ತಾರೆ ದೇವ್ರ ಮಕ್ಕಳು ಅವಾಗೇ ದೇವ್ರೇ ಮಾಡೋದು ಅವ್ರಿಗೆ ಪವಿತ್ರ ಆತ್ಮ ಅಂತ ಕೊಡೋದು ಅವಾಗೇ ದೇವ್ರು ಅದನ್ನ ನೂತನ ಸೃಷ್ಟಿ ಅಂತ ಕನ್ಸಿಡರ್ ಮಾಡೋದು ನೋಡಿ ಪವಿತ್ರ ಆತ್ಮ ಅಂತ ದೇವ್ರು ನಮ್ದು ಏನು ಮಾಡ್ತಾರಂತೆ ವಚನ ಓದಿಂತೀನಿ ಇಲ್ಲಿಂದೆ 2 ಕೊರಿಂಥ 1:22 ನೋಡಿ ನಮ್ಮನ್ನು ಮುದ್ರೆ ಹಾಕಿ
ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮವನ್ನು ನಮ್ಮಲ್ಲಿ ಬರ್ತದೆ, ಸಂಚಕಾರವಾಗಿ ಅನುಗ್ರಹಿಸುತ್ತಲ್ವ. ಅಂದ್ರೆ ದೇವರು ನಮ್ಮನ್ನ ಮುದ್ರೆ ಹಾಕಿದ್ರೆ ಮೀನಿಂಗ್ ಅಕ್ನಾಲೈಸ್ ಮಾಡಿದ್ದಾರೆ ಅಂತ. ನಮ್ಮ ಸ್ಯಾಕ್ರಿಫೈಸ್ ನ ಅಕ್ಸೆಪ್ಟ್ ಮಾಡೋಕೆ ಒಂದು ಸೈನ್ ಏನಂದ್ರೆ ನಮ್ಮ ಪವಿತ್ರ ಆತ್ಮ ದೇವ್ರ ಏನ್ ಮಾಡೋದು ನಮ್ಗೆ ಮುದ್ರೆ ಹಾಕಿರೋದಕ್ಕೆ. ಅಂದ್ರೆ ಅವಾಗ ಏನಾಗುತ್ತೆ, ಅವ ದೇವದರ್ಶಿಯಲ್ಲಿ ನೂತನ ಸೃಷ್ಟಿ ಆಗದ ಅಲ್ವ. ಒಂದು ಸೆಕೆಂಡ್ ಕೊರಿಂಥಿಯನ್ಸ್ 5:17 ಎರಡನೇ ಕೊರಿಂಥ 5:17 ನೋಡ್ರಿ, ಯಾವನಾದ್ರೂ ಕ್ರಿಸ್ತನಲ್ಲಿದ್ದಾರೆ ಅವನು ನೂತನ ಸೃಷ್ಟಿ ಆದನು. ಅಂದ್ರೆ ಹಳೆದೆಲ್ಲ ಏನ್ಬಿಡ್ತಲ್ಲ ಓದಿ ಮುಂದಕ್ಕೆ, ಎಲ್ಲವೂ ನೂತನವಾಯ್ತು. ಅದರ ನೂತನ ಸೃಷ್ಟಿ ಅದರ ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತೊಗೊಂಡ್ಬೇಕು ಅವನೇನಾದ್ರು ಅವಾಗ ಕೂಡ ಅವನಂತಾರೆ ನೂತನ ಸೃಷ್ಟಿ ಆಗಿದೆ. ಅವಾಗ ದೇವರಿಗೆ ಬ್ಯಾಪ್ಟಿಸಮ್ ತೊಗೊಂಡ ಹೋಲಿಸ್ಬಿಟ್ಟು ಕೊಟ್ಟಿದ್ದು ಅದರ. ಇವಾಗ ನಾವು ಕೂಡ ಏನಂತ ಬ್ಯಾಪ್ಟಿಸಮ್ ತೊಗೊಂಡ ದೇವ್ರ ನಮ್ಗೆ ಮಾಡ್ತಾರೆ ಹೋಲಿಸ್ಬಿಟ್ಟ ಕೊಡ್ತಾರೆ. ಅದನ್ನ ಹೋಲಿಸ್ಬಿಟ್ಟು ಕೊಟ್ಟಾವಾಗ ನಾವು ಏನಾಗ್ತೀರಿ, ಅವಾಗ ನೂತನ ಸೃಷ್ಟಿ ಆಗ್ತೀರಿ. ಆಮೇಲೆ ಪವಿತ್ರ ಆತ್ಮ ದಿನ ಆಗ್ತೀರಿ ಅವಾಗ. ಪವಿತ್ರ ಆತ್ಮ ಏನಾಗ್ತೀರಿ ನಾವು, ಹಾ ಮುದ್ರೆ ಆಗ್ತಾರೆ ಕರೆಕ್ಟ್. ಆಮೇಲೆ ಪವಿತ್ರ ಆತ್ಮ ಏನಂದ್ರೆ ಇಂಗ್ಲೀಷ್ ಹೇಳ್ತಾರಲ್ಲ, ಹಾ ತುಂಬಲ್ ಪಡ್ತೀವಿ. ಆಮೇಲೆ ಹಾ ಇನ್ನೊಂದು ಹೇಳ್ತಾರೆ ಗೊತ್ತ, ಕೇಳಿದ್ರಾ, ಬಾರ್ನ್ ಅಗೇನ್ ಹಾ ಅಲ್ಲ, ಬಾರ್ನ್ ಅಗೇನ್ ಕ್ರಿಶ್ಚಿಯನ್, ಹೊಸದಾಗಿ ಹುಟ್ಟೋದು ಅದರ. ಅವಾಗ ಏನಂತಾರೆ ಪವಿತ್ರ ಆತ್ಮ ಅಂತ ಹೊಸದಾಗಿ ಹುಟ್ಟೋದು ಅದು ಯಾವಾಗ ಏನ್ರೆ, ಯಾವಾಗ ದೀಕ್ಷೆ ತೊಗೊಂಡಾಗ ಏನಂತಾರೆ ಪವಿತ್ರ ಆತ್ಮದಲ್ಲಿ ನಾವು ಹೊಸದಾಗಿ ಹುಡ್ತೀರಿ ಅಂದ್ರೆ ಕೇಳಿದಿರ, ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್ ಅದರ. ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್ ಹೇಳಿದಲ್ಲ ಅಲ್ಲ, ಹೊಸದಾಗಿ ಅಂತಾರೆ ಹುಟ್ಟಿರೋದು ಅದರ. ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅಂದ್ರೆ ಪವಿತ್ರ ಆತ್ಮ ಬಂದಾಗ ನಾನು ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಆಗಿಬಿಟ್ಟದ ಅಂದ್ರ. ಅದೇ ಮಾಡ್ಬೇಕಾದ್ರೆ ಅಂದ್ರೆ ಏನಂದ್ರೆ ಬ್ಯಾಪ್ಟಿಸಮ್ ತೊಗೊಂಡವರೆಲ್ಲರೂ ದೇವರ ಒಂದು ಇದಕ್ಕೆ ಬಂದಿರೋರಿಗೆಲ್ಲ ಎಲ್ಲರೂ ಏನಂತಾರೆ, ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್ ಅಂತ ಅವರ. ಸರಿ, ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಹೆಂಗಿರ್ತಾರೆ, ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್ ಹೆಂಗಿರ್ತಾರೆ ಸರಿ, ಬೈಬಲ್ ಏನ್ ಮಾಡೋಣ ನೋಡೋಣ ಅಲ್ವರ. ಏನಂದ್ರೆ ಇದೇ ಕ್ವಶನ್ನ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಅಂತ ಕೇಳ್ತಾರೆ ಅಲ್ವರ. ಆ ವ್ಯಕ್ತಿ ಯಾರು ಗೊತ್ತಾ, ನಿಕೋಡಿಮಸ್ ಅಲ್ವರ. ನಿಕೋಡಿಮಸ್ಗೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಈ ಕ್ವಶನ್ಗೆ ಉತ್ತರ ಹೇಳ್ತಾರೆ ಅಲ್ವರ. ಅವ್ರು ಹೇಳ್ಬೇಕಾದ್ರೆ ಹೇಳ್ತಾರೆ, ನನ್ನಪ್ಪ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅಂತ ಹೆಂಗಿರ್ತಾರೆ ಅಂತಂದ್ಬಿಟ್ಟು ಹೆಂಗ್ ಕಂಡಿಡಿಯೋ ಅಂತ ಅವ್ರೇ ಹೇಳ್ತಾರೆ. ನೋಡಿದ್ದೀನಿ, ತೆಗೆದು ವಚನ ಯೋಹಾನ ಮೂರನೇ ಅಧ್ಯಾಯದಲ್ಲಿ ಮೂರನೇ ಅಧ್ಯಾಯದಲ್ಲಿ 8ನೇ ವಚನ ಓದಿ ನೋಡಿ. ಫಸ್ಟ್ ಅದಕ್ಕಿಂತ ಮುಂಚೆ ಮಾಡಿ ಅಂತಂದ್ರೆ 5ನೇ ವಚನ ಓದಿ ಅಂತೀನಿ ನೋಡೋಣ ಫಸ್ಟ್. ಒಬ್ಬ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ರೆ ಅವನೇನು ಸಾಧ್ಯ, ಎಲ್ಲಿಗೆ ಸೇರಕ್ಕೆ ಸಾಧ್ಯ ಇಲ್ಲ, ದೇವರಾಜ್ಯಕ್ಕೆ ಸೇರಕ್ಕೆ ಸಾಧ್ಯ ಇಲ್ಲ. ಹೆಂಗಿರ್ಬೇಕು ಒಬ್ಬ ನೀರಿನಿಂದ ಆತ್ಮದ ಏನಾಗ್ಬೇಕು, ಹುಟ್ಟಬೇಕು. ಅದೇ ಹೇಳ್ಬೇಕು ನೀರಿನ ಆತ್ಮದಿಂದ ಅಂತಂದ್ರೆ, ನೀರಿನ ಅಂದ್ರೆ ಜ್ಞಾನಸ್ಥಾನ, ಆತ್ಮ ಅಂದ್ರೆ ಪವಿತ್ರ ಆತ್ಮ ಬಂದಾಗ ಆತ್ಮದಲ್ಲಿ ಇವಾಗ ಹುಟ್ಟುಬಿಡೋದು. ಅವಾಗ ಏನಾಗ್ತೀರಿ, ಪರಲೋಕ ರಾಜ್ಯಕ್ಕೆ ನಾವು ಸೇರ್ಬಿಡ್ತಾ. ಅದೇ ಹೇಳ್ಬೇಕು ಮೆಜಾರಿಟಿ ಏನ್ ತಿಳ್ಕೊಂಡ್ಬಿಡ್ತಂದ್ರೆ, ಯಾವಾಗ ನಾವು ದೇವ್ರ ಗುಪ್ಪಿಸ್ಕೊಂಡು ಜ್ಞಾನಸ್ಥಾನ ತೊಗೊಂಡ್ಬಿಡ್ತೀವಿ, ಅವಾಗ ನೀರಲ್ಲಿ ಹುಟ್ಬಿಡ್ತೀವಿ, ಅವಾಗ ಪವಿತ್ರ ಆತ್ಮ ಹುಟ್ಬಿಡ್ತೀವಿ, ತಕ್ಕಂತ ಹಿಮ್ಮಡಿ ಕಂಡ್ಬಿಡ್ತೀವಿ ದೇವರಾಜ್ಯಕ್ಕೆ, ಅವಾಗೇ ಸೇರ್ಕೊಂಡ್ಬಿಡ್ತೀರಿ ಅಂತಂದ್ರ. ಸರಿ ಅದರ ಹಂಗೆ ಓದ್ಕೊಂಡ್ ಬನ್ನಿ. 8ನೇ ವಚನದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ಹುಟ್ಟಿರೋರು ಪವಿತ್ರ ಆತ್ಮದಲ್ಲಿ ಹುಟ್ಟಿರೋರು ಹೆಂಗಿರ್ತಾರೆ ಅಂತ ಹೇಳ್ತಾರೆ. ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅಂದ್ರೆ ಏನು ಅಂತ ಹೇಳ್ತಾರೆ ನೋಡಿ ಅಂತೀನಿ. ಹೋದ್ರ ನೋಡಿ, ಗಾಳಿಯು ಮನಸ್ಸು ಬಂದಂತ ಕಡೆಗೆ ಬೀಸುತ್ತದೆ, ಅದರ ಸಪ್ಪಳವನ್ನು ನೀನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರ್ತದೋ ಎಲ್ಲಿಗೆ ಹೋಗ್ತದೋ ನಿಂಗೆ ತಿಳಿಯೋದು. ಗಾಳಿ ಎಲ್ಲ ನೋಡಿತೀವಿ, ಗಾಳಿ ಬಿಸ್ತು ನೋಡಿರ್ತೀವಿ, ಅದರ ಬಾಗಲ್ ತೆಗಿಬಿಟ್ರೆ ಜಸ್ಸೊಂದು ಗಾಳಿ ಬಿಸ್ತದೆ, ಅದರ ಅದು ಯಾವ ಡೈರೆಕ್ಷನ್ ದಾಗ ಬರ್ತೈತೆ, ಯಾವ ಡೈರೆಕ್ಷನ್ ಹೋಗ್ತದೆ ಕಣ್ ಕಾಣಿಸದ, ಈ ಗಾಳಿ ಹುಷಾರಾಗಿ ಹೋಗಪ್ಪ ಹಾಕೋದಪ್ಪ ಅಂತ ಎಲ್ಲ ಕರೆತದ. ಗಾಳಿ ಕಣ್ ಕಾಣಿಸದ, ಗಾಳಿ ಕಣ್ಣಿಗೆ ಕಾಣಿಸಲ್ಲ, ಯಾವ ಡೈರೆಕ್ಷನ್ ಬರ್ತೀವಿ ಯಾವ ಡೈರೆಕ್ಷನ್ ಹೋಗ್ತೀವಿ ಕಣ್ ಕಾಣಿಸದ, ಕಣ್ಣಿಗೆ ಕಾಣಿಸಲ್ಲ ಅದರ. ನೆಕ್ಸ್ಟ್ ಆತ್ಮದಿಂದ ಹುಟ್ಟಿರೋ ಎಲ್ಲರೂ ಅದರಂತೆ ಇರ್ತಾರೆ. ಅದು ಯಾವ್ದ್ರಂತೆ, ಗಾಳಿ ಅಂದ್ರೆ ಯಾರು ಏನಾಗ್ಬಿಡುದು, ಆತ್ಮದ ಹುಟ್ಟಿರೋರು ಎಲ್ಲಿಂದ ಬರ್ತಾರ, ಎಲ್ಲಿಗೆ ಹೋಗ್ತಾರ, ಕಣ್ಣಿಗೆ ಕಾಣಿಸ್ಬಾರ್ದು, ಕಾಣಿಸ್ಬೇಕಾ ಕಾಣಿಸ್ಬಾರ್ದ, ಕಾಣಿಸ್ಬಾರ್ದು. ಅದು ಎಲ್ಲರೂ ಕಾಣಿಸ್ತಾರಲ್ಲ ಇವಾಗ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್ ಕರೆಕ್ಟ. ಅದಕ್ಕೆ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅಂತ ಅಂದ್ಬಿಟ್ಟು ಕಾನ್ಸೆಪ್ಟ್ ಬೈಬಲಲ್ಲಿ ಎಲ್ಲೂ ಇಲ್ಲ. ಅದರ ಪವಿತ್ರ ಆತ್ಮದಲ್ಲಿ ಹುಟ್ಟದ್ ಯಾವಾಗ, ವೆನ್ ಯು ವಿಲ್ ಬಿ ಬಾರ್ನ್ ಇನ್ ದ ಸ್ಪಿರಿಟ್ ಅಂತ ತಗೊಂಡಂದ್ರೆ, ನಾಟ್ ಅಟ್ ಬ್ಯಾಪ್ಟಿಸಮ್. ಈ ಕ್ವಶನ್ ನಿಕೋಡಿಮಸ್ ಬಂದು ಕೇಳ್ತಾರೆ, ಅದು ಯೇಸು ಕ್ರಿಸ್ತ ಏನಕ್ಕೆ ಉತ್ತರ ಕೊಟ್ಟರು, ನಾ ಮೇಲೆ ಓದ್ಕೊಂಬರೋಣ ಏನು ಹೇಳ್ತಾರೆ ಅಂತಂದ್ರೆ, 3rd verse ಯೇಸು ಕ್ರಿಸ್ತ ಬಂದ್ಬಿಟ್ಟು ನಿಕೋಡಿಮಸ್ ಒಂದು ಕ್ವಶನ್ ಕೇಳ್ತಾರೆ, ಏನು ಸ್ವಾಮಿ ಇದೆಲ್ಲ ಅದ್ಭುತ ಮಾಡ್ತೀರಾ, ಇದು ದೇವ್ರ ಮನುಷ್ಯನ ಕೈಲಿ ಅಲ್ದಿರ ಬೇರೆ ಯಾರ ಕೈಲಿ ಮಾಡಕ್ ಸಾಧ್ಯ ಅಂತ ಹೇಳ್ತಾರೆ. ಆವಾಗ ಏನ್ ಹೇಳ್ತಾರೆ ಯೇಸು ಕ್ರಿಸ್ತ 3rd verse
ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಯೇಸು ಕ್ರಿಸ್ತನಪ್ಪ ಒಬ್ಬ ಹೊಸದಾಗಿ ಹುಟ್ಟದಿದ್ರೆ ಇದ್ರೆ ದೇವರ ರಾಜ್ಯ ನೋಡಕ್ಕೆ ಸಾಧ್ಯನೇ ಇಲ್ಲ ಅಂತ ಬಿಡ್ತಾರೆ. ಇವ್ರಿಗೆ ಟೆನ್ಷನ್ ಆಗ್ಬಿಡ್ತಾರೆ, ಏನಪ್ಪ ಹೊಸದಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಅದನ್ನ ಈ ಕಡೆ ಮೀಸು ಅದೇನು ಹೇಳ್ತಾರೆ, ಹೆಂಗೆ ಸ್ವಾಮಿ ನಾನು ತಿರ್ಗಾ ಹುಟ್ಟೋದಕ್ಕೆ ಸಾಧ್ಯ, ವಯಸ್ಸಾಗ್ಬಿಡ್ತಲ್ಲ ಅಂತ ಕೇಳ್ತಾರೆ. ನೆಕ್ಸ್ಟ್ ನೋಡ್ರ, ಮನುಷ್ಯನು ಮುದುಕನಾಗಿ ಮೇಲೆ ತಿರ್ಗಿ ಹೆಂಗಪ್ಪ ಹುಟ್ಟೋದಕ್ಕೆ ಸಾಧ್ಯ ಅಂದ್ರ, ಇವಾಗ ತಾಯಿ ಗರ್ಭದಲ್ಲಿ ಚಿಕ್ಕ ಮಗು ಇರ್ಬೇಕು ಮಾಡುದ, ತಾಯಿ ಗರ್ಭದಲ್ಲಿ 9 ತಿಂಗಳು ಇದ್ಬಿಟ್ಟು ನಾವು ಹೊರಗಡೆ ಬರ್ತೀನಿ ಹುಟ್ಟತಿರಿ. ಇವಾಗ ಅದೇ ತರ ತಿರ್ಗಾ ನಾನು ಆ ಪ್ರೊಸೆಸ್ ನಾನು ಬರೋದಕ್ಕೆ ಸಾಧ್ಯನಾ ಹೆಂಗೆ ಅಂತ ಕೇಳ್ತಾರೆ. ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟಿದಾಯ್ತೆ ಕೇಳ್ತಾರೆ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವಾಗ ನೋಡಪ್ಪ, ನಾನು ಹೇಳಿದ್ನಲ್ಲ ಆತ್ಮದಿಂದಲೂ ಜಲದಿಂದ ಹುಡ್ತೇನೆ ಪರಲೋಕ ರಾಜ್ಯಕ್ಕೆ ಸೇರಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಏನು ಅರ್ಥ ಅಂತಂದ್ಬಿಟ್ಟು ಇವಾಗ ಹೇಳ್ತಾರೆ. ಏನದು ನೆಕ್ಸ್ಟ್ ವಚನ ಹೇಳ್ತಾರೆ, 8:6 ವಚನ. ದೇಹದಿಂದ ಹುಟ್ಟಿದ್ದು ದೇಹವೇ, ಆಮೇಲೆ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಅದೇ ತರ ಆತ್ಮದಿಂದ ಹುಟ್ಟಿರೋದು ಆತ್ಮವೇ ಅಂತ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳೋಣ. ಇಲ್ಲ, ದೇಹದಿಂದ ಹುಟ್ಟಿರೋ ದೇಹ ಅಂದ್ರೆ ಏನಿರ್ತದೆ? ದೇಹ ತಾನೇ. ಅದೇ ತರ ಆತ್ಮದಿಂದ ಹುಟ್ಟಿರೋ ಆತ್ಮ ತಾನೇ. ಇದನ್ನೇನ್ ಕೇಳಿಸ್ಕು ಹೇಳ್ಬೇಕು, ಜಾಸ್ತಿ ಕೃಷಿ ಏನ್ ಹೇಳ್ತಾರೆ ಅಂದ್ರೆ, ನೋಡಪ್ಪ ದೇಹದಿಂದ ಹುಟ್ಟಬೇಕಾದ್ರೆ ಹೆಂಗ್ ಹುಟ್ಟ ಪ್ರೊಸೆಸ್? ಒಂದೇ ಸಲ ಹುಟ್ಬಿಡ್ತಾ? ಫಸ್ಟ್ ಏನಾಯ್ತು ತಾಯಿ ಗರ್ಭದಲ್ಲಿ? ಫಸ್ಟ್ ಏನಾಯ್ತು ತಾಯಿ ಗರ್ಭದಲ್ಲಿ? ಒಂದು ಕನ್ಸೆಪ್ಷನ್ ಅಂತ ಆಯ್ತು, ಕರೆಕ್ಟಾ? ಅದು 9 ತಿಂಗಳು ಬೆಳೆದಿ 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 ಅನಂತರ ಆಯ್ತು ಜನ್ಮ ತಗೊಂತು ಅಲ್ವರ. ಅಂದ್ರೆ ಮಾಂಸದಲ್ಲಿ ಹುಟ್ಟಬೇಕಾದ್ರೆ ಒಂದೇ ಸಲ ದಿಢೀರ್ ಅಂತ ಹುಟ್ಬಿಡ್ತಾ? ಅದೇನಾಯ್ತು ಪ್ರೊಸೆಸ್ ಇತ್ತು. ಇದ್ರ ಮಾಂಸದಲ್ಲಿ ಹುಟ್ಟಿರೋದು ಮಾಂಸವೇ ಅಂತ ಹೇಳ್ಬೇಕು ತಮ್ಮ ನೀವು. ಮಾಂಸದಲ್ಲಿ ಹುಟ್ಟಬೇಕಾದ್ರೆ ಒಂದೇ ಸಲ ಹುಟ್ಟಿಲ್ಲ, ಅದು ಮಾಂಸಿಕವಾದಂತ ಒಂದು ಪ್ರೊಸೆಸ್ ಅಂತ ಹೇಳಿದೆ. ಅದೇ ಇದೆ ಆ ಪ್ರೊಸೆಸ್ ಎಲ್ಲ ಮುಗಿಸಿದ ಮೇಲೆ ಏನಾಗಿದ್ದು ಮಾಂಸಲ್ಲಿ ಹುಟ್ಟಿದ್ದು. ಇದೇ ಥರ ಆತ್ಮದಲ್ಲಿ ಹುಟ್ಟಬೇಕಾದ್ರೆ ಕೂಡ ದಿಢೀರ್ ಅಂತ ಮಾಡೋಕ್ಕಲ್ಲ ನೀನು ಹುಟ್ಟೋದಕ್ಕೆ ಸಾಧ್ಯ. ಅದಕ್ಕೆ ಅವ್ರು ಕ್ವಶನ್ ಕೇಳ್ತಾರೆ, ನಾನು ನಾನು ತಾಯಿ ತಿರುಗ ತಾಯಿ ಗರ್ದು ಹುಟ್ಬಿಡ್ಬೇಕಂದ್ರೆ ಹಂಗೆಲ್ಲ ಆಗಲ್ಲಪ್ಪ, ಗಡ ಬುಡ ಅಂತಲ್ಲೇ ಮಾಡೋಕ್ಕಲ್ಲ ನೀನು, ಅಲ್ಲ ಮಾಡೋಕ್ಕಾಗಲ್ಲ. ಅದು ಅರ್ಥ ಏನು ಅಂತಂದರೆ, ಇವಾಗ ಯಾವ ರೀತಿ ಒಂದು ಕನ್ಸೆಪ್ಷನ್ ಆಗಿ ಸ್ವಲ್ಪ ದಿನಗಳ ನಂತರ ಹಂಗೆ ಬೆಳೆದು 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 ಆಮೇಲೆ ಏನಾಗ್ತದೆ ಮಗು ಹುಡ್ತದೋ ಇದೇ ಥರ ಏನಾಗೋದು ನೀವು ಹುಟ್ಟಬೇಕು ಅಂತ. ಅದಕ್ಕೆ ಇವಾಗ ಏನು ಸತ್ಯಕ್ಕೆ ಬಂದಾವಾಗ ಜ್ಞಾನಸ್ಥಾನ ತಗೊಂಡಾವಾಗ ದೇವ್ರು ನಮ್ಗೆ ಏನು ಮಾಡ್ತಾರೆ ಪವಿತ್ರ ಆತ್ಮ ದಯಪಾಲಿಸ್ತಾರೆ. ಈ ಪವಿತ್ರ ಆತ್ಮ ಎಲ್ಲಿರ್ತದೆ? ನಮ್ಮೊಳಗೆ ಇರ್ತದೆ. ಅದರ ನೋಡಿ 2 Corinthians 4:7 ನೋಡಿ, 2 Corinthians 4:7 2 Corinthians 4:7 ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದಲ್ಲ ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕದಲ್ಲಿದೆ. ಅದರ ಹಂಗಾಗಿ ದೇವರು ಪವಿತ್ರ ಆತ್ಮ ಎಲ್ಲಿ ಇಟ್ಬಿಟ್ಟಿದ್ದಾರೆ? ನಮ್ಮಲ್ಲಿ ಇಟ್ಬಿಟ್ಟವ್ರೆ. ಅದರ ಇದೆಂಗಿದೆ, ಇದೆಂಗಿದೆ ಅಂದ್ರೆ ತಾಯಿ ಗರ್ಭದಲ್ಲಿ ಯಾವ ರೀತಿ ಒಂದು ಚಿಕ್ಕ ಒಂದು ಮಗು ಬೆಳೀತದೋ ಆ ಥರ ಏನಿರ್ತದೆ ನಮ್ಮಲ್ಲಿ ಇವಾಗ ಅಲ್ಲಿ ಬೆಳೀತಾ ಇರ್ತದೆ ಅಂದ್ರೆ. ಅಲ್ಲಿಗೆ ಹೆಂಗಿರ್ತಾರೆ ಅಂತಂದ್ರೆ ಏನ್ರೆ ಈ ಚಿಕ್ಕ ಮಗು, ಇದಕ್ಕೆ ಬೈಬಲ್ ಕರೆಯೋದು ನೂತನ ಸೃಷ್ಟಿ. ಈ ಒಂದು ದೇಹ ಇದಲ್ಲ, ಈ ಹಳೆ ದೇಹ, ಈ ಹಳೆ ದೇಹ ಬೈಬಲ್ ಏನಂತ ಹೆಸರಿಡ್ತಾರೆ? ಹಳೆ ಮನುಷ್ಯ. ನೋಡಿ ಮಣ್ಣಿನ ಘಟಕ ಅಂದ್ಬಿಟ್ರು, ಅದರ ಮಣ್ಣಿನ ಮಡಕೆ. ಅದರೊಳಗೆ ಏನ್ ಇಟ್ಬಿಟ್ಟೆ ನಿಕ್ಷೇಪ. ನಿಕ್ಷೇಪ ಅಂದ್ರೇನು? ಟ್ರೆಷರ್. ನಿಕ್ಷೇಪ ಅಂದ್ರೆ ಮಾರ್ತೆ ಬಿಡೋದು ಟ್ರೆಷರ್. ಅದರ ಇವಾಗ ನೋಡಿ ಚಿನ್ನ ಬೆಳ್ಳಿ ರತ್ನ ತೊಗೊಂಡ್ಬಿಟ್ಟು ಯಾರು ಮಣ್ಣಿನ ಮಡಕೆಲಿ ಇಡ್ತೀರಾ? ಎಲ್ಲಿಡ್ತೀರಿ? ಬ್ಯಾಂಕಲ್ಲಿ ಸೇರ್ಸಲ ಕಲ್ತಾನೆ ಇಡೋದು. ನೋಡಿ ಇಲ್ಲಿ ಹೆಂಗಿಟ್ಟಾರೆ ದೇವ್ರು. ಹಂಗಾರೆ ಏನಂದ್ರೆ ಈ ಮಣ್ಣಿನ ಮಡಕೆ ಅಂದ್ರೆ ಓಲ್ಡ್ ಮ್ಯಾನ್, ಓಲ್ಡ್ ಮ್ಯಾನ್ ಅಲ್ಲೇ ದೇವ್ರೇ ಮಾಡಿದ್ ಇವಾಗ ನ್ಯೂ ಮ್ಯಾನ್ ನ ಇಟ್ಟದ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ಹಳೆ ಮನುಷ್ಯನ ನೀವು ತೆರೆದಾಕಿ ಅಲ್ವರ, ಅವನ ವಿಸರ್ಜನೆ ಮಾಡ್ಬಿಡಿ, ನೂತನ ಮನುಷ್ಯನ ನೂತನ ಒಂದು ಮನುಷ್ಯನ ನೀವು ಧರಿಸ್ಕೊಳ್ಳಿ ಅಂತ ಬೈಬಲ್ ಹೇಳ್ಬಿಡ್ತಾರೆ. ಅನೇಕ ವಚನ ಬರ್ತಾರೆ ಕೊಲೋಸಿಯನ್ಸ್ ಅಲ್ಲಿ ಎಫಿಷಿಯನ್ಸ್ ಅಲ್ಲ. ಅದರ ಏನಕ್ಕೆ ಹೇಳೋದು ಇದು ಯಾರಿಗೆ ಮಾತ್ರ ಅನ್ವಯಿಸ್ತಾರೆ ಅಂದ್ರೆ ಏನ್ರಿ ಆ ಕಾನ್ಸಿಕ್ರೇಷನ್ ಮಾಡಿಕೊಂಡು ಈ ಲೆವೆಲ್ಗೆ ಬಂದಿರೋರು ಮಾತ್ರ. ಯೇಸುಕ್ರಿಸ್ತ ಹೆಂಗಿದ್ರು ನೋಡಿರ್ತೀನಿ, ಯೇಸುಕ್ರಿಸ್ತ ಏನ್ರಿ ಪವಿತ್ರಾತ್ಮದಲ್ಲಿ ಗರ್ಭಧಾರಣೆ ಆದ್ರು ಯಾವಾಗ? ಬ್ಯಾಪ್ಟಿಸಮ್ ತಗೊಂಡವಾಗ. ಅಂದ್ರೆ ಯಾವಾಗ ಪವಿತ್ರಾತ್ಮದಲ್ಲಿ ಹುಟ್ಟಿದಾರ? ಈ ತರ ಗಾಳಿ ಬಂದಂತೆ ಬಂದಿ ಗಾಳಿ ಬಂದಂತೆ ಹೋಗಿದ್ ಯಾವಾಗ? ಯೇಸುಕ್ರಿಸ್ತ ಜೀಸಸ್ನ ಆಗಿದ ತಕ್ಷಣ ಗಾಳಿ ಬಂದಂತೆ ಬಂದು ಪುಸ್ ನೋಡೋಗ್ಬಿಟ್ರ ಯಾವಾಗ? ಯಾವಾಗ? ಇವಾಗ ನೋಡಿ ಅಲ್ಲಿ ವಚನ ನೋಡಿದ್ರೆ ಪವಿತ್ರ ಆತ್ಮದ ಹುಟ್ಟಿರೋ ಹೆಂಗಿರ್ತಾರಂತೆ? ಗಾಳಿ ತರ ಇರ್ತಾರೆ, ಕಣ್ಣಿಗೆ ಕಾಣಿಸಲ್ಲ ಅಂದ್ಬಿಟ್ರು. ಅಂದ್ರ ಯಾವಾಗ ಬರ್ತಾರ ಯಾವಾಗ ಹೋಗ್ತಾರೋ ರೂಮ್ ಎಲ್ಲ ಲಾಕ್ ಆಗಿರೋ ಗಾಳಿ ಬರ್ತಾರ ಇಲ್ಲ ಆತರ ಅಲ್ರ ಯಾರು ಕಣ್ಣು ಕಾಣಿಸ್ತಾರ? ಕಣ್ಣಿಗೆ ಕಾಣಿಸಲ್ಲ ಅಂತಂದ್ಬಿಟ್ರು, ಇನ್ವಿಸಿಬಲ್ ಆಗಿರ್ತಾರೆ, ಹೋಗೋದು ಬರೋದು ಗೊತ್ತಾಗಲ್ಲ ಅಂತಂದ್ಬಿಟ್ರು. ಇದೇ ತರ ಯೇಸು ಕ್ರಿಸ್ತು ಯಾವಾಗಪ್ಪ ಬಂದ್ರು?
ಯಾವಾಗ ಎಸ್ ಪುನರ್ತಾನ ಪುನರ್ತಾನಕ್ಕೂ ಮುಂಚೆ ಬಂದ್ರ ಇಲ್ಲ ಅದ್ರ ಪುನರ್ತಾನ ಅಮ್ಮ ನೋಡ್ರಿ ಅಂತೀನಿ ಶಿಷ್ಯನರೆಲ್ಲ ರೋಮನಲ್ಲಿ ಹಾಕೊಂಡು ಕೂತಿರ್ತಾರೆ ಯೇಸು ಕ್ರಿಸ್ತ ದಡಿದೆ ಅಂತ ಬರ್ತಾರೆ ನೋಡಿರ್ತೀನಿ ಜಾನ್ನಲ್ಲಿ ಓದಿರ್ತೀನಿ ಜಾನ್ನಲ್ಲಿ ಓದಿರ್ತೀನಿ ಯಾಕೆ ಚಾಪ್ಟರ್ 20 ಜಾನ್ನಲ್ಲಿ ಚಾಪ್ಟರ್ 20 ವರ್ಸ್ 19 ನೋಡ್ರಿ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ನೋಡ್ರಿ ಬಾಗಿಲನ್ನು ಮುಚ್ಚಿಕೊಂಡಿರಲು ಭಯದಿಂದ ಯೇಸು ನಡುವೆ ಬಂದಿ ನಿಂತು ನಿಮಗೆ ಸಮಾಧಾನವಾಗಲಿ ಅಂತ ನಿಮಗೆ ಸಮಾಧಾನವಾಗಲಿ ದಿಢೀರ್ ಯೇಸು ಕ್ರಿಸ್ತ ಬಂದ್ಬಿಟ್ರೆ ಪ್ರತ್ಯಕ್ಷ ಆಗ್ಬಿಟ್ರಂತೆ ಯಾವ ಇದ್ರಲ್ಲಿ ಬಂದ್ರು ಅವರು ಅದೇ ಮಾಂಸ ಬಂದ್ರ ಆತ್ಮ ದೇಹ ಏನಾಯ್ತಂದ್ರೆ ದೇಹ ಆದಾಮ್ ಏನ್ ಮಾಡ್ಬಿಟ್ರು ಯೇಸು ಕ್ರಿಸ್ತ ಈಡಾಗಿ ಕೊಟ್ಬಿಟ್ರು ಸ್ಯಾಕ್ರಿಫೈಸ್ ಕೊಟ್ಬಿಟ್ಟಿದ್ರು ಕರೆಕ್ಟಾ ಆ ಹ್ಯೂಮನ್ ನೇಚರ್ ಕಂಪ್ಲೀಟ್ ಆಗಿ ಯಾರು ಸ್ಯಾಕ್ರಿಫೈಸ್ ಮಾಡ್ಬಿಟ್ರಿ ಇವಾಗ ಯೇಸು ಕ್ರಿಸ್ತ ಆದಾಮ್ಗೆ ಇವಾಗ ಅದೇ ತರ ಶರೀರದಲ್ಲಿ ಬರಕ್ ಸಾಧ್ಯನೇ ಇಲ್ಲ ಬರಂಗ್ ಇದ್ಬಿಟ್ಟಿದ್ದ ಅಂತಂದ್ರೆ ಕೊಟ್ಟಂತ ಬಲಿ ವಾಪಸ್ ಏನ್ ಮಾಡ್ದಂಗ ಆಗ್ಬಿಡ್ತದೆ ತೋಣಂಗ ಬಿಡ್ದಂಗೆ ಯೇಸು ಕ್ರಿಸ್ತ ಆ ಶರೀರದಲ್ಲಿ ಬರಲೇ ಇಲ್ಲ ಓಕೆನಾ ಇವಾಗಿಂದ ಫುಲ್ ಡೀಟೇಲ್ ಕ್ಲಾಸ್ ಇದೆ 8 ಅವರ್ ಕ್ಲಾಸ್ ಇದೆ ಅದು ದೇವಸ್ಥಾನ ಲಾಸ್ಟ್ ನೋಡೋಣ ಆಯ್ತು ಅದು ನೋಡ್ಬೇಕಾದ್ರೆ ಏನ್ರಿ ಆ ಅವ್ರು ಎದ್ದು ಬಂದಿದ್ದು ಎಂಥ ಶರೀರದಲ್ಲಿ ಆತ್ಮಿಕ ಶರೀರ ಮಾಂಸಿಕ ಶರೀರ ಅಲ್ಲ ಯಾಕಪ್ಪ ಆತ್ಮಿಕ ಶರೀರದಲ್ಲಿ ಎದ್ದು ಬಂದ್ರು ಅಂತಂದ್ರೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಇದೇ ಮಾಂಸ ಹೋಗೋದಿಕ್ಕೆ ಸಾಧ್ಯನಾ ಅಂದ್ರೆ ಇಲ್ಲ ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್ 50th ವರ್ಸ್ 1ನೇ ಕೊರಿಂಥ 15:50 ಎಲ್ಲ ಕ್ವಶನ್ಸ್ ಬರ್ಕೊಳ್ಳಿ ಇದು ಹೇಳ್ತೀನಿ ಅಲ್ಲ ಎಲ್ಲ ಕ್ವಶನ್ಸ್ ಉತ್ತರ ಕೊಡೋಣ ತಾಳ್ಮೆ ಇದೆ ಎಲ್ಲ ಕ್ವಶನ್ಸ್ ಬರ್ಕೊಳ್ಳಿ ಫೆಬ್ರವರಿ ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್ ವರ್ಸ್ 50 ಸಹೋದರರೇ ನಾನು ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು ನೋಡ್ರ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಏನು ಸಾಧ್ಯ ಇಲ್ಲ ಬಾಧ್ಯವಾಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹಂಗಿರ್ಬೇಕಾದ್ರೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಭೂಮಿನ ಬಿಟ್ಟು ನಮ್ಮ ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಏನ್ ದೇಹ ಬೇಕು ಆತ್ಮಿಕ ಶರೀರ ಅಂದ್ರೆ ಇದೇ ಮಾಂಸ ಹೋಗೋದಕ್ಕೆ ಸಾಧ್ಯನಾ ಯಾಕಪ್ಪ ಇಲ್ಲಿಂದ ಒಂದು 100 ಅಡಿ ಮೇಲೆ ಹೋಗ್ಬೇಕಂದ್ರೆ ಏನ್ ಬೇಕು ನಮ್ಗೆ ಏರೋಪ್ಲೇನ್ ಬೇಕು ಅಲ್ವಾ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಇದೇ ಶರೀರ ನಂಗೆ ಹೋಗಕ್ ಸಾಧ್ಯನಾ ಇಲ್ಲ ಹೋಗ್ಬೇಕಂದ್ರೆ ಎಂತ ಶರೀರ ಬೇಕು ಆತ್ಮಿಕ ಶರೀರ ಅಂದ್ರೆ ಇವಾಗ ಯೇಸು ಕ್ರಿಸ್ತ ಪರಲೋಕಕ್ಕೆ ಹೋಗಿದೆ ಎಂತ ಶರೀರದಲ್ಲಿ ಆತ್ಮಿಕ ಶರೀರ ಅಂದ್ರೆ ಯೇಸು ಕ್ರಿಸ್ತ ಹತ್ರ ಒಂದು ಅಪೊಸ್ತಲ ಕುರಿತ ಒಂದೇ ಅಧ್ಯಾಯದಲ್ಲಿ ಅಂದ್ರೆ ಹಂಗೆ ಏನ್ ನೋಡ್ತಾ ತಗೊಂಡಿದ್ರಿ ಯೇಸು ಕ್ರಿಸ್ತ ಹಂಗೆ ಏನ್ ಮಾಡ್ತಾರೆ ಮಹಿಮೆ ಶರೀರದಲ್ಲಿ ಎತ್ತಲ್ ಬಿಡ್ತಾರ ಅಂದ್ರೆ ಓದಿದ್ರ ಇಲ್ಲ ಓದಿಲ್ಲ ಅಂದ್ರೆ ಓದಿಲ್ಲ ಅಂದ್ರೆ ಅಪೊಸ್ತಲ ಕುರಿತ ಒಂದನೇ ಅಧ್ಯಾಯದಲ್ಲಿ 9ನೇ ವಚನ ಓದ್ಕೊಂಡು 9:10-11 ಅಪೊಸ್ತಲ 1ನೇ ಅಧ್ಯಾಯ 9:10-11 ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು ಆತನು ಏರಿಸಲ್ಪಟ್ಟನು ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು ಗಲೀಲಾಯದವರೇ ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿ ಬರುವನು ಎಂದು ಹೇಳಿದರು ನೋಡ್ರ ಆತ್ಮಿಕ ಶರೀರದಲ್ಲಿ ಅಲ್ವರ ಅಂದ್ರೆ ದೂತರು ಮಾಡ್ತಾರೆ ಅಂದ್ರೆ ಮಾಂಸಿಕ ಶರೀರದಲ್ಲಿ ಯೇಸುಕ್ರಿಸ್ತ ಹೋಗಿಲ್ಲ ಅಂದ್ರೆ ಮಾಂಸಿಕ ಶರೀರದಲ್ಲಿ ಹೋಗೋದಿಕ್ಕೆ ಸಾಧ್ಯ ಆದ್ರೆ ಆತ್ಮಿಕ ಶರೀರದಲ್ಲಿ ಹೋಗ್ಬೇಕು ಅಂದ್ರೆ ಆತ್ಮದ ಏನಿರ್ಬೇಕು ಯೇಸುಕ್ರಿಸ್ತ ಗರ್ಭಧಾರಣೆ ಆಗಿರ್ಬೇಕು ಅದನ್ನ ದೇವರು ಯಾವಾಗ ಮಾಡುದಂದ್ರೆ ಅಟ್ ದ ಟೈಮ್ ಆಫ್ ಬ್ಯಾಪ್ಟಿಸಮ್ ಬ್ಯಾಪ್ಟಿಸಮ್ ತೊಗೊಂಡಾಗಿಂದ 3.5 ಇಯರ್ಸ್ ಯೇಸುಕ್ರಿಸ್ತ ಏನ್ ಮಾಡಿದ್ರು ಈ ನ್ಯಾರೋವೇ ವಾಕ್ ಆಫ್ ಲೈಫ್ ನಡೆದ್ರು ಅಂತೀವಿ ನಡೆದ್ಬಿಟ್ಟು ಶಿಲ್ಬೆ ಮರಣದಲ್ಲಿ ದೇವ್ರಿಗೆ ಮಾಡೋದು ನಂಬಿಕಸ್ತರಾಗಿ ಪ್ರೂವ್ ಮಾಡೋದು ಆ ಶರೀರನ ಆದಾಮ ಕೊಟ್ಬಿಟ್ರು ದೇವ್ರ ಮಾಡೋದು ಪುನರ್ತನ ಮಾಡ್ಬೇಕು ಏನ್ ಮಾಡಿದ್ವಾಗ ಆ ನೂತನ ಸೃಷ್ಟಿಯಾಗಿ ಆತ್ಮಿಕ ಶರೀರದಲ್ಲಿ ಮಾಡೋದನ್ನ ಪುನರ್ತನ ಮಾಡಿದಾಗ ಯೇಸು ಕ್ರಿಸ್ತ ಇವಾಗ ಮಾಂಸಿಕ ಶರೀರದಲ್ಲಿ ಇಲ್ಲ ಸೆಕೆಂಡ್ ಫಸ್ಟ್ ಪೀಟರ್ 3:18 ಫಸ್ಟ್ ಪೀಟರ್ 3:18 ಫಸ್ಟ್ ಪೀಟರ್ 3:18 ನೋಡಿ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆ ಪಟ್ಟು ಸತ್ತನು ಆಮೇಲೆ ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟು ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು ನೋಡ್ರ ಆತ್ಮ ಸಂಬಂಧದಲ್ಲಿ
ಆತ್ಮೀಕ ಶರೀರದಲ್ಲಿ ಏನ್ ಮಾಡಿದ್ರೆ ಯೇಸುಕ್ರಿಸ್ತನ ಇವಾಗ ಬದುಕುವನಾದ ನಾವು ಯೇಸುಕ್ರಿಸ್ತ ಮಾಂಸಿಕ ಶರೀರದಲ್ಲೇ ಪುನರ್ತನ ಆಗಿಲ್ಲ. ಸೆಕೆಂಡ್ ಕೊರಿಂಥಿಯನ್ಸ್ 5:16 ಓದಿ. ಸೆಕೆಂಡ್ ಕೊರಿಂಥಿಯನ್ಸ್ 5:16 ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ನೋಡ್ರಾ, ತಿಳಿದುಕೊಳ್ಳೋದಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತ ಎಂತ ಶರೀರದಲ್ಲಿಲ್ಲ, ಮಾಂಸಿಕ ಶರೀರದಲ್ಲೇ ಇಲ್ಲ. ಅಂದ್ರೆ ಹಂಗಿರ್ಬೇಕಾದ್ರೆ ಏನ್ರಿ, ಯಾರೆಲ್ಲ ಕಾನ್ಸಿಡ್ರೇಷನ್ ಮಾಡ್ಕೊಂತಾರೋ ಅವ್ರೆಲ್ಲಾರ್ಗೇನ್ರಿ ಸೇಮ್ ಪ್ರೊಸೆಸ್. ಅದರ ಇದು ಯಾವ್ದಿದೆ ಕಣ ಅಲ್ಲಿ ಈ ಮುಟ್ಟೋದು ಅಂತ ಅವನ ವಾರ್ತೆ ಏನ್ ಮಾಡಿದ್ರೆ ಹಲವಾರು ಜಾಗದಲ್ಲಿ ರಾಂಗ್ ಆಗಿ ಏನ್ ಮಾಡಿದ್ರೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅದರ ಅದಕ್ಕೆ ನಮ್ಗೆ ಏನಾಗ್ತದೆ ಅಂದ್ರೆ ಇದನ್ನ ಓದ್ಬೇಕಾದ್ರೆ ಈ ಒಂದು ವಾರ್ತೆಗಳು ನಮ್ಗೆ ಸ್ವಲ್ಪ ಕ್ಲಿಯರ್ ಆಗಿ ಬರೋದಿಲ್ಲ. ಹೆಂಗೆ ಹೇಳ್ಬೇಕಾದ್ರೆ ಇವಾಗ ನಾವು ಜನರಲ್ಲಿ ನೋಡ್ಬೇಕಾದ್ರೆ ಈ ಕಾಣಲ್ಲಿ ಎರಡು ವಾರ್ತೆ ಇದೆ. ಏನಂತಂದ್ರೆ ಈ ಒಂದು ಕನ್ಸೆಪ್ಷನ್ ಮತ್ತೆ ಈ ಒಂದು ಏನ್ರಿ ಈ ಬರ್ತ್ಗೆ ಎರಡು ವಾರ್ತೆಗಳಿದೆ. ಅದರ ಇಂಗ್ಲೀಷ್ ಹೇಳ್ತಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ಬಿಗಾಟನ್ ಅಂಡ್ ಬಾರ್ನ್ ಅಂತ ಹೇಳ್ತಾರೆ. ಕರೆಕ್ಟ್, ಈ ಬಿಗಾಟನ್ ಮತ್ತೆ ಬಾರ್ನ್ಗೆ ಎರಡು ವಾರ್ತೆಗಳಿದೆ ಇಂಗ್ಲೀಷ್ ಅಲ್ಲಿ. ಆದ್ರೆ ಗ್ರೀಕ್ ಅಲ್ಲಿ ಎರಡಿಗೂ ಒಂದೇ ವಾರ್ತೆ. ಏನ್ರಿ ಗ್ರೀಕ್ ಅಲ್ಲಿ ಇರೋದೇನ್ರಿ ಎರಡಿಗೂ ಒಂದೇ ವಾರ್ತೆ ಗಿನಾನ್ಯೋ ಅಂತ ಬಿಟ್ಟು ಅದು ವಾರ್ತೆ ಬರ್ತಾರೆ. ಇದನ್ನ ಆ ಸಿಚುವೇಶನ್ ತಕ್ಕಂತೆ ನೋಡ್ಬಿಟ್ಟೆ ಮಾಡಕ್ ಇವಾಗ ನಾವು ಉಪಯೋಗಿಸ್ಬೇಕು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯಾಕೋಬಿನ ಗರ್ಭದಿಂದ ಬಂದಿರೋಂಥ ಮಕ್ಕಳು, ಯಾಕೋಬಿನ ಗರ್ಭದಲ್ಲಿ ಹುಟ್ಟಿರೋಂಥ ಮಕ್ಕಳು ಅಂತಂದ್ಬಿಟ್ಟು ಒಂದ್ ಕಡೆ ಬರ್ತಾರೆ. ಯಾಕೋಬಲ್ಲಿ ಎಲ್ಲಿ ವಿಮೋಚನ ಕಾಂಡದಲ್ಲಿ ಬರ್ತಾರೆ, ಆದಿ ಕಾಂಡದಲ್ಲಿ ಬರ್ತಾರೆ. ಹಂಗೆ ತೊಗೊಂಬಿಟ್ಟು ಅಂದ್ರೆ ಯಾಕೋಬ್ ಗುಟ್ಟಂತ ಎಲ್ಲ ಮಕ್ಕಳು ಯಾಕೋಬಿನ ಗರ್ಭದಲ್ಲಿ ಹುಟ್ಟಿದ್ರ ಮತ್ತೇನಾಗಿತ್ತು ಅಂತ ಅರ್ಥ. ಎಸ್, ಅದೇನು ಗೊತ್ತ ಅರ್ಥ ಅಲ್ಲಿ ಹೇಳ್ಬೇಕಂದ್ರೆ ಯಾವ ಥರ ಹೇಳ್ಬೇಕು ಅಂದ್ರೆ ಯಾಕೋಬಿನ ಗರ್ಭದಲ್ಲಿ ಹುಟ್ಟಿರೋದಲ್ಲ, ಯಾಕೋಬಿನ ಕನ್ಸೀವ್ ಆಗಿರೋದು. ಏನ್ರಿ ಯಾಕೋಬಿನ ಏನಾಗಿರೋದಲ್ಲಿ ಗರ್ಭಧರಣೆ ಆಗಿರೋದು, ಯಾಕೋಬ್ ಮುಖಾಂತರ ಆಗಿರೋದು. ಆತರ ಮುಖಾಂತರ ಗರ್ಭಧರಣೆ ಆಗಿರೋದು. ಹುಟ್ಟಿರೋದು ಯಾರ ಮುಖಾಂತರ? ಒಂದು ಸ್ತ್ರೀ ಮುಖಾಂತರ. ಅಲ್ಲ ಅಂದ್ರೆ ಪುರುಷನ್ಗೂ ಹೇಳ್ಬೇಕಂದ್ರೆ ಗರ್ಭಧರಣೆ ಅಂತ ಹೇಳ್ಬೇಕು, ಸ್ತ್ರೀಗೆ ಹೇಳ್ಬೇಕಂದ್ರೆ ಇವಾಗ ಅಲ್ಲಿ ಅಲ್ಲಿ ಬರ್ತ್ ಅಂತ ಹೇಳ್ಬೇಕು ಅಥವಾ ಬಾರ್ನ್ ಅಂತ ಹೇಳ್ಬೇಕು. ಇವೆರಡು ವ್ಯತ್ಯಾಸ ಇದೆ. ಕರೆಕ್ಟಾ? ಅದಕ್ಕೆ ಹೇಳ್ಬೇಕಂದ್ರೆ ಇವೆರಡು ವ್ಯತ್ಯಾಸನ ಈ ಟ್ರಾನ್ಸ್ಲೇಟರ್ ಮಾಡೋರಿಗೆ ಎಲ್ಲರಿಗೂ ಏನು ಹಿಡಿಯೋಗಿತ್ತು ಅಂದರೆ ಮಾಡಿದ್ರಲ್ಲ ಅಂದರೆ ಫಾಲ್ಸ್ ಕನ್ಸೆಪ್ಷನ್ ಇದ್ದಿದ್ದು. ಯಾವಾಗ ಕಾನ್ಸಂಟ್ರೇಷನ್ ಮಾಡ್ಕೊತಾರೆ, ಯಾವ ಪವಿತ್ರಾತ್ಮ ಕೊಡ್ತಾರೆ, ಅವಾಗೇ ಬಾನಿಂದ ಸ್ಪೀಟ್ ಆಗಿಬಿಡ್ತೀವಿ ಅಂತ ಐಡಿಯಾ ಮಾಡಿದ್ರಿಂದ ಕರೆಕ್ಟಾಗಿ ಮಾಡಿ ಎಲ್ಲ ಕಡೆ ಜಾಗದಲ್ಲಿ ಒಂದು ಕಡೆ ಅಂತ ವ್ಯತ್ಯಾಸವಾಗಿ ಟ್ರಾನ್ಸ್ಲೇಷನ್ ಮಾಡ್ಕೊಡಿ. ಕೆಲವೊಂದು ವಚನಗಳು ಓದಿಂತೀನಿ ನೋಡೋಣ ಅಂತೀನಿ. ಫಸ್ಟ್ ಪೀಟರ್ 1:3, ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ ಥರ್ಡ್ ವರ್ಸ್, ಒಂದನೇ ಪೇತ್ರ 1:3 ವಚನ, ಇನ್ನೊಬ್ಬರು ಯಾಕೋಬು 1:18 ತೆಗಿರಿ. ಯಾಕೋಬು 1:18, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ. ನೋಡಿ, ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ ಥರ್ಡ್ ವರ್ಸ್, ನಮ್ಮ ಕರ್ತನಾದ ಇಲ್ಲ ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ ಥರ್ಡ್ ವರ್ಸ್ ಇಂಗ್ಲಿಷ್ ಇದೆ ಯಾರು ತರನ ಓದಿ ಸರ್. ಒಣ್ಣಾಧಿಕಾರ 3:3, ನಮ್ಮುಡಿಯ ಕರ್ತರಾಗಿ ಯೇಸು ಕ್ರಿಸ್ತುವಿನ ಪಿತಾವಾಗಿ ದೇವನಕ್ಕೆ ಸ್ತೋತ್ರ ಉಂಡಾವದಾಗ. அவர் இயேசு கிறிஸ்துவின் மறுத்தவரிலிருந்து எழுந்ததினாலே அழியாததும் மாசற்றதும் வாடாததும் ஆகிய சுதந்திரத்திற்கேவ ஜீவனுள்ள நம்பிக்கை உண்டாகும்படி தமது மிகுந்த இரக்கத்தின்படியே நம்மை மறுபடியும் ஜெனிப்பித்தார். ஜெனிப்பித்தார் அவரா ஜென்மா விட்டானே இல்ல அவர் இங்கிலீஷ் எழுத்து இங்கிலீஷ் கட்ட கொடுத்தது. Blessed be the God and Father of our Lord Jesus Christ, which according to his abundant mercy has begotten us again. ನೋಡಿ ಏನ್ತರ ಇಲ್ಲಿ ಅಲ್ಲಿ ತಮಿಳಲ್ಲಿ ಮತ್ತೆ ಕಾಣ ಜನ್ಮ ಅಂತ ಬಂದ್ಬಿಡ್ತು, ಹುಟ್ಟಿರ್ತಾರ ಬಂದ್ಬಿಡ್ತು. ಇಲ್ಲೇ ಏನಂತಾರೆ ಬಿಗಾಟನ್ ಅಸ್ ಅಗೇನ್ ಅಂತ ಇದು ಪ್ರಾಪರ್ ಟ್ರಾನ್ಸ್ಲೇಷನ್. ಬಿಗಾಟನ್ ಅಸೆಂಟ್ ಅಗೇನ್ ಅಂಟು ಎ ಲೈವ್ಲಿ ಹೋಪ್ ಬೈ ದ ರಿಸರೆಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್ ಫ್ರಮ್ ದ ಡೆಡ್ ಅಂತ ಹೇಳ್ತಾರೆ. ಅವರ ಇನ್ನೊಂದು ವಚನ ಓದಿರ್ತೀನಿ, ಯಾಕೋಬ 1:18, ಯಾಕೋಬ 1:18, ನೋಡ್ರ ನಮ್ಗೆ ಮಾಡಿದ್ರೆ ತಿರ್ಗಾ ಹುಟ್ಟಿಸಲಾಗಿ ಅಂತ ಬಂದ್ಬಿಡ್ತಾರ ಇಂಗ್ಲಿಷ್ ಓದ್ತೀನಿ. ಆಫ್ ಹಿಸ್ ಓನ್ ವಿಲ್ ಬಿಗೆಟ್ ಈ ಹಸ್ ವಿತ್ ಅ ವರ್ಡ್ ಆಫ್ ಟ್ರೂತ್ ಅಂತ ಹೇಳ್ತಾರೆ. ಬಿಗೆಟ್ ಅಂದ್ರೆ ಬಾರ್ನಲ್ಲಿ ಏನ್ರಿ ಇವಾಗ ಸತ್ಯನೇ ಮಾಡ ನಮ್ಗೆ ಇವಾಗ ಸತ್ಯ ನಮಗೆ ಕೊಟ್ಟು ಸತ್ಯ ನಮ್ಮ ಕೂಡ ಏನ್ ಮಾಡ್ತಾರೆ ಇವಾಗ ದೇವರು ಬೆಳೆಸ್ತಾರೆ. ಇದು ಬಾರ್ದಾಗದ ಯಾವಾಗ? ಅಟ್ ದ ಟೈಮ್ ಆಫ್ ಡೆತ್. ಅದರ ಹುಟ್ಟಿದ ತಕ್ಷಣ ಅಲ್ಲ, ಅದನ್ನ ಯಾವಾಗ ಇರ್ತಾರೆ
ಅದು ಪುನರುತ್ಥಾನ ಆಗಿ ಮಾರಿ ಅವರು ಅದನ್ನ ನೋಡ್ಬೇಕಾದ್ರೆ ಆತ್ಮಿಕ ಶರೀರದಲ್ಲಿ ಪುನರ್ ಇದೇನೇ ಅಂತ ನೂತನ ಸೃಷ್ಟಿ ನಮ್ಮಲ್ಲಿ ಬೆಳೀತಾ ಇರ್ತಾರೆ. ಇದನ್ನ ಏನ್ ಮಾಡ್ಬೇಕು ವಾಕ್ಯ ಅರ್ಥಿನ ನಾವು ತಿಂದು ಮಾಡ್ಬೇಕು ವಾಕ್ಯದಲ್ಲಿ ಚೆನ್ನಾಗಿ ಬಡಿಸ್ಬೇಕು. ತಾಯಿ ಗರ್ಭದಲ್ಲಿ ಮಗು ಇರ್ಬೇಕಾದ್ರೆ ಹೆಂಗಿರ್ತದೆ, ನಮ್ಮ ಮಗುವಿಗೆ ಚೆನ್ನಾಗಿ ಮಾಡ್ಬೇಕು ಆಹಾರ ಕೊಡ್ಬೇಕು, ಚೆನ್ನಾಗಿ ಆರೈಕೆ ಕೊಡ್ಬೇಕು, ಚೆನ್ನಾಗಿ ಆರೈಕೆ ಕೊಟ್ಟು ಚೆನ್ನಾಗಿ ಆಹಾರ ಕೊಟ್ಟಷ್ಟು ಮಗು ಏನಂತ ಚೆನ್ನಾಗಿ ಬೆಳೀತಾರೆ. ಇಲ್ಲ ಅಂದ್ರೆ ಹೆಂಗಿರ್ತದೆ, ವೀಕ್ ಆಗ್ಬಿಡ್ತಾರೆ ನೋಡ್ಬೇಕು. ಮೂರು ತರ ಹುಡ್ತಾರೆ ಮಗು, ವೀಕ್ ಆಗ್ಬಿಡ್ತಾರೆ, ಇಲ್ಲಾಂದ್ರೆ ಹೆಲ್ತಿ ಆಗ್ಬಿಡ್ತಾರೆ, ಇಲ್ಲ ಏನಾಗ್ಬಿಡ್ತಾರೆ ಟೋಟ್ಲಿ ಟೋಟಲ್ ಡೆಡ್ ಅಲ್ವಾ. ಇದೇ ತರ ನಾವು ನೂತನ ಸೃಷ್ಟಿ ಆಗಿರ್ಬೇಕು. ದಿನ ವಾಕ್ಯದಲ್ಲಿ ಮಾಡ್ ನಾವು ಬೆಳೀತಾ ಇರ್ಬೇಕು, ದಿನ ವಾಕ್ಯದಲ್ಲಿ ಬೆಳಬೇಕು, ದಿನ ಚೆನ್ನಾಗಿ ಮಾಡ್ಬೇಕು ನಾವು ಇರ್ಬೇಕು. ಆವಾಗ ಏನಾಗೋದು, ಪವಿತ್ರ ಆತ್ಮದಲ್ಲಿ ತುಂಬಿರೋದು, ಆವಾಗ ಪವಿತ್ರ ಆತ್ಮನ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ಹೆಂಗಿರ್ತೀರ ಹೇಳಿ, ಹುಟ್ಬೇಕು ಹೆಂಗ್ ಹುಡ್ತೀರಿ? ಹಾ, ನಾವು ಸತ್ತಿದ ಮೇಲೆ ದೇವ್ರು ನಮ್ಗೆ ಏನ್ ಕೊಡ್ತೀನಿ ಹೇಳಿದ್ರೆ, ಹೊಸ ದೇಹನ ಕೊಡ್ತೀನಿ ಹೇಳಿದಾರೆ. ಓದಿದ್ದೀನಿ ಕೊರಿಂಥ್ಯನ್ಸ್ ಓದಿದ್ರಿ, ನಾವು ಈ ಶರೀರ ನಾಶವಾದ ಸರಿ ಪರದೋಂಸ ನಮ್ಗೇನಾಗಿರೋ ಶರೀರನ ಇಟ್ಟಿದ್ರೆ ಅಂತ ಹೇಳ್ತಾರಲ್ಲ ದೇವ್ರು, ಸ್ವಿಚ್ ಆಗ್ತಾರ. ಸೆಕೆಂಡ್ ಕೊರಿಂಥ್ಯನ್ಸ್ ಸ್ವಿಚ್ ಆಗ್ತಾರ ಫಸ್ಟ್ ವರ್ಸ್ ಇನ್ನ ಓದ್ಕೊಂಬನಿ. ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ದೇಹವೆಂಬ ಅಂದ್ರೆ ನಾವು ಈ ದೇಹವೆಂಬಂತ ಗುಡಾರವು, ಇದು ಭೂಮಿಯಲ್ಲಿ ಕೊಟ್ಟಿರುವಂತ ನಮ್ಮ ಗುಡಾರ. ಹೌದು, ಕಿತ್ತು ಹಾಕಲ್ಪಟ್ಟರು ದೇವರಿಂದ ಉಂಟಾದ ಒಂದು ಕಟ್ಟಡವು, ದೇವರಿಂದ ಉಂಟಾದಂತ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ನೋಡ್ರ ನಮಗೇನ್ ಮಾಡ್ತಾರೆ ದೇವ್ರವಾಗ ಸಿದ್ಧ ಮಾಡ್ತಾರೆ ಅಂದ್ರೆ ದೇಹ ನಾಶ ಆಗ್ಬಿಟ್ಟು ದೇವ್ರ ಮಾಡ್ತಾರೆ ಪಲ್ಲದಲ್ಲಿ ಅವಾಗ ದೇಹನ ರೆಡಿ ಮಾಡ್ತಾರೆ. ಹೆಂಗಪ್ಪ ರೆಡಿ ಮಾಡ್ತಾರೆ ದೇವ್ರು ಅಂತಂದ್ರೆ, ಭೂಲೋಕದಲ್ಲಿರೋಂತ ಮೈಂಡ್ ಸೆಟಪ್ ಬೇಸಿಸ್ ಮೇಲೆ ದೇವ್ರೇ ಮಾಡೋದು ನಮ್ಗೆ ಒಂದು ದೇಹ ಸಿದ್ಧ ಮಾಡ್ತಾರೆ. ಹಿಂಗೆ ಅಂದ್ರೆ ಅರ್ಥ ಮಾಡ್ಕೊಂಡು ಕ್ಲಿಯರ್ ಆಗಿ ಒಂದು ಎಕ್ಸಾಂಪಲ್ ತಗೊಳೋಣ. ಏನಂದ್ರೆ ಇವಾಗ ದೇವರು ನಮ್ನ ಏನ್ ಮಾಡ್ತಾರೆ, ಭೂಲೋಕದ ಒಂದು ಪ್ರಯಾಣದಿಂದ ಪಲ್ಲೋಕಕ್ಕೆ ಮಾಡ್ತಾರೆ, ನಮ್ಮ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದ್ರೆ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಒಂದು ಎಕ್ಸಾಂಪಲ್ ನೋಡೋಣ. ಏನ ದೇವ್ರು ಇವಾಗ ಅದೇ ತರ ಒಂದು ಪ್ಲಾನ್ ಮಾಡೋರೆ, ಒಂದು ನಾಯಿನ ಟಕ್ ಅಂತ ಅಂದ್ಬಿಟ್ಟು ದೇವ್ರ ಮನುಷ್ಯನ ತರ ಮಾರ್ಪಾಡು ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡೋಣ ತಿಳ್ಕೊಳ್ಳೋಣ. ಅಂದ್ರೆ ಇವಾಗ ನಾಯಿ ಇದೆಪ್ಪ, ಇವಾಗ ನಾಯಿ ಇದೆ ಅಂತಂದ್ಬಿಟ್ಟು ಆ ನಾಯಿ ಮೈಂಡ್ ತೆಗೆದುಬಿಟ್ಟು ದೇವ್ರಂಗೆ ಇಮ್ಮಿಡಿಯೇಟ್ ಆಗಿ ಒಂದು ಮನುಷ್ಯನ ಒಂದು ಬಾಡಿಗೆ ಫಿಕ್ಸ್ ಮಾಡ್ಬಿಟ್ರೆ ಆ ಮನುಷ್ಯ ಆಗುತ್ತದ? ಯಾಕಾಗಲ್ಲ, ಮೈಂಡ್ ಇನ್ನೇ ಯಾರ್ದು ನಾಯಿದೆ ಮೈಂಡ್ ಅಂದ್ರೆ, ಅದು ದೇಹ ಮಾತ್ರ ಮನುಷ್ಯನ ತರ. ಅಂದ್ರೆ ಇಮ್ಯಾಜಿನ್ ಮಾಡಿ ಹೆಂಗಿರ್ತಾರೆ ಅಂತ ನೋಡಿದ್ರೆ, ಅದು ಒಂದು ನಾಯಿ ರೋಡಲ್ಲಿ ಹೋಗ್ತಾ ಇರ್ಬೇಕಾರೆ ಏನೇನೆಲ್ಲ ಮಾಡ್ತದೆ ತರಲೆ ಕೆಲಸಗಳು ನೋಡ್ಬೇಕಾದ್ರೆ, ಎಲ್ಲರೂ ಸಡನ್ ಆಗಿ ಬಂದ್ಬಿಟ್ಟು ಅದು ಇದು ನಾಯಿಗಳು ಜಗಳಾಡ್ತಾರೆ ನೋಡಿದ್ರೆ ಇದಾಗ ಏನ್ ಮಾಡ್ತದೆ ಜಗಳ ಮಾಡಕ್ಕೆ ಹೋಗ್ಬಿಡ್ತಾರೆ. ಅಂದ್ರ ಹಂಗಂದ್ರ ಇದೇ ತರ ಮನುಷ್ಯನ್ಗೆ ಕೊಟ್ಬಿಟ್ಟು ದೇಹ ಕೊಟ್ಬಿಟ್ಟು ಅಂತಂದ್ರೆ ಸಡನ್ ಆಗಿ ರೋಡಲ್ಲಿ ಹೋಗ್ತಾ ಇರ್ಬೇಕಾರೆ ನಾಯಿ ನೋಡಿದ ತಕ್ಷಣ ಇವನು ಜನ ಜಗಳ ಮಾಡಕ್ಕೆ ಶುರು ಮಾಡಿದ ಹೆಂಗಿರ್ತದೆ ನೋಡೋಕೆ, ನೋಡಕ್ ಹೆಂಗಿರ್ತದೆ, ಏನಪ್ಪ ಇದು ಇದು ಈ ತರ ಆಡ್ತೈತಲ್ಲ ನಾಯಿ ಅಂತೆಲ್ಲ ಹೇಳ್ತಾರೆ. ಇಲ್ಲ ಅಂದ್ರ ಅದೇ ತರ ಅಂದ್ರ ಆಮೇಲೆ ಮನೆಗೆ ಯಾರ ಬಂದ ತಕ್ಷಣ ನಾಯಿ ಏನ್ ಮಾಡ್ತಾರೆ, ಫಸ್ಟ್ ಒಬ್ಬರು ಕಾಲೆಲ್ಲ ಮೂಸ್ ಹೊಡೆಯೋದು. ಆಯ್ತರ ಈ ಮನುಷ್ಯನ ಬರೀ ತಕ್ಷಣ ಟಕ್ಕಂತ ಮನುಷ್ಯ ಅವಾಗೆಲ್ಲ ಮೂಸ್ ಹೊಡೆದ ಏನಪ್ಪ ಮಾಡ್ತಾನೆ, ಯಾಕೆ ಮನುಷ್ಯನ ತರ ಅವನ್ನೆಲ್ಲ ಯಾಕೆ ವಿಚಿತ್ರವಾಗಿ ಆಡ್ತಾನೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಜನಗಳು ಹೆಂಗಿರ್ತದೆ ತುಂಬಾ ಅಸಹ್ಯವಾಗಿರ್ತಾರೆ. ಆದ್ರೆ ದೇವ್ರು ಈ ತರ ಮಾಡ್ತೀರಾ, ಇಮ್ಯಾಜಿನ್ ಮಾಡ್ರೆ ಟಿ ಒಟ್ಟು ಇದಾ ಸರಿ. ಇವಾಗ ಆ ಥರ ಮಾಡಿದ ದೇವರು ಇಮ್ಯಾಜಿನ್ ಮಾಡ್ರೆ, ಇವಾಗ ನಾಯಿಗೆ ಆ ನಾಯಿ ಒಳಗಡೆ ಇರ್ಬೇಕಾದ್ರೆ ಅದ್ರ ಮೈಂಡ್ ಫಸ್ಟ್ ಚೇಂಜ್ ಮಾಡ್ತೀನಿ ಬಿಡಿ, ಆಮೇಲೆ ಅದಕ್ಕೆ ಸೂಟೇಬಲ್ ಆಗಿರೋಂಥ ಒಂದು ಮನುಷ್ಯನ ದೇಹ ಕೊಟ್ಟಾಗಿರ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾಯಿ ಥರನೇ ಇದೆ ಬಾಡಿ, ಆದರೆ ಮೈಂಡ್ ಏನಾಗಿದೆ ನಾಯಿ ಥರನೇ ಇದೆ. ಅದಕ್ಕೆ ಏನು ಮಾಡ್ತಾರೆ ಇವಾಗ ಮನುಷ್ಯನ ಥರ ಮೈಂಡ್ ಏನು ಮಾಡ್ತಾರೆ ಸ್ಲೋ ಆಗಿ ಚೇಂಜ್ ಮಾಡ್ತಾವ್ರೆ. ಅದರ ಹಂಗೇನು ಮನುಷ್ಯನ ಥರ ಮೈಂಡ್ ಕೊಟ್ಟು ಆ ಮೈಂಡ್ ಏನು ಮಾಡ್ತಾರೆ ಇವಾಗ ಆ ದೇಹದಲ್ಲೇ ಡೆವಲಪ್ ಮಾಡ್ತಾವ್ರೆ. ಅಂದ್ರೆ ಅದು ಹೆಂಗಿರ್ತಾರೆ ಮೈಂಡ್ ಅಂದರೆ ಮನುಷ್ಯನ ಥರ ಒಂದು ಮೈಂಡು, ಆದರೆ ದೇಹ ಮಾತ್ರ ಯಾವ ಥರ ಅಂತ ಅದರ ಅದು ಹೆಂಗೆ ಬಿಹೇವ್ ಮಾಡ್ತಾರೆ ಹೇಳಿ ಇವಾಗ ಆ ದೇಹದಲ್ಲಿ ಸುಟ್ಟಾಗ್ತದ? ಅದು ಹೆಂಗಿರ್ಬೇಕು ಅಂತಂದ್ರೆ ಎಲ್ಲ ಥರ ಕೈನಲ್ಲಿ ತಿನ್ಬೇಕು, ಸ್ಮಾರ್ಟ್ ಆಗಿರ್ಬೇಕು, ಡೀಸೆಂಟ್ ಆಗಿರ್ಬೇಕು, ಅದರ ಬಂದವ್ರ ಹತ್ರ ಮಾತಾಡಬೇಕು ಅಂತ ಅಂದ್ಬಿಟ್ಟು ಮನ್ಸು ಮಾಡ್ತಾರೆ. ಆದರೆ ನಾಯಿ ಮಾತಾಡೋಕ್ಕಾಗ್ತದ? ಮಾತಾಡಬೇಕು ಅಂತ ಬಾಯಿ ತೆಗಿತಾರೆ, ಟಕ್ ಅಂತ ಬಂದ್ಬಿಡ್ತೀನಿ ಬೊಬ್ಬು ಅಂದ್ಬಿಡ್ತದೆ. ಅದರ ಸೆಕೆಂಡ್ ಕೊಡ್ಬೇಕು ಅಂತ ಅನ್ಸ್ತಾರೆ, ಅದೇ ಮಾಡಿದ್ರೆ ಬಿಹೇವಿಯರ್ ಎಲ್ಲ ವ್ಯತ್ಯಾಸವಾಗಿರ್ತಾರೆ. ಅಂದ್ರೆ ಇವಾಗ ನೋಡಕ್ ಹೆಂಗಿರ್ತಾರೆ, ಏನಪ್ಪ ಈ ನಾಯಿ ಒಂಥರ ಇದೆಲ್ಲ, ಬೇರೆ ನಾಯಿ ಥರ ಬಿಹೇವ್ ಮಾಡೋದಲ್ಲ, ಬೇರೆ ಎಲ್ಲ ಒಂಥರ ಹೇಳ್ತಾರೆ ಕೆಟ್ಟಾಗಿ ಇದಾಗ್ತಾರೆ. ಇದೇ ಇದೆ ಡೀಸೆಂಟ್ ಆಗಿ ಡೇ ಅಂತ ಒಂದು ಸಫೆಸ್ಟಿಕೇಟ್ ಒಂಥರ ಒಳ್ಳೆ ಡಿಸಿಪ್ಲಿನ್ ನಾಯಿ ಅಂತ ಮಾಡ್ತಾರೆ ಇರ್ತಾರೆ. ಅಂದ್ರೆ ಇದು ಹೋಗ್ತಾ ಹೋಗ್ತಾ ಹೆಂಗಿರ್ತಾರೆ, ನಾಯಿದಲ್ಲಿ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಈ ದಿನ ಏನಂತಾರೆ ಇದು ಈ ದೇಹಕ್ಕೂ ಈ ಮೈಂಡ್ಗೂ ಸೆಟ್ ಆಗ್ತಾರಲ್ಲ, ಫೈಟಿಂಗ್ ನಡೀತಾನೆ ಇರ್ತದೆ. ಅಲ್ಟಿಮೇಟ್ ಆಗಿ ಏನಾಗ್ತದೆ, ಒಂದು ದಿನ ಈ ನಾಯಿ ಸತ್ತೋಗಿದ ತಕ್ಷಣ ಆ ಮೈಂಡ್ ಎಷ್ಟು ಪರ್ಫೆಕ್ಟ್ ಆಗಿ ಬೆಳೆದಿರ್ತಾರೆ ಅಂದ್ರೆ ಈ ನಾಯಿ ದೇಹಕ್ಕೆ ಸೂಟೇಬಲ್ ಅಲ್ಲ ಅದು. ಅಂತ ಮೈಂಡ್ ಅಂತ ತಗೊಂಡ್ಬಿಟ್ಟು ಟಕ್ ಅಂತ ದೇವ್ರಿಗೆ ಒಂದು ಮನುಷ್ಯನ ಮೈಂಡ್ ಫಿಕ್ಸ್ ಮಾಡಿದ್ರೆ ಅದು ಕರೆಕ್ಟ್ ಆಗಿರ್ತದೆ ಇಲ್ಲ. ಅದರ ಆ ದೇಹದಲ್ಲಿ ಹೆಂಗ್ ಫಂಕ್ಷನ್ ಮಾಡ್ತದೆ, ಏನೆಲ್ಲ ಫಂಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು ಮಾಡೋಕ್ಕಾಗಿಲ್ಲೋ,
ಅದೆಲ್ಲ ಆ ದೇವ್ರದ ಏನ್ ಮಾಡ್ತಾರೆ ಪರ್ಫೆಕ್ಟ್ ಆಗಿ ಮಾಡಿದ್ವಿ. ಇದನ್ನೇ ದೇವ್ರು ನಮ್ಮ ಹತ್ರ ಮಾಡ್ತಾ ಇದೀವಿ ಅದರ ನಾವೆಲ್ಲರೂ ಏನ್ರೆ ಹಿಂಗೆ ಸತ್ತೋಗ್ಬಿಟ್ಟು ಕೊಟ್ಟಕ್ಕೆ ಅಂದ್ಬಿಟ್ಟು ಪರ್ಲೋಕ್ಕೆ ಹೋಗ್ಬಿಟ್ರೆ ಇದೇ ಐಡಿಯಲ್ಲಿ ಇದೇ ಮನಸ್ಸಲ್ಲಿ ಹೆಂಗಿರ್ತೀನಿ ಪರ್ಲೋಕಲ್ಲಿ ವ್ಯವಸ್ಥೆ ಮಾಡ್ಕೊಳ್ತೀನಿ. ದೇವರೇ T20 ಆಡ್ತಾವನೆ ಅವನು ಏನೋ ಏನದು T20 ಏನದು T20 IPL BPL ಅಲ್ಲ ಬಿಲೋ ಪಾವರ್ಟಿ ಲೈನ್ ಸರಿ ಅವ್ರೆಲ್ಲ ಆಡ್ತಾ ಇದ್ದಾರೆ ನಾನು ನೋಡಕ್ ಹೋಗ್ಬೇಕು ಅಂತಂದ್ರೆ ಹೆಂಗಿದ್ರೆ ಪರ್ಲೋಕಲ್ಲಿ ವ್ಯವಸ್ಥೆ ಮಾಡಿ ಹೌದಿಲ್ವಾ? ಈ ಟೆಂಪ್ಟೇಷನ್ ಸೇಮ್ ಮಾಡಕ್ ಇವಾಗ ನೀವು ಫೈಟ್ ಮಾಡ್ಬೇಕು ಅಲ್ಲ ಅಲ್ಲಿ ಬೋಂಡಾ ತಿನ್ಬೇಕು ಬಜ್ಜಿ ತಿನ್ಬೇಕು ಒಂದು ಬೆಲ್ ಪುಡಿ ಹಾಕ್ತಾರೆ ಮಸಾಲೆ ಪುಡಿ ಹಾಕ್ತಾರೆ ಬೀಚ್ ಹೋಗ್ಬೇಕು ಆಟ ಆಡ್ಬೇಕು ಅಂದ್ರೆ ಅದೆಲ್ಲ ಏನಂತೇವಲ್ಲ ಇವೆಲ್ಲ ಏನ್ ಮಾಡ್ಬೇಕು ಇವಾಗ ಮೈಂಡ್ ಏನ್ ಮಾಡಕ್ ಇವಾಗ ಸ್ಯಾಕ್ರಿಫೈಸ್ ಮಾಡ್ಬೇಕು ಈ ಮೈಂಡ್ ಏನ್ ಮಾಡಕ್ ಇವಾಗ ಚೇಂಜ್ ಮಾಡ್ಕೋಬೇಕು ಇವಾಗ ವ್ಯವಸ್ಥೆ ಮಾಡಿ ಈ ಮೈಂಡ್ ನಾವು ಇವಾಗ ಸೆಟಪ್ ತರಲಿಲ್ಲ ಪರಲೋಕದ ಒಂದು ಜೀವಿತಕ್ಕೆ ನಮ್ಮ ಮೈಂಡ್ ಇವಾಗ ತರಲಿಲ್ಲ ಅಂತಂದ್ರೆ ಪರಲೋಕದಲ್ಲಿ ಇದೇ ಮೈಂಡ್ ಸೆಟಪ್ ಅವ್ರು ನಾನು ಹಿಂಗಿರ್ತೀನಿ ಗೊತ್ತಾ ಒಂದು ಸೇತಾನಿಂದ ಇಷ್ಟು ಪ್ರಾಬ್ಲಮ್ ಸೇರ್ಕೊಂಡ್ರೆ ಏನಾಗ್ತೀರಿ ಮತ್ತೆ ವ್ಯವಸ್ಥೆ ಮಾಡ್ರಿ ಇದ್ದಂತ ಒಬ್ಬ ಮಗನ ದೇವ್ರೆ ಮಾಡಿದ್ರೆ ಕೊಟ್ಟರಿ ನಾವೆಲ್ಲ ಹೋಗಿ ಸೇರ್ಕೊಂಡ್ರೆ ದೇವ್ರು ಇನ್ನೇನ್ ಮಾಡ್ತಾರೆ ಅದಕ್ಕೆ ದೇವ್ರ ಏನ್ ಮಾಡ್ಬಿಟ್ರೆ ಅಂದ್ರೆ ಇದು ಟೆಸ್ಟ್ಗೆ ಆಗಿ ನಮ್ಗೆ ಏನ್ ಬಿಟ್ಬಿಟ್ರೆ ಅಂತಂದ್ರೆ ಫಸ್ಟ್ ಏನ್ರಿ ಈ ದೇಹದಲ್ಲಿ ಇರ್ಬೇಕಂದ್ರೆ ನಮ್ಗೆ ಏನ್ ಮಾಡೋದು ನೂತನ ಸೃಷ್ಟಿ ಕೊಟ್ಬಿಟ್ಟು ಇವಾಗಲ್ಲಿ ಮೈಂಡ್ ಏನ್ ಮಾಡ್ತಾರೆ ಅದಕ್ಕೆ ಪವಿತ್ರ ಆತ್ಮನ ಮುದ್ರೆ ಹಾಕ್ಬಿಟ್ಟವ್ರೆ ಈ ಒಂದು ನಿಕ್ಷೇಪನ ಎಲ್ಲಿ ಬಿಟ್ಟಾರೆ ಮಣ್ಣಿನ ಘಟಕದಲ್ಲಿ ಅಲ್ವರ ಮಣ್ಣಿನ ಘಟಕ ಅಂತ ಏನ್ ಹೇಳ್ತಾರೆ ಅಂದ್ರೆ ಮಡಿಕೆ ಅಲ್ವರ ಇವಾಗ ಮಡಿಕೆಯಲ್ಲಿ ಒಂದು ನೀರು ಹಾಕ್ಬಿಟ್ಟು ಇಟ್ಬಿಟ್ಟು ಅಂತ ಬಿಸಿಲು ಏನಾಗ್ತಾರೆ ಆ ನೀರು ತಣ್ಣಿಕ್ ಇರ್ತಾರೆ ಆಮೇಲೆ ನೀರು ಹಂಗೆ ಇರ್ತದ ಶಾಶ್ವತ ಆಗಿರ್ತದ ಆಟೋಮೆಟಿಕ್ ಆಗಿ ಎವಾಪರೇಟ್ ಆಗ್ತಾ ಇರ್ತದೆ ಅದರ ಇದೇ ಸ್ಪೆಷಾಲಿಟಿ ನಾವು ಮಣ್ಣು ಅಂತಂದ್ರೆ ಲೀಕಿ ವೆಸಲ್ ಈ ಲೀಕಿ ವೆಸಲ್ ಅಲ್ಲಿ ಪವಿತ್ರಾತ್ಮ ಕೊಡ್ತಾ ಇದ್ರು ನಾವೇನಾಗ್ತಾ ಇರ್ತೀರಿ ಅಲ್ಲಿ ಕಳ್ಕೊಂತಾ ಇರ್ತೀರಿ ಯಾಕಂದ್ರೆ ನಮ್ದೆಲ್ಲ ಲೀಕಿ ವೆಸಲ್ ಯೇಸು ಕ್ರಿಸ್ತಂಗಲ್ಲ ಪರ್ಫೆಕ್ಟ್ ವೆಸಲ್ ಅದರ ಚಿನ್ನದಂತ ಒಂದು ಗುಣ ಚಿನ್ನದಂತ ಮನುಷ್ಯ ಅವರಲ್ಲಿ ಎಷ್ಟು ನೋಲೆಜ್ ಸ್ಪಿರಿಟ್ ಹಾಕೋರು ದೇವ್ರಂದ್ರೆ ವಿತೌಟ್ ಮೆಜರ್ ಅಳ್ತೇಂದ್ರೆ ಕೊಟ್ಬಿಟ್ಟು ಅವ್ರ ಲೀಕ್ ಆಗಿ ಸಾಧ್ಯನೇ ಆಗ್ಲಿಲ್ಲ ನಮ್ಮಲ್ಲಿ ಏನಾಗ್ತದೆ ಲೀಕ್ ಆಗ್ತಾನೆ ಇರ್ತಾರೆ ಅಂದ್ರೆ ಇವತ್ತು ಹಿಂಗಿರ್ತೀರಿ ನಾಳೆ ಟುಸ್ ಒಂದು ಏನಾಗಿರ್ತದೆ ಅಣ್ಣ ಗಾಡಿ ಸ್ವಲ್ಪ ಬ್ಲೋ ಹೋಗ್ಬಿಡ್ತಾರೆ ಆ ಥರ ನಮ್ಗೆ ಏನಾಗಿರ್ತಾರೆ ಪವಿತ್ರ ಆತ್ಮ ಸ್ವಲ್ಪ ಏನಾಗಿರ್ತದೆ ಯಾಕಂದ್ರೆ ಹೆಂಗೆ ಅಂದರೆ ಒಂದು ಗ್ಲಾಸಲ್ಲಿ ನೀರು ಇದ್ದಂಗೆ ಈ ಗ್ಲಾಸಲ್ಲಿ ಇಷ್ಟು ಇಷ್ಟು ಲೆವೆಲ್ ನೀರಿತ್ತು ಅಂದರೆ ಇಷ್ಟು ಲೆವೆಲ್ ಏನಾಗಿದೆ ಖಾಲಿ ಇದೆ ಇಷ್ಟು ಲೆವೆಲ್ ಮಾತ್ರ ಅಧಿಕ ಹೋಗಿ ನೀವು ಏನು ಮಾಡೋದು ಬೇರೆ ಒಂದು ವಸ್ತು ತುಂಬಿಸೋದಕ್ಕೆ ಸಾಧ್ಯ ಆದರೆ ಹಂಗೆ ನಾವು ಎಷ್ಟು ನಾವು ಬರಿದು ಮಾಡ್ಕೊತಿರೋ ಎಷ್ಟು ಲೋಕಕ್ಕೆ ವಿಚಾರದಲ್ಲಿ ಖಾಲಿ ಮಾಡ್ಕೊಂತಾರೋ ಅಷ್ಟೊಂದು ಪವಿತ್ರತ್ವ ನಮ್ಮಲ್ಲಿರ್ತದೆ ಲೋಕದಲ್ಲಿ ಇರೋದ್ರಿಂದ ಇವೆಲ್ಲ ಅಟ್ರಾಕ್ಷನ್ಸ್ ನಮ್ಗೆ ಏನಾಗ್ತಿರೋ ಫೈಟಿಂಗು ಬರ್ತದೆ ನಾವು ಏನಾಗ್ತಿರಿ ಲೋಕದಲ್ಲಿ ಅಧಿಕವಾಗ ಪಾಪದಲ್ಲಿ ಏನಾಗ್ತೀವಿ ನಾವು ಮುಡ್ತಾ ಇರ್ತೀವಿ ಆದರೆ ಅದೇ ನೋಡ್ಬೇಕಾದ್ರೆ ಈ ಫೈಟಿಂಗು ಇದು ಸಾಯೋವರೆಗೆ ಏನಾಗಿರ್ತದೆ ಇದಿರ್ತಾರಲ್ಲ ಇದನ್ನು ಎಲ್ಲರೂ ಫೈಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದ್ರ ಅದೇ ನೋಡ್ತೀನಿ ಇಲ್ಲ ನಾವೇನು ನೋಡ್ತೀನಿ ಅಂತಂದರೆ ಈ ಒಂದು ಇದರಲ್ಲಿ ನೋಡಿರ್ತೀನಿ ಕಾನ್ಸಿಕ್ರೇಷನ್ ಮಾಡಿಕೊಂಡು ಅಂದರೆ ಇಕ್ಕಟ್ಟಾದ ಮಾರ್ಗದಲ್ಲಿ ನಾನು ದೇವ್ರಿಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂತ ಎಲ್ಲರೂ ಬರ್ತಾರೆ ಆದರೆ ಎಷ್ಟು ಜನಕ್ಕೆ ನಡೀಕ್ ಆಗ್ತಾರೆ ಈ ಥರ ಈ ಥರ ಹೋರಾಟ ಎಷ್ಟು ಎಲ್ಲರಿಗೂ ಇರ್ತದೆ ಅದಕ್ಕೆ ಹೇಳ್ತಾರಲ್ಲ ಅಂತಾರೆ ಓದಿ ಗಲಾತಿ ಅಂತೀರಿ ನಮ್ಮ ಶರೀರದ ಅಭಿಲಾಷೆಗಳು ಯಾವ ಥರ ಹೋರಾಡ್ತಾ ಉಂಟೆ ಗಲಾತಿಯರು ಐದನೇ ಅಧ್ಯಾಯದಲ್ಲಿ ಗಲಾತಿಯರಲ್ಲಿ ಐದನೇ ಅಧ್ಯಾಯದಲ್ಲಿ 17th verse, Galatians 5:17. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ನೋಡ್ದ ಏನ್ರೆ ಶರೀರ ಇದು ಅಭಿಲಾಷಿಸುವುದು ಯಾರಿಗೆ ವಿರುದ್ಧವಾಗಿದೆ? ಆತ್ಮಕ್ಕೆ ಇದೆ. ನೂತನ ಸೃಷ್ಟಿಗೆನೇ ಇದೆ ಇವಾಗ ಪವಿತ್ರಾತ್ಮಕ್ಕೆ ಟೋಟಲ್ ವಿರುದ್ಧವಾಗಿದೆ. ಅಂದ್ರೆ ಎಷ್ಟೋ ಸತಿ ನಮ್ಗೆ ಏನ್ ಮಾಡ್ತಾರೆ ನಾವು ಏನ್ರೆ ನಮ್ಗಿರೋಂತ ಒಂದು ನೂತನ ಮನಸ್ಸು ಹೇಳ್ತಾ ಇರ್ತಾರೆ ಕಣಪ್ಪ ಇದು ಮಾಡ್ಬೇಡ ಇದು ಕೆಟ್ಟದು ತಪ್ಪದು ಅವರ ಯಾರಿಗೂ ಇಷ್ಟ ಆಗಲ್ಲ ದೇವ್ರಿಗೆ ಇಷ್ಟ ಆಗಲ್ಲ ನಾವೇನು ಮಾಡ್ತೀರಿ ಎಸ್ಸಿ ಮಾತು ಕೇಳ್ತೀರಿ ನಾವೇನು ಮಾಡ್ತೀರಿ ಹೇಳಿ ಇರಲಿ ಬಿಡೋ ಪರವಾಗಿಲ್ಲ ಏನಂತೆ ನಾನು ಹೋಗಿ ದೇವ್ರ ಏನು ಮಾಡ್ಬಿಡ್ತೀನಿ ಕ್ಷಮೆಯಂತ ಕೇಳ್ಬಿಡ್ತೀನಿ ಪಾಪ ದೇವ್ರಿಗೆ ಏನು ಮಾಡ್ತಾರೆ ಸಂಶಯ ಸಲ್ಲಿಸ್ತಾರೆ ಎಷ್ಟು ಸತಿ ಆದರೂ ಖಂಡಿತ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಅವರ ಈ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂದ್ಬಿಟ್ಟು ಆಟಿಟ್ಯೂಡ್ ಬೆಳೆದು ಬೆಳೆದು ಏನಾಗ್ಬಿಡ್ತದೆ ಅಂದರೆ ಇದು ಒಂದು ಸ್ಯಾಕ್ರಿಫೈಸ್ ಮಾಡೋಂಥ ಒಂದು ಲೆವೆಲ್ಗೆ ಏನಾಗಲ್ಲ ಬರೋದಿಲ್ಲ ಅಂದ್ರೆ ಅದು ನೋಡ್ಬೇಕು ಹೇಳ್ತಾರೆ ಅದು ಎರಡು ಹಿಂಗಿದೆ ಇವಾಗ ವಿರುದ್ಧವಾಗಿದೆ ಆಮೇಲೆ ನೆಕ್ಸ್ಟ್ ಅಷ್ಟು ಮುಂದೆ ಬದಿಸ್ತಾರೆ ಆಮೇಲೆ ನೀವು ಮಾಡಲು ಇಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತ ಹಿಂಗಿದೆ ಒಂದಕ್ಕೊಂದು ಹೋರಾಟ ಅಂದ್ರೆ ನೂತನ ಸೃಷ್ಟಿ ಹಳೆ ಮನುಷ್ಯಗೆ ಅಂದ್ರೆ ಹೋರಾಟ ಈ ಹೋರಾಟ ಹೆಂಗಿದ್ರೆ ಸಾಯವ್ರಿಗೆ ಇರ್ತಾರೆ ಯಾವ ಥರ ಆ ನಾಯಿ ಒಳಗಡೆ ಮನುಷ್ಯನ ಮೈಂಡ್ ಸಿಗಾಕೊಂಡು ಯಾವ ಥರ ಹೋರಾಡ್ತಾ ಇತ್ತು ಅದೇ ಥರ ನಮ್ಮನೆ ಹೇಳ್ತೀರಿ ಹೋರಾಟ ಇರ್ತಾರೆ ಎಲ್ಲಿವರೆಗೆ ಇರ್ತಾರೆ ಇದು ಸಾಯ ತನಕ ಸತ್ತ ಮೇಲೇ ಏನಾಗ ದೇವ್ರು ಇವಾಗ ಅದಕ್ಕೆ ಸೂಟೇಬಲ್ ಆಗಿರೋಂಥ ಒಂದು ದೇವ ದೇಹ ಕೂಡ ಅದೇ ಹೇಳ್ತಾರೆ ಕೊಡ್ತಿರ್ಲಿ ಹೇಳ್ತಾರೆ ನಮಗೆ ಈ ದೇಹ ನಾಶವಾದರೂ ಪರೋಕ್ಷ ಮಾಡೋ ದೇವರ ಒಂದು ದೇಹನ ಸಿದ್ಧ ಮಾಡ್ತಾ ಇದ್ರೆ ಇಲ್ಲಿ ಡೆವಲಪ್ ಆದ್ರೇ ದೇಹ ಏನಾಗದಲ್ಲಿ
ಡೆವಲಪ್ ಆಗೋದು. ಇಲ್ಲಿ ಡೆವಲಪ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಮೈಂಡ್ ಅಲ್ಲಿ ಕ್ರಿಸ್ತನ ಮೈಂಡ್ ಅಲ್ಲಿ ನಾವು ಡೆವಲಪ್ ಆಗಿಲ್ಲ ಅಂದ್ರೆ ಅಲ್ಲಿ ಡೆವಲಪ್ ಆಗ್ತದೆ ದೇಹ. ಯೋಚನೆ ಮಾಡಿ ಕ್ರಿಸ್ತಂತಹ ದೇಹ ನಮ್ಗೇನಾಗಲ್ಲ ಚಿಕ್ಕಲ ಅದು ಹೇಳ್ತಲ್ಲ ಕ್ರಿಸ್ತಲ್ಲಿರಂತ ಈ ಮನಸ್ಸು ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ಲಿ ಏನ್ ಕೇಳಿದ್ರೆ ನಮ್ಮನ್ನೆಲ್ಲ ಕರೆದ್ರೆ ದೇವತೆ ಯಾರನ್ನ ಸ್ವರೂಪಕ್ಕಾಗಲಿಕ್ಕೆ ಯಾರು ಜರಾಸ್ ಕಪ್ಪಾಗಲಿಕ್ಕೆ ಕ್ರೈಸ್ಟ್ ಜರಾಸ್ ಕಪ್ಪಾಗಲಿಕ್ಕೆ ಕ್ರೈಸ್ಟ್ ಜರಾಸ್ ಕಪ್ ಇನ್ ಆಲ್ವೇಸ್ ಎಲ್ಲ ರೀತಿಯಲ್ಲಿ ಯಾರಿಗೆ ಜರಾಸ್ ಆಗಿರ್ಬೇಕು ಕ್ರಿಸ್ತನ್ ಇದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಇವಾಗ ನೀವು ವ್ಯವಸ್ಥೆ ಮಾಡ್ರಿ ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೆಚ್ಚಿನ ಫುಲ್ಫಿಲ್ ಮಾಡ್ತಾರೆ. ಈಗ ಫಾಲೋವರ್ಸ್ ಅಲ್ಲಿ ಒಡೆ ಬಂದವರಲ್ಲಿ ಈ ಟರ್ಮ್ಸ್ ಅಂಡ್ ಕಂಡೀಷನ್ ಹೆಚ್ಚಿನ ಫುಲ್ಫಿಲ್ ಮಾಡ್ತಾರೆ. ಅದರ ಫಸ್ಟ್ ಎಲ್ಲರೂ ಆಸಕ್ತಿ ಇದ್ದ ನಾನು ಕೊಡ್ತೀನಿ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಬರ್ತಾರೆ. ಆದರೆ ಹೋಗ್ತಾ 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 ಉಪದ್ರವ್ರು ಏನಾಗ್ತದೆ ಇವಾಗ ಜಾಸ್ತಿ ಆಗ್ತದೆ. ಏನಕ್ಕೆ ಉಪದ್ರವ ಕೊಡೋದು? ದೇವ್ರು ಕೊಡೋದು ಪರೀಕ್ಷೆಗಾಗಿ. ದೇವ್ರು ಯಾವತ್ತೂ ನಮ್ಮನ್ನೇ ಮಾಡೋಕ್ಕಲ್ಲ, ತಾಳೆಕಾಲದ ಶೋಧನೆ ಕೊಟ್ಬಿಟ್ಟು ನಮ್ಮನ್ನ ಶೋಧಿಸೋದಿಲ್ಲ. ನಮ್ಮನ್ನ ಏನು ಮಾಡ್ತಾರೆ ಇವಾಗ? ಪರೀಕ್ಷಿಸ್ತಾರೆ. ಏನಕ್ಕೆ ಪರೀಕ್ಷಿಸ್ತಾರೆ? ಆ ಒಂದು ಸ್ವಭಾವಕ್ಕೆ ನಾವು ಏನಾಗಿ ಇವಾಗ ಫಿಟ್ ಆಗಬೇಕು. ಯೋಚನೆ ಮಾಡಿ, ನಮ್ಮ ಮೈಂಡ್ ಇಲ್ಲೇ ಚೇಂಜ್ ಆಗಿಲ್ಲ ಅಂದರೆ ನಾಳೆ ಹೋಗ್ಬಿಟ್ಟು ದೇವ್ರು ನಮಗೇನೋ ಒಂದು ಪರೀಕ್ಷೆ ಕೊಟ್ಟರೆ ಅದಕ್ಕೆ ಕೋಪ ಬಂತು ಅಂದರೆ ಏನು ದೇವ್ರೆ ನಿಂಗೆ ಅಷ್ಟು ಗೊತ್ತಾಗಲ್ಲ ಅಂತ ಒಂದು ಡೈಲಾಗ್ ಕೊಡೋದು ಮುಗಿದೋಯ್ತು ಕತೆ. ಇವಾಗವ್ರು ಹೆಂಗಿರ್ಬೇಕು? ಏನೇ ಒಂದು ಮಾತು ಏನಾಗ್ಬಿಡ್ತ ಮತ್ತೆ ಬೇಸಕ್ಕೆ ಎಷ್ಟಿದ್ದು ಎಷ್ಟೆಲ್ಲ ಇನ್ಸರ್ ಬರ್ತಾರೆ. ಏನಾದ್ರು ಒಂದು ಮಾತಾಡ್ರ ಅವ್ರು ದೇವ್ರು ಬಿಡಿದಾಗ ಒಂದೇ ಒಂದು ಮಾತು ಇಲ್ಲ ರೆಕಾರ್ಡ್ ಇದೆಯಾ ಅಂದ್ರೆ ಇಲ್ಲ. ಅದಕ್ಕೆ ದೇವ್ರು ಹೇಳ್ಬಿಟ್ರು ಅಂದ್ರೆ ಆ ಥರ ಈತನ ನನ್ನ ಪ್ರಿಯಮಗನು ಮಾತನ್ನು ಮಾತನ್ನು ಕೇಳಿ ಅಂದ್ಬಿಟ್ಟು ಅಂದ್ರೆ ಅದೇ ನೋಡ್ಬೇಕಾದ್ರೆ ನನ್ನ ಚಿತ್ತವನ್ನೆಲ್ಲ ನೆರವೇರಿಸೋನು ಅಂತಂದ್ಬಿಟ್ರು. ಅಂದ್ರೆ ಆ ರೀತಿ ಒಂದು ಸರ್ಟಿಫಿಕೇಟ್ ಯಾರು ತಗೊಬೇಕು ಇವಾಗ? ಇದು ಎಲ್ಲರ ಕೈ ತೊಗೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲ ನೋಡ್ಬೋದು, ಇಲ್ಲಿ ಎರಡು ಗ್ರೂಪ್ ಇದೆ. ಚಿಕ್ಕರಾಗಿ ಏನಂತೆ ಏನಂತ ಒಂದಿದೆ, ಇನ್ನೊಂದು ಎಂ ಅಂತ ಏನಾಗಿದೆ ಇದೆ. ಅದರ ಏನಂತಂದ್ರೆ ಕರೆಯಲ್ಪಟ್ಟವರು ಅನೇಕ ಜನ, ಆರಿಸಲ್ಪಟ್ಟವರು ಬಹುಜನ, ನಂಬಿಕಸ್ರಿನೇ ಜನ ಅಂತೆ ಸ್ವಲ್ಪ ಜನ ಅಲ್ವರ. ಅದೇ ನೋಡ್ಬೇಕಾದ್ರೆ ಎಂತಾರೆ, ಆರಿಸಲ್ಪಟ್ಟವರು ಅಂತ ಆಗಿದ ತಕ್ಷಣ ಮುಗಿದೋಯ್ತಂತಲ್ಲ ಏನ್ರಿ, ಅದರಲ್ಲಿ ಫೇತ್ಫುಲ್ನೆಸ್ ಇರ್ಬೇಕು ಎಲ್ಲಿವರೆಗೂ? ಟಿಲ್ ಡೆತ್. ಅದಕ್ಕೆ ಹೇಳ್ಬಿಟ್ರಲ್ಲ, ಡಿನೈ ಯರ್ ಸೆಲ್ಫ್, ಕ್ಯಾರಿ ದ ಕ್ರಾಸ್, ಫಾಲೋ ಮೀ, ಫಾಲೋ ಮೀ ಅಂದ್ರೆ ಏನು ಮೀನಿಂಗ್? ಬಿ ಫೇತ್ಫುಲ್ ಟಿಲ್ ಡೆತ್. ಮಾಡಿದಾಗ ಏನ್ಬೇಕು ನಾವು? ದೇವಳ್ಳಿ ನಂಬಿಕೆಸರಾಗಿರ್ಬೇಕು. ಮಾಡಿದಾಗ ನಂಬಿಕೆಸರಾಗಿದ್ದಾನೆ ಜಯಮಾಲೆ ಅಲ್ಲ, ಜೀವಮ್ಮ ಅಂತ ಜಯಮ್ಮ ಏನ್ಬಿಟ್ಟ ನಮ್ಗೆ ನಮ್ಮ ದಯ ಪಾಲಿಸ್ತಾರೆ. ಅದನ್ನ ಅದೇ ನೋಡ್ಬೇಕಾದ್ರೆ ಏನ್ರಿ, ಸುಮ್ಮನೆ ಯೇಸು ಕೃಷ್ಣ ನಂಬಿದ ತಕ್ಷಣ ಎಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದೇ ವರ್ಕ್ ಔಟ್ ಯುವರ್ ಓನ್ ಸಾಲ್ವೇಷನ್ ಹೇಳ್ತಾರಲ್ಲ, ಬರೀತ್ರಿ ಪ್ರಕಟಣೆ ತೆಗಿರಿ ಒಬ್ರು, ಪ್ರಕಟಣೆ 17:14 ಒಬ್ರು ತೆಗಿರಿ, ಫಿಲಿಪಿಯರ್ 2:10 ಒಬ್ರು ತೆಗಿರಿ, ಫಿಲಿಪಿಯನ್ಸ್ 2:10 ಒಬ್ರು ತೆಗಿರಿ. ಅವರು ಯಜ್ಞದ ಕುರಿಯಾದತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತನ ಕರ್ತನು ರಾಜಾಜಿ ರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು, ಆತನೇ ಕಡೆಯವರು ನೋಡ್ರ ಯೇಸು ಕ್ರಿಸ್ತನ ಕಡೆಯವರು ಯಾರಂತ ಇವಾಗ? ಕರೆಯಲ್ಪಟ್ಟವರು, ಆಮೇಲೆ ಆರಿಸಿಕೊಳ್ಪಟ್ಟವರು, ನಂಬಿಕಸ್ರಂತೆ ಪಾಲ್ಗಾರಾಗ್ತಾರೆ. ಅಂದ್ರೆ ಪಾಲ್ಗಾರಾಗಬೇಕಾದ್ರೆ ಈ ಕಂಡೀಷನ್ಸ್ ಇರ್ಬೇಕಾದ್ರೆ 12 ಫಿಲಿಪೀನ್ಸ್ 2:12 ಓದಿ ಸಾರಿ. ಈಗಿರುವ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿ. ನಿಮ್ಮ ನಿಮ್ಮ ರಕ್ಷಣೆ ಮಾಡಿ ಸಾಧಿಸಿ. ಯಾಕಪ್ಪ ಸಾಧಿಸ್ಕೊಬೇಕು? ಯೇಸು ಕ್ರಿಸ್ತನ ನಂಬಿದ ತಕ್ಷಣ ರಕ್ಷಣೆ ಬಂದ್ಬಿಡ್ತಾ ಅಂತಂದ್ರೆ ನಾವೇ ಸಾಧಿಸ್ಕೊಬೇಕು ಅಂದ್ರೆ ಐತೆ. ದಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಸಾಲ್ವೇಷನ್. ಆ ರಕ್ಷಣೆ ಅಂದ್ರೆ ಮೊದಲ ಹೆಜ್ಜೆ. ಇನ್ನೇನು ಮಾಡೋದು, ನಮ್ಮ ರಕ್ಷಣೆ ನಾವು ಸಾಧಿಸ್ಕೊಂತ ಹೋಗ್ಬೇಕು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಎರಡು ಗ್ರೂಪ್ ಇದೆ. ದೇವ್ರು ಚೆನ್ನಾಗಿ ಗೊತ್ತೋ ಎಲ್ಲರೇ ಬಳಕೆನಿಲ್ಲ ಸಾಧ್ಯ ಅಂತ ಅದಕ್ಕೆ ಸೇರ್ಬಿಟ್ರು ಅಲ್ವರ. ಒಂಟೆ ಸೂಜಿ ಕಂಡ ಏನಾಗ್ಬಿಡ್ತದೆ? ಹೋಗೋದು ಸುಲಭ, ಐಶ್ವರ್ಯವಂತರ ಪರಲೋಕ ರಾಜ ಹೋಗೋದು ಎಷ್ಟೋ ಕಷ್ಟ ಅಂತ ಅಲ್ವರ. ಅವ್ರು ಓದಿರ್ತೀನಿ Matthew 19:24 ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿಳಿದು ಹೇಳುತ್ತೇನೆ. ನೋಡ್ರ ಏನ್ರಿ, ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದು ಸುಲಭ ಅಂತಂದ್ರೆ ಅಲ್ವ, ಸೂಜಿ ಕಣ್ಣಲ್ಲಿ ದಾರ ಹೋಗೋದೇ ಕಷ್ಟ ಅಂತ ಹೆಂಗೆ ಒಂಟೆ ಹೋಗಿ ಸಾಧ್ಯ ಅಂತ ಹೇಳ್ಬೇಕಾದ್ರೆ ಇದು ಲಿಟ್ರಲ್ ಅಲ್ಲ. ಏನಂದ್ರೆ ಯೆರೂಸಲೇಮ್ಗೆ ಒಂದು ಕೋಟೆ ಇತ್ತು ಅಲ್ವ, ಆ ಕೋಟೆಗೆ ಅಂತ ಒಂದು ಹೆಬ್ಬಾಗ ಅಂತ ಇತ್ತು. ಆ ಹೆಬ್ಬಾಗಲ್ಲಿ ಏನು ಮಾಡೋದು, ಕರೆಕ್ಟಾಗಿ ಬೆಳಿಗ್ಗೆ 6 ಸಂಜೆ 6 ಮಾತ್ರ ಓಪನ್ ಇರೋದು, ಮಿಕ್ಕಿದ ಟೈಮ್ ಮುಚ್ಚಿಬಿಡೋದು. ಇವಾಗ ಮುಚ್ಚಿಬಿಟ್ಟು ಆದರೆ ಜನಗಳು ಹೋಗೋದು ಬರೋದು ಹೆಂಗೆ? ಆ ಹೆಬ್ಬಾಗಲ್ಗೆ ಚಿಕ್ಕದಾಗ ಒಂದು ಬಾಗಲ್ ಇರ್ತಾ ಇತ್ತು, ಅಂದ್ರೆ 6x3 ಒಂದು ಬಾಗಲ್. ಆ ಬಾಗಲ್ಗೆ ಹೆಸರು ಅಂದರೆ ನೀಡ್ಲ್ಸ್ ಐ, ಅಂದರೆ ಕ್ಯಾಮಲ್ಸ್ ನೀಡ್ಲ್ಸ್ ಐ ಅಂತ ಹೇಳ್ತಾರೆ. ಅಂದ್ರೆ ಸೂಜಿಯ ಕಣ್ಣು ಅಂದರೆ ಅದೇ ಹೆಸರು. ಆ ಸೂಜಿ ಕಣ್ಣಲ್ಲಿ ಏನಾಗ್ಬಿಡ್ತಂತೆ, ಒಂಟೆ ಹೋಗ್ಬಿಡ್ತಂತೆ. ಶ್ರೀಮಂತರು ಹೋಗೋದು ಭಾರಿ ಕಷ್ಟ ಅಂತ ಏನಕ್ಕೆ ಹೇಳ್ತಾರೆ ಅಂತಂದರೆ, ಎರಡು ಸಿನಿಮಲ್ಲಿ ಹೆಂಗಿತ್ತಂದ್ರೆ ಈ ಟೈಮಲ್ಲಿ ಕೂಡ ಹೋಗೋಗಿ ಬರೋದಲ್ಲಿ ಇರಬೇಕು.
ಇದು ಬಿಟ್ಟು ಬೇರೆ ಯಾವ ಟೈಮಲ್ಲಿ ಬಂದ್ರೆ ಚಿಕ್ಕ ಗೇಟಲ್ಲೇ ಏನು ಮಾಡೋದು ಕಂಪಲ್ಸರಿ ಹೋಗ್ಲೇಬೇಕು ದೊಡ್ಡ ಗೇಟ್ ತೆಗಿತಾನೆ ಇರಲ್ಲ ಅಂದ್ರ ಇವಾಗ ಒಬ್ಬ ಶ್ರೀಮಂತ ಅಂದಿರ್ಗೊಳಿ ಒಬ್ಬ ದೂರ ದೇಶಕ್ಕೆ ಹೋಗೋನೆ ಇವಾಗ ದೂರ ದೇಶನ ವಾಪಸ್ ಏನ್ ಮಾಡ್ತಾನೆ ಅವನು ವಾಪಸ್ ಮನೆಗೆ ಬರ್ತಾನೆ ಯೆರೂಸಲೇಮ್ಗೆ ಅಂದ್ರ ಇವಾಗ ದೂರ ದೇಶಕ್ಕೆ ಹೋಗಿರೋಂತ ಶ್ರೀಮಂತ ಬರೀ ಕೈನ ಮನೆಗೆ ಬರ್ತಾನ ಏನ್ ಮಾಡ್ತಾನೆ ಎಲ್ಲ ಎತ್ಕೊಂಡ್ ಬರ್ತಾನೆ ಅದೇ ಒಂಟೆ ತೊಗೊಳ್ಬೋದು ಹಳೆ ಕಾಲದಲ್ಲಿ ಶ್ರೀಮಂತರುಗಳೇ ಒಂಟೆ ಮಾಡೋದು ಯೂಸ್ ಮಾಡೋದು ಅಂದ್ರೆ ಅದೇ ಯೋಬು ನಾವು ಅಬ್ರಾಹಿಂ ನೋಡ್ಬೇಕಾದ್ರೆ ಎಲ್ಲ ಒಂಟೆ ಮಾಡಿದ್ರು ಸಾಕಿದಂತ ಅದೇ ನೋಡ್ಬೇಕಾದ್ರೆ ಒಂಟೆಲ್ಲೇ ಮಾಡ್ತಿದ್ರು ಹೋಗ್ಬಿಟ್ಟು ಆ ಒಂಟೆಲ್ಲಿ ಬರ್ಬೇಕಾದ್ರೆ ಬರೀ ಕೈನಲ್ಲಿ ಬರಲ್ಲ ಎಲ್ಲ ಲೋಡ್ ಹಾಕೊಂಡು ನಿಂತಾರೆ ಎರಸಲ್ ನಿಮ್ ಬಾಗಿಲತ್ರ ಮುಂಡಾಳಿಗಳು 6 ಗಂಟೆ ಆಗೋಯ್ತು ಡೋರ್ ಮುಚ್ಚಿಬಿಟ್ಟಾರೆ ಇವಾಗ ಏನ್ ಮಾಡ್ಬೇಕು ಅವನು ಆ ಡೋರ್ ಒಳಗೆ ಹೋಗೋದಿಕ್ ಆಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಒಂಟೆ ಕಡೆ ಇವ್ನು ಇಳಿದಿ ಒಂಟೆ ಮೇಲೆ ಅಂತ ಲೋಡ್ ಎಲ್ಲ ಇಳಿಸಿ ಆ ಲೋಡ್ ನ ಈ ಕಡೆ ತಂದಿಟ್ಟು ಒಂಟೆನ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟು ತಿರ್ಗಾ ಲೋಡ್ ಏನ್ ಮಾಡಕ್ ಒಂಟೆ ಮೇಲೆ ಹಾಕಿ ತಿರ್ಗಾ ಇವ್ರು ಒಂಟೆ ನೀರಿ ಇವ್ನೇನ್ ಮಾಡಕ್ ವಾಪಸ್ ಇರ್ಬೇಕು ಮನೆಗೆ ಹೋಗ್ಬೇಕು ಈಗ ಯಾರು ಮಾಡ್ತಾರ ಶ್ರೀಮಂತ ಈಗ ಮಾಡ್ತಾ ಇರಲ್ಲ ಅಯ್ಯೋ ಬಿಡಪ್ಪ 6 ಗಂಟೆ ತಾನೇ ಪಕ್ಕದಲ್ಲೆಲ್ಲ ಓಡ್ತಿದ್ರೆ ಏನ್ ಮಾಡ್ತೀನಿ ಇಲ್ಲಿ ಆಲ್ಟ್ ಆಗ್ಬಿಡ್ತೀನಿ ಬೆಳಗ್ಗೆ ತೆಗೆದೇ ಮಾಡ್ತೀನಲ್ಲ ಹಾ ಹೋಗ್ತೀನಿ ಅದಕ್ಕೆ ಯೇಸು ಕ್ರಿಸ್ತ ಹುಟ್ಟಪ್ಪದಲ್ಲಿ ಹುಟ್ಟಿದ್ದು ಚಿತ್ರದಲ್ಲಿ ಯಾವ ಚಿತ್ರ ಇನ್ ಅಂತ ಹೇಳ್ತೀನಿ ಇಂಗ್ಲೀಷಲ್ಲಿ ಅದರ ಇನ್ ಅಂತಾರೆ ಏನಂದ್ರೆ ಎರಸಲೇ ಮಾಚ್ ಕಡೆ ಏನಾಗಿದ್ದು ಹಿಂಗಲ್ಲಿ ಇರ್ತದೆ ಇನ್ನ ಅಂದ್ರೆ ಓಟ್ಲಿ ಹೇಳ್ತಾರಲ್ಲ ಸಿಟಿಗೆ ಹೋಗ್ತಾ ಇರ್ಬೇಕು ಲೇಟ್ ಆಗ್ಬಿಡ್ತಾರೆ ಇಲ್ಲಿ ಆಲ್ಟ್ ಆಗ್ಬಿಡೋಣ ಬೆಳಿಗ್ಗೆ ಏನ್ ಮಾಡೋಣ ಆಯ್ತರ ಪ್ಲಾನ್ ನೋಡಿ ಅವರ ಶ್ರೀಮಂತರು ಹೋಗೋದು ಬಲು ಕಷ್ಟ ಏನು ಅವನಿಗೆ ಎಲ್ಲ ಬಿಟ್ಟು ಕೊಡೋಕೆ ತುಂಬಾ ಸಿಕ್ಕಾಪಟ್ಟೆ ಇದೆ ರೆಸ್ಪಾನ್ಸಿಬಿಲಿಟಿ ಇದೆ ಅವ್ರಿಗೆ ಇದು ಭಯಂಕರ ಇದೆ ಭಯಂಕರ ಜವಾಬ್ದಾರಿಗಳಿದೆ ಭಯಂಕರ ಇದೆ ಫಸ್ಟ್ ಆಫ್ ಆಲ್ ಮೈಂಡಲ್ಲಿ ಆ ಪ್ಲಾನ್ ಈ ಪ್ಲಾನ್ ಇದು ಅದು ಅಂತೆಲ್ಲ ಇಟ್ಕೊಂಡು ಎಲ್ಲ ತಲೆ ಅವರ ಇದನ್ನೆಲ್ಲ ಬಿಟ್ಟು ಬರ್ಬೇಕು ಯೇಸು ಕ್ರಿಸ್ತನ ಅಂದ್ರೆ ಈಸಿನಾ ಇದನ್ನ ಯಾವ ಕಾಂಟೆಕ್ಸ್ಟ್ ಹೇಳೋದಂದ್ರೆ ಅಲ್ಲಿ ಓದ್ಕೊಂಡು ಬಂದು ಮನೇಲಿ ಹೋಗೋದೇ ಯವನ ಶಿಮಂತ ಬಂದು ಕೇಳ್ತಾನೆ ಸ್ವಾಮಿ ನಾನು ನಿತ್ಯ ಜೀವ ಕುಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಯೇಸು ಕ್ರಿಸ್ತ ಹೇಳ್ತಾರೆ ನೋಡಪ್ಪ ಧರ್ಮಸ್ಥಳ ಕೈ ಹೊರಡಿ ಅಂತ ನಾನು ಚಿಕ್ಕ ವಯಸ್ಸಿನ ನಡೀತಾ ಇದ್ದೆ ಅಂತ ಆಮೇಲೆ ನೀವು ಒಂದು ಕೊಡ್ತಾ ಇದ್ದಾರೆ ಇದನ್ನೆಲ್ಲ ನೀನು ದರ್ದನ್ಗೆ ನೀನೆಲ್ಲ ಮಾರ್ಬಿಟ್ಟು ದರ್ದನ್ ಕೊಟ್ಬಿಟ್ಟು ಬಾ ಅಂತ ಹೇಳ್ಬೇಕು ನಿಮ್ಗೆ ಬೇಜಾರಾಗ್ಬಿಡ್ತು ಅವಾಗ ಹೇಳ್ತಾರೆ ಶ್ರೀಮಂತ ದೇವರಾಜಲ್ಲಿ ಸೇರೋದು ಬದುಕ ಕಷ್ಟ ಎಲ್ಲ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಅಂದ್ರೆ ಓ ಶ್ರೀಮಂತರಾಗಿದ್ದರೆ ದುಡ್ಡಿದ್ರೆ ಆರಾಮ ಹೋಗ್ಬೋದು ದೇವ್ರು ಚೆನ್ನಾಗಿ ಸೇವೆ ಮಾಡೋದು ಶ್ರೀಮಂತರಾಗಿದ್ದರೆ ದೇವ್ರ ಸೇವೆ ಮಾಡೋದೇ ಇಲ್ಲ ಅದರ ಅದೆಲ್ಲ ಏನ್ರಿ ಕಟ್ಟು ಕತೆಗಳು ಅದಕ್ಕೆ ಹೆಸರು ಸೇರ್ಬಿಟ್ರು ಶ್ರೀಮಂತ ದೇವರಾಜಲ್ಲಿ ಸೇರೋದಲ್ಲ ಅಷ್ಟು ಈಸಿ ಅಲ್ಲ ಇವನ್ ಒಂಟೆ ಏನಾಗ್ಬಿಡ್ತು ಅಂತ ಬೇಕಾರೆ ಹೋಗ್ಬಿಡ್ತದೆ ಅಂತ ಅರ್ಥ ಇತ್ತರ ಹಂಗಾರೆ ಏನ್ ಮೀನಿಂಗು ನಮ್ಮಲ್ಲಿ ಎಷ್ಟು ಕಮ್ಮಿ ಜವಾಬ್ದಾರಿ ಕೊಟ್ಟಿರ್ತಾರೋ ಅಷ್ಟರಲ್ಲಿ ನಾವು ದೇವ್ರನ್ನ ಈಸಿಯಾಗೇ ಮಾಡ್ಬೋದು ನಾವು ಮಾಡ್ಬೋದು ಅಂದ್ರೆ ಅಧಿಕವಾಗಿ ಬಂದಷ್ಟು ನಮ್ಗೆ ಜವಾಬ್ದಾರಿ ಏನಾಗ್ಬಿಟ್ಟಿರ್ಬೋದ ಅವ್ ಮಾಡಕ್ಕಾಗ್ತಲ್ಲ ಯೋಚನೆ ಮಾಡಿರ್ತೀನಿ ಸ್ಕೂಲ್ ಹೋಗ್ತಾ ಇರ್ಬೇಕು ಕಾಲೇಜ್ ಹೋಗ್ತಾ ಇರ್ತೀನಿ ಅವ್ರ ಅವಾಗ ನಮ್ಮ ಮೈಂಡ್ ಹೆಂಗಿರ್ತದೆ ಎಲೆಕ್ಟ್ರಿಕ್ ಬಿಲ್ ಕಟ್ಬೇಕು ಗ್ಯಾಸ್ ಬಿಲ್ ಕಟ್ಬೇಕು ಮನೆ ಬಾಡಿ ಕಟ್ಬೇಕು ಅಂತ ಹೇಳ್ತಾ ಟೆನ್ಷನು ಸುಮ್ಮನೆ ಕೆಲ್ಸಕ್ಕೆ ಹೋದ್ರೆ ಅಪ್ಪ ಅಮ್ಮ ಒಂದು ಸ್ವಲ್ಪ ಕೊಟ್ಬಿಟ್ರೆ ನಮ್ಗೆ ಓದಾಯ್ತು ಅವ್ರ ಪಾಂಡ ಇರ್ತಾರೆ ನಮ್ಮ ಪಾಂಡ ಇರ್ತಾರೆ ನಾವು ಆರಾಮಾಗಿ ಫ್ರೀ ಮೈಂಡ್ ಫ್ರೀ ಆಗಿರ್ತಾರಿಲ್ಲ ಅವಾಗ ಸೇವೆ ಮಾಡಕ್ಕೆ ಹೆಂಗಿರ್ತದೆ ಆ ಮೈಂಡಲ್ಲಿ ಮಾಡೋಕ್ಕೆ ದೇವ್ರಿಗೆ ಇವಾಗ ಡಿವರ್ಟ್ ಮಾಡಬೇಕು ಕರೆಕ್ಟ್ ಆ ಟೈಮಲ್ಲಿ ನಮಗೆ ಡಿವರ್ಟ್ ಮಾಡಬೇಕು ಇದೇ ಒಂದು 10 ವರ್ಷ ಆಮೇಲೆ ಮದುವೆ ಆಮೇಲೆ ಅಮ್ಮ ಏನು ಮಾಡ್ಕೊತದೆ ಮನೆಗೆ ಬೈದಿಷ್ಟ ಅಪ್ಪ ಅಂತ ಅವ್ರು ಇಂದ್ರೆ ಇನ್ನೊಬ್ರು ಗಂಡ ಅಂತ ಹೇಳ್ತಿರ್ತಾರೆ ಇನ್ನೊಬ್ರು ಮಮ್ಮಿ ಅಂತ ಹೇಳ್ತಿರ್ತಾರೆ ಅವ್ರ ಇವಾಗ ಯಾರು ಏನು ಮಾಡೋಣ ದೇವ್ರ ಏನು ಕೊಡೋಕ್ಕಾಗುತ್ತೆ ಅದಕ್ಕೆ ಹೇಳೋದು ಅರ್ಥದ ಏನು ಹೇಳ್ತಾರೆ ಸ್ಯಾಕ್ರಿಫೈಸ್ ಶ್ರೀಮಂತರು ಸೇರೋದು ಬದುಕು ಅಷ್ಟ ಈ ಹೋರಾಟ ಏನಾಗ್ತದೆ ಜೀವನದಲ್ಲಿ ಏನಂತಾರೆ ಸಾಯವರೆಗೂ ಇರ್ತದೆ ಅದಕ್ಕೆ ಅಪೋಸ್ಟಲ್ ಹೇಳ್ಬಿಟ್ರು ಅದರ ಐ ಹ್ಯಾವ್ ಫೌಟ್ ಎ ಗುಡ್ ಫೈಟ್ ಆಫ್ ಫೇತ್ ನಾನು ವಿಶ್ವಾಸದ ಒಳ್ಳೆ ಹೋರಾಟನೇ ಮಾಡಿದ್ದೀನಿ ಹೋರಾಡಿದ್ದೀನಿ ಯಾಕಪ್ಪ ಹೋರಾಡಬೇಕಿತ್ತು ಇವರು ಯಾಕೆ ಐತೆ ಫೈಟು ದಿನನಿತ್ಯನಾಗಿದೆ ಫೈಟ್ಸ್ ಇದೆ ಇಲ್ಲೂ ಥರ ಸುಸ್ತಿಗೂ ಹಳೆ ಹಳೆ ಮನುಷ್ಯನಿಗೂ ಅದರ ಇದೇ ಮಾಡ್ಕೋ ದಿನ ಜಯಿಸ್ತಾ ಜಯಿಸ್ತಾ ಹೋಗ್ಬೇಕು ಈ ಒಂದು ಏನ್ರಿ ಚಿಕ್ಕ ಹಿಂಡಿ ಇದೆ ಗೊತ್ತಾ ಏನ್ರಿ ಇವ್ರಿಗೂ ಇವ್ರಿಗೂ ಇದೇ ಡಿಫ್ರೆನ್ಸು ಅಂದ್ರೆ ಇಬ್ರು ಒಟ್ಟಿಗೆ ಬರ್ತಾರೆ ಹೇಳೋದೊಂದು ಮಾಡೋದು ಏನ್ರಿ ಹಾ ಅಷ್ಟು ಈಸಿ ಅಲ್ಲ ಹೇಳೋದೆಲ್ಲ ಹೇಳ್ಬಿಡ್ತಾರೆ ಮಾಡೋಕ್ಕಾಗ್ತದ ಮಾಡೋದು ತುಂಬ ಕಷ್ಟ ಮಾಡಿ ನೋಡಿಸ್ಬೇಕು ಅಂದ್ರೆ ಅದಕ್ಕೆ ದೇವ್ರು ನೋಡ್ತಾರೆ ಯಾರನ್ನ ಇವ್ರು ನೋಡ್ತಾನೆ ಇಲ್ಲ ದೇವ್ರ ಎದುರು ನೋಡ್ತಾರೆ ಇದೆ ದೇವ್ರ ಎದುರು ನೋಡ್ತಾ ಕ್ಲಾಸ್ ಆಫ್ ಪೀಪಲ್ ಯಾರು ಅಂದ್ರೆ ಇವರೇ ದ ಲಿಟಲ್ ಫ್ಲಾಕ್ ಅದ ಓದಿದ್ದೆ ಲೂಕ 12:32 ಲೂಕ್ 12:32 ಚಿಕ್ಕ ಹಿಂಡೆ ಹೆದರಬೇಡ ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ದೇವರು ಸಂತೋಷವುಳ್ಳವ ಚಿಕ್ಕ ಹಿಂಡೆ ಅನ್ಬಿಟ್ಟು ಇಡೀ ಲೋಕ ಜನಗಳೇ ಹೆದರ್ಬಿಡ್ರಿ ಅಂತ ಹೇಳ್ತಾರ ಹೇಳಲಿಲ್ಲ ಅವ್ರು ಹೇಳಿದಾರ್ಗೆ ಲಿಟಲ್ ಫ್ಲಾಕ್ ಲಿಟಲ್ ಪೀಪಲ್ ಏನ್ ಮಾಡ್ತಾರೆ ದೇವರು ಕರೆದ ದೇವ್ರು ಚೆನ್ನಾಗಿ ಓದ್ತು ಈ ಕಂಡೀಷನ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗ್ತದ ವ್ಯವಸ್ಥೆ ಮಾಡ್ರಿ ಅಂದ್ರೆ ಈ ಥರ ಕಂಡೀಷನ್ಸ್ ಒಂದ್ ದಿನ ಒಂದು ಸಭೆ ಹೇಳಿದ್ರೆ ಮುಗಿದಾಯ್ತು ನೆಕ್ಸ್ಟ್ ದಿನ ಒಬ್ರು ಇರಲ್ಲ ಸಭೆಯಲ್ಲಿ ಕಂಡೀಷನ್ ಏನಾಗಿವತ್ತು ಇವತ್ತು ಲೋಕ ಅಷ್ಟು ಟೆಂಪ್ಟೇಷನ್ಸ್ ಇದೆ ಅಂದ್ರೆ ಯಾಕಂದ್ರೆ ಮೆಜಾರಿಟಿ ಪೀಪಲ್ ದೇವ್ರಿಗೆ ಸ್ಯಾಕ್ರಿಫೈಸ್ ಮಾಡೋಂಥದ್ದಿಲ್ಲ ಇವಾಗ ಮನೆ ಸಂಸಾರ ನಡೆಸೋದು ಹೆಂಗಾಗ್ಬಿಡಿದೆ ಇವಾಗ ಫುಲ್ ಕಷ್ಟ ಉಂಟು ಅದೇ ಭಯಂಕರ ತ್ಯಾಗ ಮಾಡಬೇಕು ತಂದೆ ತಾಯಿಗಳು ಎಲ್ಲ ನಡೆಸೋದಕ್ಕೆ ಇಂಥದ್ದಲ್ಲಿ ನಾನು ದೇವ್ರಿಗೆ ಕೊಡು ಅಂತಂದ್ರೆ ಏನು ಮಾಡ್ತಾರೆ ತುಂಬ ಕಷ್ಟ ಆದರೆ
ಜನರಿಗೆ ಮೆಚ್ಚುಗೆ ಆಗ ರೀತಿಲಿ ನಾವು ನಡೀತೀರಿ ಅಂದರೆ ಇದನ್ನೇ ಮಾಡಬೇಕು ಮಾಡಬೇಕು. ಆದರೆ ಅದೇ ನೋಡ್ಬೇಕಾದ್ರೆ ಎಲ್ಲರೂ ಅಂದರೆ ರಕ್ಷಣೆ ಹೊಂದಕ್ಕೆ ಸಾಧ್ಯ ಇಲ್ಲ, ರಕ್ಷಣೆ ಸಾಧಿಸ್ಕೊಬೇಕು. ಅಂದರೆ ಅದೇ ನೋಡ್ಬೇಕು, ಹಳೆಯ ಕಾಲದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುತ್ತೆ ಒಂದು ಕತೆ ಇದೆ ಇಲ್ಲಿ ಅಂದರೆ ಗಿಡಿಯೋನ್ ಅಂದ್ರೆ ಅಲ್ಲಿ ಏನು ಬರ್ತದೆ ಅಂದರೆ ಬುಕ್ ಆಫ್ ಜಡ್ಜಸ್ ಅಲ್ಲಿ ಬರ್ತದೆ ಗಿಡಿಯನ್ ಗಿಡಿಯೋನ್ ಬಿಟ್ಟು ಓದೋಣ ಅಂತೀವಿ. ಗಿಡಿಯೋನ್ ಯಾಕೆ ಗೊತ್ತಾ, ಗಿಡಿಯೋನ್ ಕತೆ ಗೊತ್ತಾಗಲಿ ಏನಾಯ್ತು ಗಿಡಿಯೋನ್ ಕತೆ ಬೈಬಲ್ ಏನಿದೆ ಗಿಡಿಯೋನು ಹಾಂ ಗಿಡಿಯೋನ್ ಏನು ಕತೆ ಗೊತ್ತಾ, ನ್ಯಾಯಸ್ಥಾಪಕರು ಏಳನೇ ಅಧ್ಯಾಯ ಜಡ್ಜಸ್ ಸೆವೆನ್ ಚಾಪ್ಟರ್ ತೆಗೆದಿದ್ದೀನಿ. ಜಡ್ಜಸ್ ಸೆವೆನ್ ಚಾಪ್ಟರ್ಲ್ಲಿ ಏನ್ರಿ ಇವೆಲ್ಲ ಓದಬೇಕು ಫ್ರೀ ಇರ್ಬೇಕಾರೆ ಹೆಂಗಿದೆ ಬ್ಯೂಟಿಫುಲ್ ಕತೆ ಗೊತ್ತಾ ಸ್ಟೋರಿಗಳು ನೋಡಿರ್ತೀನಿ. ಇಂಥ ಜಡ್ಜಸ್ ಸೆವೆನ್ ಚಾಪ್ಟರ್ ಏನಂತಂದರೆ ಮಿಡಿಯನೈಸ್ ಬಂದ್ಬಿಟ್ಟು ಗಿಡಿಯೋನ್ ಮತ್ತು ಇಸ್ರೇಲ್ ಜಗಳ ಮೇಲೆ ಇದ್ದು ಬಿಡ್ತಾರೆ. ಆಗ ದೇವ್ರೇನು ಮಾಡ್ತಾರೆ ಗಿಡಿಯೋನ ಆಯ್ಕೊಂತಾರೆ, ಅಂದ್ರೆ ಗಿಡಿಯೋನ ಆಯ್ಕೆ ಮಾಡ್ಬಿಟ್ಟು ಹೇಳ್ತಾರೆ ನೋಡಪ್ಪ ಇವಾಗ ಮಿಡಿಯನೈಸ್ ಮೇಲೆ ಯುದ್ಧಕ್ಕೋಗ್ಬೇಕು ಅದಕ್ಕೆ ನೀವು ಮಾಡೋದಂತಾರೆ ಯಾರ್ಯಾರು ಯುದ್ಧಕ್ಕೆಲ್ಲ ಬರ್ತೀರ ಕರಿ ಅಂತಂದ್ಬಿಟ್ಟು ಒಂದು ಕಾಲ್ ಕೊಡಪ್ಪ ಇಸ್ರೇಲ್ ಏನು ಅಂತಾರೆ. ಇವ್ರು ಹೋಗ್ಬಿಟ್ಟು ಇಸ್ರೇಲ್ ಜಗಳ ಹೇಳ್ತಾರೆ ಯಾರೆಲ್ಲ ಯುದ್ಧಕ್ಕೆ ಬರ್ತಾರೆ ಮಿಡಿಯನೈಸ್ ಮೇಲೆ ದಯವಿಟ್ಟು ಎಲ್ಲರೂ ನೀ ಅಂತಂದು ಹೇಳ್ತಾರೆ. ಆವಾಗ ದಡ ಬುಡ ಅಂತ ಎಲ್ಲ ಇಸ್ರೇಲ್ ಜಗಳು ಬರ್ತಾರೆ. ಎಷ್ಟು ಜನ ಬರ್ತಾರೆ ಅಂತಂದರೆ ನೋಡಿರ್ತೀನಿ ಹೇಳ್ತಾರೆ ಏಳನೇ ಅಧ್ಯಾಯದಲ್ಲಿ ಎರಡನೇ ವಚನ. ಆಗ ಯಹೋವನು ಗಿದ್ಯೋನನಿಗೆ ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ, ಇವರ ಕೈಗೆ ಮಿದ್ಯಾನ್ಯರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ನನಗೆ ಸರಿಯಾಗಿ ಕಾಣೋದಿಲ್ಲ ಅಂದ್ರೆ ದೇವ್ರು ನೋಡ್ತಾರ ದೊಡ್ಡ ಕ್ರೌಡ್. ಆಕ್ಚುಲಿ ಮಿಡಿಯನೈಟ್ಸ್ ಬಂದಿರೋ ಜನ ಅಂದ್ರೆ 120,000 ಜನ, ಅದ್ರ ಬಗ್ಗೆ ಬರ್ಕೊಳ್ಳಿ. ಅದೇ ನ್ಯಾಯಸ್ಥಾಪಕರು ಎಂಟನೇ ಅಧ್ಯಾಯ ಹತ್ತನೇ ವರ್ಷದಲ್ಲಿ ಬರ್ತಾರೆ. ಜಡ್ಜಸ್ ಏಟ್ ಚಾಪ್ಟರ್ 10 ವರ್ಷದಲ್ಲಿ ಏನ್ ಬರ್ತಾ ಅಂದ್ರೆ ಎಷ್ಟು ಜನ ಬರ್ತಾರೆ 120,000 ಜನ ಅಟ್ಯಾಕ್ ಮಾಡಕ್ ಬಂದಿರ್ತಾರೆ. ಅದೇ ಓದಂತಾರೆ ದೇವ್ರು ಹೇಳ್ತಾರೆ ಇದು ತುಂಬಾ ಏನಾಯ್ತು ಜಾಸ್ತಿ ಆಗೋಯ್ತು ಅಂತ ಹೇಳ್ತಾರೆ. ಎಷ್ಟು ಜನ ಹೋಯ್ತಾರೆ ಅವಾಗ ನೋಡಿ ಥರ್ಡ್ ವರ್ಷ ಅವಾಗ ಏನ್ ಹೇಳ್ತಾರೆ ದೇವರು ಓದಿ ನ್ಯಾಯಸ್ಥಾಪಕರು ಏಳನೇ ಅಧ್ಯಾಯ ಮೂರನೇ ವಚನ. ಆದುದರಿಂದ ಎಲ್ಲಾ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರು ಅಂಜುವವರು ಈ ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ ಎಂದು ಪ್ರಕಟಿಸು ಅಂತ ಹೇಳ್ತಾರೆ. ಅವಾಗ ಜನ ಹೋದ್ರು ಇಮ್ಮಿಟಗೆ ಹಾಗೆ ಮಾಡಲು 22,000 ಮಂದಿ ಹಿಂದಿರುಗಿ ಹೋದರು. ಜನ ಹೋಗ್ಬಿಟ್ರಂತೆ 22,000 ಜನ ಹೋದಂತೆ. ಉಳಿದಿರೋದು ಎಷ್ಟಂದ್ರೆ 10,000 ಮಂದಿ ಟೋಟಲ್ ಬಂದಿದೆ ಜನ ಅಂತೆ. 1,20,000 ಅವರು ಮೀಡಿಯನ್ ಐಟ್ಸ್ ಇವ್ರು ಬಂದಿದೆ ಜನ ಹಾಗಾದ್ರೆ 32,000 ಬಂದಿದ್ರು. 22,000 ಏನಾಗ್ಬಿಟ್ರು ಹೋಗ್ಬಿಟ್ರು ಬ್ಯಾಲೆನ್ಸ್ ಉಳಿದಿದೆ ಜನ 10,000 ಜನ ಅಂದ್ರ ಹಂಗಾದ್ರೆ ಉಳಿದಿರೋದು 10,000 ಜನ. ಅಂದ್ರೆ ಹಂಗಾರೆ ಯುದ್ಧಕ್ಕೆ ಬನ್ನಿ ಅಂತ ಹೇಳ್ತೀನಿ ಫಸ್ಟ್ ಟೈಮ್ ಬಿಟ್ರು ಎಲ್ಲರೂ ಎಲ್ಲರೂ ಬಂದ್ಬಿಟ್ರು. ಐತರ ನೋಡ್ಬೇಕಾದ್ರೆ ಏನ್ರಿ ಇವತ್ತು ದೇವ್ರ ಕೃಷಿ ವಿಶ್ವಾಸ ಬನ್ನಿ ನೀವು ದೇವರೆಲ್ಲ ಆಶೀರ್ವಾದ ಮಾಡ್ತಾರೆ ಇದನ್ನ ಬರ್ತಾರೆ ದೊಡ್ಡ ಗುಂಪೇ ಬರ್ತಾ ಹೊಂದಿರ್ತೀನಿ ಕರೆಕ್ಟಾ ದೊಡ್ಡ ಗುಂಪು ಬರ್ತಾರೆ. ಇದರಲ್ಲಿ ನೋಡಪ್ಪ ನೀವು ನೆಕ್ಸ್ಟ್ ಏನು ಮಾಡಬೇಕು ನೀವು ತುಂಬ ಹೋರಾಡಬೇಕು ನೂತನ ಸೃಷ್ಟಿಗೂ ಆಮೇಲೆ ಏನ್ರಿ ಹಳೆ ಸೃಷ್ಟಿಗೂ ತುಂಬ ಫೈಟಿಂಗ್ಸ್ ಇರ್ತವೆ ಇವೆಲ್ಲ ಕಷ್ಟಪಡ್ಬೇಕು ಕೃಷಿಗೋಸ್ಕರ ನೀವು ಹಿಂಸೆ ಅನುಭವಿಸ್ಬೇಕು ನೀವು ಶಿಲ್ಬೆ ಎತ್ಕೊಂಡು ನೀವು ಅವ್ರ ಹಿಂದೆ ನಡಿಬೇಕು ಅಂತಂದರೆ ಜನ ಬರ್ತಾರೆ. ದೊಡ್ಡದಾಗಿ ಕಾಲು ಹಾಕಿದ ತಕ್ಷಣ ಕೂಗು ಹೇಳು ಜನಗಳು ಕಿವಿ ಕೆಲಸ ಜೋರಾಗಿ ಹೇಳು ಅಂತ ಹೇಳ್ತಾರೆ. ಹಿಂಗೆ ಹೇಳಿದ ತಕ್ಷಣ ಜನ ಏನು ಮಾಡ್ತಾರೆ ಎಲ್ಲಿಗೆ ಹೋಗ್ತಾರೆ ಸೀದಾ ಮನೆಗೆ ಹೋಗ್ಬಿಡ್ತಾರೆ. ಅದೇ ನೋಡ್ಬೇಕಾದ್ರೆ ಅಯ್ಯೋ ಬಡಪ್ಪ ಲಕ್ಷ್ಮೀ ಸವಾಸ ನಮ್ಮ ಪಾಣ ಒಂದು ಹೋಗ್ತಾರೆ ಹಿಂಗಿದ್ವಿ ಹಂಗೆ ಕಂಟಿನ್ಯೂ ಮಾಡ್ಕೊಂಡೆ ಮಾಡೋಣ ಹಂಗೆ ಹೋಗ್ಬಿಡೋಣ ಅಂತ ಬಜೆಟ್ ಏನು ಮಾಡ್ತಾರೆ ರೈಟ್ ಅಬೌಟ್ ಟರ್ನ್ ಅದೇ ಅದಕ್ಕೆ ಮೆನಿ ಆರ್ ಕಾಲ್ಡ್ ಫ್ಯೂ ಆರ್ ಚೂಸನ್ ಅದರ ಅದೇ ಅಂತ ರೈಟ್ ಅಬೌಟ್ ಟರ್ನ್ ಹೋಗ್ಬಿಡ್ತಾರೆ ಅಷ್ಟೇ. ದೇವ್ರು ತಲೆ ಕೆಡ್ಸ್ಕೊಂಡ್ರ ಇಲ್ಲ ದೇವ್ರೆ ಅಂತಂದ್ರೆ ಇದು ಜಾಸ್ತಿಪ್ಪ ಇದು ಬೇಡ ನನಗೆ ತುಂಬ ಜಾಸ್ತಿ ಆಗೋದು ಇವರಿಂದ ನಮ್ಗೆ ಯುದ್ಧ ಮಾಡಬೇಕಾಗಿಲ್ಲ ಸ್ವಲ್ಪ ಜನ ಇದು ಸಾಕು ಅಂತ ಹೇಳ್ತಾರೆ. ಅದೇನು ಮಾಡ್ತಾರೆ 10,000 ಜನ ಈ 10,000 ಜನರು ಎಲ್ಲರೂ ಬಂದ್ರೆ ಅಂದ್ರೆ ಇಲ್ಲ 10,000 ಜನಕ್ಕೆ ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡ್ತೀನಿ ದೇವ್ರು ಹೇಳ್ತಾರೆ ನೋಡ್ತೀನಿ ನೆಕ್ಸ್ಟ್ ವರ್ಷ ಯಹೋವನು ತಿರುಗಿ ಗಿದ್ಯೋನನಿಗೆ ನಿನ್ನ ಬಳಿಯಲ್ಲಿರುವ ಜನರು ಇನ್ನೂ ಹೆಚ್ಚಾಗಿದ್ದಾರೆ. ನಿನ್ನ ಬಳಿಯಲ್ಲಿರೋಂಥ ಜನಗಳೇನಿದೆ ತಿರ್ಗಾ ತಿರ್ಗಾ ಜಾಸ್ತಿ ಆಗಿದಾರಪ್ಪ ಇದು ತುಂಬ ಜಾಸ್ತಿ ಆಗೋದು ಇದು ನನ್ಗೆ ಬಡ ಅಂತ ಹೇಳ್ತಾರೆ. ಅವ್ನು ಏನಂತ ದೇವರು ಇದು ಕೂಡ ಏನ್ರಿ ಇವಾಗ ಇದು ಕೂಡ ದೊಡ್ಡದೆ ಅಂದ್ರ ಇದನ್ನು ತಿರ್ಗಂತ ಇವಾಗ ಫಿಲ್ಟ್ರೇಷನ್ ಎಲ್ಲಾನು ಕರ್ಕೊಂಬ ಅಂತ ಹೇಳ್ತಾರೆ. ಎಲ್ಲಿ ಕರ್ಕೊಂಬರೋದು ನೋಡಿ ನೆಕ್ಸ್ಟ್ ಹೇಳ್ತಾರೆ ನೀನು ಅವರನ್ನು ಹಳ್ಳಕ್ಕೆ ಕರೆದುಕೊಂಡು ಹೋಗು. ಹಳ್ಳಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಹಳ್ಳಂಗೇನು ಏನ್ರಿ ಗುಂಡಿ ಏನ್ ಗುಂಡಿ ಅಲ್ಲ ಏನಂತೆ ಬ್ರಿಂಗ್ ದೆಮ್ ಡೌನ್ ಟು ದ ವಾಟರ್ ಅಂತ ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ. ಏನಾದ್ರೆ ತಮಿಳಿನ ಎಬ್ಬಿಡಿ ವರ್ಷ ನ್ಯಾಯಸ್ಥಾಪಕ ನ್ಯಾಯಾಧಿಪತಿಗಳು ಏಳಾಧಿಕಾರ 4 ವಚನ. கர்த்தர் கிதியோனை நோக்கி ஜனங்கள் இன்னும் அதிகம் அவர்களை தண்ணீரண்டைக்கு இறங்கி பாத்தீங்களா தண்ணீரண்டைக்கே இழுத்துவாங்க இறங்கி போனோம் நீர் இருந்த பாவி கர்க்கம் நீர் ஜாக்கே இதுக்கு
ಕರ್ಕೊಂಡ್ಬಂದು ಹೇಳ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ನೀರಿನ ಕುಡಿಯೋದ್ರ ಮುಖಾಂತರ ಪರೀಕ್ಷೆ ಮಾಡ್ತಾರೆ. ಹೆಂಗೆ ಅಂತಂದ್ರೆ ತೆಗೆದಿಂತೀನಿ ಫಿಫ್ತ್ ವರ್ಸ್ ಅದಲ್ಲೇ ಫಿಫ್ತ್ ವರ್ಸ್ ಮತ್ತೆ ಸಿಕ್ಸ್ತ್ ವರ್ಸ್ ಓದಿ ಬಿಡ್ತಾರೆ. ಗಿದ್ಯೋನನು ಜನರನ್ನು ಹಳ್ಳಕ್ಕೆ ಕರೆದುಕೊಂಡು ಬಂದಾಗ ಯಹೋವನವನಿಗೆ ನಾಯಿಯಂತೆ ನೀರನ್ನು ನಾಲಿಗೆಯಿಂದ ನೆಕ್ಕುವವರನ್ನು ಮೊಣಕಾಲೂರಿ ಕುಡಿಯುವವರನ್ನು ಬೇರೆ ಬೇರೆಯಾಗಿ ಅಂದ್ರೆ ನಾಯಿ ಕುಡಿಯೋ ರೀತಿಯಲ್ಲಿ ಕುಡಿಯೋದನ್ನ ಮೊಣಕಾಲೆ ಮುರಿ ಕುಡಿಯೋದನ್ನ ಎರಡು ಏನ್ ಮಾಡ್ತಾರೆ ಇವಾಗ ಸಪರೇಟ್ ಸಪರೇಟ್ ಮಾಡ್ತಾರಂತೆ. ಆಮೇಲೆ ನೆಕ್ಸ್ಟ್ ನೋಡ್ರ ಏನ್ರಿ ಕೈಗೆ ನೀರನ್ನ ತಕ್ಕೊಂಡು ಏನ್ರಿ ಬಾಯಿಗೆ ಏನ್ರಿ ಕುಡ್ದವರ ಸಂಖ್ಯೆ ಎಷ್ಟೇ ಅಂತೆ ಮುನ್ನೂರು. ಆಮೇಲೆ ಇತರ ಜನರು ಮೊಣಕಾಲೂರಿ ಕುಡಿದವರು ಆಗ ಯಹೋವನು ಗಿದ್ಯೋನನಿಗೆ ನೀರನ್ನು ನೆಕ್ಕಿದ ಆ ಮುನ್ನೂರು ಮಂದಿಯಿಂದಲೇ ನಿಮಗೆ ಜಯ ಕೊಡ್ತೀನಿ ಅಂದ್ಬಿಟ್ಟು ತಿರ್ಗಾ ಫಿಲ್ಟ್ರೇಷನ್ ದೇವ್ರು ಹೆಂಗ ಗೊತ್ತಾ ಚೆಕ್ ಮಾಡ್ತಾರೆ, ನಾವು ದೇವ್ರಿಗೆ ನಂಬಿಕೆ ಸರಿ ಅಂದ್ಬಿಟ್ಟು ನೀರು ಕರ್ಕೊಂಡ್ಬಿಡ್ತಾರೆ. ನೀರನ್ನು ಬೈಬಲಲ್ಲಿ ಸತ್ಯ ಸತ್ಯಕ್ಕೆ ಕರ್ಕೊಂಡ್ಬರ್ತಾರೆ. ಸತ್ಯದಲ್ಲಿ ಫಿಲ್ಟ್ರೇಷನ್ ಹಬಕ್ಕೂ 2:14 ನೀರಂದ್ರೆ ಸತ್ಯ ಅಂತ ಹೇಳ್ತಾರೆ. ಹಾಂ ವಚನ ಓದ್ಬಿಡಿ ಹಬಕ್ಕೂ 2:14 ನೋಡಿ ಹಬಕ್ಕೂ 2:14 ಹಬಕ್ಕೂ ಕೇಳ್ಬೋದಾರೆ ವಚನ ನೋಡ್ಬೇಕೇನಾ ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ಭೂಮಿಯಲ್ಲಿ ಯಹೋವನ ಮಹಿಮೆ ಯಹೋವನ ಜ್ಞಾನ ದೇವರ ಜ್ಞಾನ ಆದ್ರೆ ಎಂತಾರೆ ನೀರು ಅಂತ ಅಂದ್ಬಿಟ್ಟಲ್ಲ ನೀರು ಕರ್ಕೊಂಡ್ಬಿಡ್ತಾರೆ. ನೀರಲ್ಲಿ ಫಿಲ್ಟ್ರೇಷನ್ ದೇವರ ವಾಕ್ಯ ಹೆಂಗ್ ಕುಡಿತಾರೆ ಅಂತ ಹೆಂಗ್ ಕುಡ್ದಂತೆ 9,700 ಜನ ಹೆಂಗ್ ಕುಡ್ದಂತೆ ನಾಯಿ ಕುಡ್ದಂತೆ ಅಂತ ನಾಯಿ ಕುಡಿತಾರೆ ನೀರು ಕುಡಿಬೇಕಾರೆ ಬಾಯಿ ಡೈರೆಕ್ಟಾಗಿ ಹಾಕ್ಬಿಡ್ತಾರೆ ಅವ್ನಿಗೆ ಹಾಕ್ಬಿಟ್ಟೆ ಮಾಡ್ತಾರೆ ಹಂಗೆ ಅದು ಸುಮ್ಮನೆ ಕುಡಿತಾರೆ ಅದೇ ಆ ನೀರಲ್ಲಿ ಏನು ಗಲೀಜ್ ಐತಾ ಏನೈತಾ ಏನೇನು ಬೇಕಾಗಿಲ್ಲ ಅದೇನು ಬೇಕು ದಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಟ್ಟು ಸಾಕು ಹಬ್ಬ ತೃಪ್ತಿ ಆಗುತ್ತೆ ಅಂತ ಈಗ ಕೆಲವು ಹೇಗಿರ್ತಾರೆ ನೀರು 300 ಜನ ಕ್ಲೀನಾಗೆ ಎತ್ತಿಬಿಟ್ಟು ಕ್ಲೀನಾಗಿ ಏನು ಮಾಡ್ತಾರಲ್ಲಿ ಶೋಧಿಸ್ಬಿಟ್ಟು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಕುಡಿಯೋ ಹೆಂಗೆ ಕೊಡ್ತಾರೆ ಹಿಂಗೆ ಅದರ ಹಿಂಗೆ ಕುಡಿಯೋಕ್ಕಾಗಲ್ಲ ಹಿಂಗೆ ಅದ್ರ ಏನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟೆ ಮಾಡೋದು ಕುಡಿಯೋದು ಅದರ ಇವಾಗ ಮೊಣಕಾಲಲ್ಲಿ ಏನ್ರಿ ಈ ಥರ ಡೀಸೆಂಟಾಗಿ ಕುಡ್ದಾರ ಇನ್ನು ನಾಯಿ ಥರ ಕುಡಿಬೇಕು ಅಂದ್ರೆ ಹಿಂಗೆ ಹೆಂಗೆ ಕುಡಿಬೇಕಲ್ಲಿ ಇವರು ಡೈರೆಕ್ಟಾಗಿ ಬಾಯಿಗೆ ಮಾಡಿರ್ಬೇಕು ನೀರಿಗೆ ಹಾಕಿರ್ಬೇಕು ಬಾಯಿನ ನೀರಿಗೆ ಹಾಕಿರ್ಬೇಕು ಅಂದ್ರೆ ಇವ್ರು ಹೋಗ್ತಾರೆ ಎಲ್ಲಿಗೆ ಹೋಗ್ತಾರೆ ಹೇಳಿ ಇವಾಗ ಇವ್ರು ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ಯುದ್ಧಕ್ಕೆ ಯುದ್ಧಕ್ಕೆ ಹೋಗ್ಬೇಕು ಬರೀ ಹಿಂಗೆ ಹೋಗಿರ್ತಾರೆ ಅಂದ್ರೆ ಎಲ್ಲ ಗುರಾಗಿ ಹಾಕೊಂಡು ಏನು ಮಾಡ್ತಾರೆ ಟಿಪ್ಟಾಪಾಗಿ ಹೋಗ್ತಾರೆ ಅವರು. ಹಂಗಾದ್ರೆ ಇವರು ಡೈರೆಕ್ಟಾಗೆ ನಾಯಿ ಥರ ಬಾಯಿನ ಹಾಕಿ ಕುಡಿಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಇವ್ರು ಮನೆ ಹಾಕಿರ್ತಾರೆ ಎಲ್ಲ ಕೌಚಗಳು ಏನು ಮಾಡ್ಬೇಕು ಪಕ್ಕದಲ್ಲಿ ಇಟ್ಟಿರ್ಬೇಕು ಅಂದ್ರೆ ಎಷ್ಟು ಕೇರ್ಲೆಸ್ ನೋಡಿದ್ದೀನಿ ದೇವ್ರು ಹೇಳಿದ ಮಾತ್ರಕ್ಕೆ ಇವ್ರು ಏನು ಮಾಡ್ಬಿಟ್ರು ಫುಲ್ ಕೇರ್ಲೆಸ್ ಆಗಿ ಎಲ್ಲ ಕೌಚ ಎಲ್ಲ ಬಿಟ್ಬಿಟ್ಟು ಏನು ಮಾಡೋದು ರಿಲ್ಯಾಕ್ಸ್ ಆಗಿ ನಲ್ಲ ಸರಿಯಾಗಿ ಆರಾಮಾಗಿ ಎಂಜಾಯ್ ಮಾಡೋಣ ಅಂತ ಕುಡಿಯೋಕೆ ಹೋಗ್ಬಿಟ್ರೆ ಅದರ ದೇವ್ರು ಅದೇ ಪರೀಕ್ಷೆ ಮಾಡ್ತಾ ಇದಾರ ಯಾವಾಗ ನೀತಿ ವಸ್ತ್ರ ಬಿಚ್ಚಾಕ್ತೀರಿ ಯಾವ ಕೊಟ್ಟಿರ್ತ ಏನಂತಾರೆ ರಕ್ಷಣಾ ಕವಚಗಳನ್ನ ಬಿಚ್ಚಾಕ್ತೀರಿ ಅಂತ ಮಾಡ್ತಾರೆ ದೇವ್ರು ನೋಡ್ತಾ ಇರ್ತಾರ ಅದಕ್ಕೆ ಯಾವಾಗ ಹೆಂಗಿರ್ಬೇಕು ನಮಗೆ ಇರುವಂಥ ಒಂದು ವೈರಿ ಹೆಂಗಿದೆ ಅಂತವನ ಗರ್ಜಿಸುವ ಸಿಂಹದ ಪದಲಿ ಯಾರು ನುಂಗುರಿ ಅಂತ ಕಾಯ್ತಾವಂತೆ ಇವಾಗ ನಾವು ಹೆಂಗಿರ್ಬೇಕು ಕಾಡಲ್ಲಿ ನೀರು ಕುಡ್ದಂಗೆ ಕುಡಿಬೇಕು ಇವಾಗ ಹೆಂಗೆ ಗಣ್ಣಿ ಇಟ್ಕೊಂಡು ಹುಷಾರಾಗಿರ್ಬೇಕು ಅದೇ 300 ಜನ ಕ್ಲೀನ್ ಹೆಂಗೆ ಕುಡ್ತಾರೆ ಇಟ್ಕೊ ಜಾಗೃತ ಹೆಂಗೆ ಕುಡ್ದು ಯುದ್ಧ ಯಾವ ಟೈಮಲ್ಲಿ ಆದರೂ ಸರಿ ಶತ್ರು ಅಟ್ಯಾಕ್ ಮಾಡೋದು ಯಾವ ಟೈಮ್ ಬಂದರೂ ಸರಿ ಸಿದ್ಧವಾಗಿದೆ ಅದು ಇಂಥವ್ರ ಜನಗಳ ಮುಖಾಂತರ ರಕ್ಷಣೆ. ಹಂಗ್ರೆ ಮೀನಿಂಗು ಎಷ್ಟು ಜನ ಬಂದಿದ್ದು 32,000 ಪೀಪಲ್ ಆದರೆ 300 ಜನ ಉಳಿದವ್ರೆ 91% ಹೌದಾ ಇಲ್ವಾ ಅದೇ ಲಿಟಲ್ ಫ್ಲಾಕ್ ಹೆದರಬೇಡ ಚಿಕ್ಕ ಮನೆ ಅಂದ್ರೆ ಚಿಕ್ಕ ಇಂದ ಹೆದರ್ಬೇಡ ಅಂತಂದ್ಬಿಟ್ರೆ ಹಂಗಂದ್ರೆ ದೇವ್ರು ನೋಡ್ತಾ ಇದ್ದೆ ಅಂದರೆ ಇದೇ ಫೇತ್ಫುಲ್ ಕ್ಲಾಸ್ ಈ ಫೇತ್ಫುಲ್ ಕ್ಲಾಸ್ ಮುಖಾಂತರ ದೇವ್ರು ಏನು ಮಾಡ್ತಾರೆ ಇವತ್ತು ರಕ್ಷಣೆ ಕೊಡ್ತಾರೆ ನೋಡಿ ಅಂತ ನೆಕ್ಸ್ಟ್ ಹೇಳ್ತಾರೆ ಅಂತಾರೆ ಅದು ಹೆಂಗೆ ಕೊಟ್ಟರೆ ರಕ್ಷಣೆ ಅಂತಂದರೆ ನೆಕ್ಸ್ಟ್ ಓದಿರ್ತಾರೆ ಇವರು ಯುದ್ಧಕ್ಕೆ ಹೋಗ್ತಾರೆ ಹೆಂಗೆ ಹೋಗ್ತಾರೆ ಯುದ್ಧಕ್ಕೆ ನೋಡಿ ಯುದ್ಧ ಹೆಂಗೆ ಆಡ್ತಾರೆ ಇವರು ಹಾಂ ಏನು ಐಡಿಯಾ ಇದೆಯಾ ಹೆಂಗೆ ಆಡ್ತಾರೆ ಯುದ್ಧ ಅಂತ ಹಾಂ ಸರಿ 16 ತೋರಿಸ್ತೀವಿ ಯುದ್ಧ ಹೆಂಗೆ ಆಡ್ತಾರೆ ನೋಡೋಣ ಎಷ್ಟು ಕತ್ತಿ ತೊಗೊಂಡಿದ್ರು ಹಾಂ ಎಷ್ಟು ಜನ ಏನು ಫೈಟ್ ಮಾಡಿದ್ರು ನೋಡಿರ್ತೀನಿ ಮತ್ತು ಅವನು ಆ 300 ಮಂದಿಯನ್ನು ಮೂರು ಗುಂಪು ಮಾಡಿ ನೋಡಿ 300 ಮಂದಿಯನ್ನು ಮೂರು ಗುಂಪು ಮಾಡಿ ಪ್ರತಿಯೊಬ್ಬನ ಕೈಯಲ್ಲಿ ಕೊಂಬನ್ನು ಉರಿಯುವ ಪಂಜಡ ನೋಡಿ ಕೊಂಬನ್ನು ಉರಿಯುವ ಪಂಜನ್ನು ಆಮೇಲೆ ಬರೀ ಕೊಡವನ್ನು ಕೊಟ್ಟು ಬರೀ ಕೊಡವನ್ನು ಕೊಟ್ಟೆ ಮಾಡುತ್ತೆ ಅವರಿಗೆ ನನ್ನನ್ನೇ ನೋಡುತ್ತಾ ನಾನು ಮಾಡುವ ಹಾಗೆ ಮಾಡಿ ಅಂತ ಹೇಳುವಂತೆ ಮೀನಿಂಗ್ ಅಂದ್ರೆ ದೇವ ನಮ್ಮ ಸತ್ಯದಲ್ಲಿ ಪರೀಕ್ಷೆ ಮಾಡ್ತಾರೆ ಹೆಂಗಪ್ಪ ಕುಡಿತಾರೆ ಬೈಬಲ್ ಹೆಂಗಪ್ಪ ಓದ್ತಾರೆ ಬೈಬಲ್ ಹೆಂಗ ವಿಚಾರ ತಿಳ್ಕೊತಾರೆ ಸುಮ್ಮನೆ ಕೇಳಿದ್ದೆ ಕೇಳಿದ್ರು ಯಾರು ಹೇಳ್ಬೇಕು ಹೇಳಿ ಅಂತ ದಡವನ್ನ ಕೇಳ್ತಾರ ಅಥವಾ ಸತ್ಯ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತೀವಿ ಸತ್ಯಕ್ಕೆ ಮಾತ್ರ ಏನು ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ತಾರೆ ದೇವ್ರು ಮಾಡ್ತಾರೆ ಇದು ಪರೀಕ್ಷೆ ಮಾಡ್ತಾರ ಅದಕ್ಕೆ ನೋಡ್ಬೇಕಾರೆ ಬೈಬಲ್ನ ಅರ್ಥ ಮಾಡ್ಕೊಂಡು ಬೈಬಲ್ ಓದೋದ್ರಲ್ಲಿ ಏನಿದೆ ಒಂದು ಒಂದು ವಿಷಯತೆ ಇದೆ ಅಲ್ರ ಯಾಕಂದ್ರೆ ಅದರಲ್ಲೇ ಏನು ಮಾಡೋ ದೇವ್ರನ್ನ ಸೆಲೆಕ್ಷನ್ ಮಾಡಿ ನೆಕ್ಸ್ಟ್ ಹೇಳ್ತಾರೆ ಆ 300 ಮಂದಿಗೆ ಏನು ಕೊಟ್ಟಿರುತ್ತೆ 3 5 5 ಅಲ್ರ ಕತ್ತಿ ಕೊಟ್ಟಾರ
ಏನ್ ಕೊಟ್ರಂತೆ? ಕೊಂಬು. ಕೊಂಬು ಅಂದೇನು? ತುತ್ತೂರಿ. ತುತ್ತೂರಿ ಕೊಟ್ಟಾರ ನೋಡಿ ಫಸ್ಟ್. ನೆಕ್ಸ್ಟ್ ಏನ್ ಕೊಟ್ಟಾರೆ? ಉರಿವ ಪಂಜು. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಾರೆ? ಒಂದು ಮಣ್ಣಿನ ಮಡಿಕೆ ಕೊಟ್ಟಾರಂತೆ. ಅದರ ಆಕ್ಚುಲಿ ಹೆಂಗಿತ್ತು ಅಂದ್ರೆ, ಈ ಪಂಜನ ಮಣ್ಣಿನ ಮಡಿಕೆ ಒಳಗೆ ಇಟ್ಬಿಟ್ಟಿದ್ರು. ಕೈನೇ ಮಾಡೋದು ತುತ್ತೂರಿ ಕೊಟ್ಟಿದ್ರಂತೆ. ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಗಿಡಿಯನ್ ಹೇಳ್ತಾರೆ, ನೋಡಪ್ಪ ನಾನು ಹಿಂಗ್ ಮಾಡ್ತೇನೆ, ನೀವೇನು ಹೇಳ್ತಾರೆ ಮಾಡಿ. ಅದರ ಇಲ್ಲಿ ಗಿಡಿಯನ್ ಯಾರು? ನಮ್ಮ ರಕ್ಷಕ ಅಂತ ಯೇಸು ಸ್ವಾಮಿ. ಅದರ ಯೇಸು ಸ್ವಾಮಿ ಹೇಳ್ತಾರೆ ನೋಡಪ್ಪ ಶಿಷ್ಯನ್ಗಳಿಗೆ, ಯುದ್ಧಕ್ಕೆ ಬರ್ತೀರಾ? ಯಾರು ಬರ್ತೀರಾ ಯುದ್ಧಕ್ಕೆ? ಫೈಟ್ ಮಾಡಕ್ಕೆ ಯಾರು ರೆಡಿ ಇದೆ ಅಂತಂದ್ರೆ, ಫಸ್ಟ್ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಹೋಗ್ಬಿಟ್ಟು ನಾವು ನಿಮ್ಮ ಬರ್ತೀರಾ, ವಿಶ್ವಾಸ ಇದೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರಪ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ನನ್ನ ಶಿಷ್ಯನಾದಿಗೆ ಆಸೆ ಪಟ್ಟರೆ ತಮ್ಮ ತಾನೇ ನಿರಾಕರಿಸ್ಬೇಕು, ಅಂದ್ರೆ ಶಿಲ್ಬೆ ಇಟ್ಕೊಂಡು ಕಷ್ಟ ಪಡ್ಬೇಕು ಅಂತ ತಕ್ಷಣ ರೈಟ್ ಆಗ್ಬಿಟ್ಟು ಹೊರಗ್ಬಿಟ್ಟಿರ್ತಾರೆ. ಆಮೇಲೆ ಇದೆಲ್ಲ ನೆಕ್ಸ್ಟ್ ಹೇಳ್ತಾರೆ, ಪರೀಕ್ಷೆ ಮಾಡ್ತಾರೆ ಯೇಸು ಕ್ರಿಸ್ತ. ಸತ್ಯ ಲಿಂಗ ಸ್ವೀಕಾರ ಮಾಡಿದ್ರೆ ಸತ್ಯ ಹೆಂಗ್ ಕಲಿತಾರೆ ಇವರು? ಸತ್ಯನೇ ಕಲಿತಾರೆ ಅಥವಾ ಸುಳ್ಳಿಗಳೆಲ್ಲ ಕೇಳ್ಕೊಂಡು ಹೆಂಗ್ ಬೇಕಾರ ಓ ಪರವಾಗಿಲ್ಲ ಇವ್ರಿಗೆ ಸಾಧಕವಾಗಿ ಸತ್ಯನ ಅಡ್ಜಸ್ಟ್ ಮಾಡ್ಕೊತ ಏನ್ ಮಾಡ್ತಾರೆ ಪರೀಕ್ಷೆ ಮಾಡ್ತಾರೆ. ನೆಕ್ಸ್ಟ್ ಪರೀಕ್ಷೆ ಏನು? ಸೆಲೆಕ್ಷನ್ ಆದವರಲ್ಲಿ ಮೂರು ಐಟಮ್ ಕೊಡ್ತಾರೆ, ನಾನು ಮಾಡ್ದಾಗೆ ಮಾಡ್ಬೇಕು ಅಂದ್ಬಿಟ್ರು. ಅದರ ಏನಂದ್ರೆ ಏನು ಮಣ್ಣಿನ ಮಡಿಕೆ ಅಲ್ಲಿ ಏನ್ ಇಟ್ಟಿದ್ರಂತೆ ಅಲ್ಲಿ ಪಂಜು. ಅದರ ಇದೇ ತರ ಎಲ್ಲ ಓದಿದ್ರ ಮಣ್ಣಿನ ಮಡಿಕೆ ಒಳಗಡೆ ಏನಾರ ಇಟ್ಟಿರೋದು? ನೂತನ ಸೃಷ್ಟಿ ಎಲ್ಲಿಟ್ಟಾರ ಇವಾಗ? ಮಣ್ಣಿನ ಮಡಿಕೆ ಇಟ್ಟಾರ. ಅದ್ರ ಇವಾಗ ಯೇಸು ಕ್ರಿಸ್ತನ ಮಾತಾಡ್ತಾರೆ ನೋಡಪ್ಪ, ಯಾರ ಕ್ಯಾಂಡಲ್ ಹಚ್ಚಿಬಿಟ್ಟು ಮಂಚಿ ಕಡೆ ಇಡ್ತಾರ, ಇಲ್ಲ ಏನೋ ಮಡಿಕೆ ಇಟ್ಬಿಡ್ತಾರ, ಬುಟ್ಟಿ ಕಡೆ ಹಾಕ್ಬಿಡ್ತಾರ, ಹೆಂಗಿರ್ತಾರಂತೆ? ಇವಾಗ ನಮ್ಮಲ್ಲಿರಂತ ನೂತನ ಸೃಷ್ಟಿ ಏನಾಗ್ಬೇಕು? ಪ್ರಕಾಶವಾಗಿ ಏನಾಗ್ಬೇಕು? ಇವಾಗ ಬೆಳಕಾಗಿ ಪ್ರಚರಿಸ್ಬೇಕು. ಪ್ರಚರಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಇವಾಗ ಆ ಮಡಿಕೆ ಏನ್ ಮಾಡ್ಬೇಕು? ಇವಾಗ ಓಪನ್ ಮಾಡಿದ್ರೆ ಆಯ್ತದ? ಪಾದ ಮಡಿಕೆ ಓಪನ್ ಮಾಡಕ್ ಆಯ್ತದ? ಅದೇ ಮಾಡ್ತಂತೆ. ಓದಂತೆ ಎಲ್ಲಿ ಅಂತಂದ್ರೆ ವರ್ಸ್ 20 ಅಲ್ಲಿ ಓದಿ. ಕೂಡಲೇ ಮೂರು ಗುಂಪಿನವರು ಕೊಂಬುಗಳನ್ನು ಊದಿ ಕೊಡಗಳನ್ನು ಒಡೆದು ಬಿಟ್ಟು ಎಡಗೈಯಲ್ಲಿ ಪಂಜುಗಳನ್ನು ಬಲಗೈಯಲ್ಲಿ ಊದುವ ಕೊಂಬುಗಳನ್ನು ಹಿಡಿದು ಏನ್ ಮಾಡಿದ್ರಂತಲ್ಲಿ ಮಣ್ಣಿನ ಮಡಿಕೆ ಒಡೆದಂತೆ. ಅವರ ನಾವ್ ಎಷ್ಟು ಮಣ್ಣಿನ ಮಡಿಕೆ ನಮ್ಮ ಹಳೆ ಸೃಷ್ಟಿನ ಹೊಡಿತಿರೋ ಅಷ್ಟೇ ನೂತನ ಸೃಷ್ಟಿ ಪ್ರಕಾಶವಾಗಿ ಏನಾಗ ಹೋಗ್ತಲ್ಲಿ ಅದರ ಶೈನ್ ಆಗೋದು. ಅದರ ಹಂಗೆ ಹೇಳ್ತಾರಲ್ಲ, ಲೆಟ್ ಯುವರ್ ಲೈಟ್ ಶೈನ್ ಬಿಫೋರ್ ಮೆನ್ ಅಂತಂದ್ಬಿಟ್ರು. ಹೆಂಗೆ ಅಂತಂದ್ರೆ, ಸೊ ಇಟ್ ದೇ ಮೇ ಗ್ಲೋರಿಫೈ ಯುವರ್ ಗಾಡ್ ಅಂತಂದ್ಬಿಟ್ರು. ಅದರ ಆ ಥರ ನಮ್ಮ ಜೀವಿತನ ಇರಬೇಕು, ಪ್ರಕಾಶವಾಗಿ ಇರಬೇಕು. ಅದ್ರ ಅದಕ್ಕೆ ಏನು ಮಾಡ್ಬೇಕಂದ್ರೆ ಮಣ್ಣಿನ ಮಡಿಕೆ ಮತ್ತೆ ಫಸ್ಟು ನಮ್ಗೆ ಐತಲ್ಲ ಎಲ್ಲ ಹಳೆ ಮನುಷ್ಯನೆಲ್ಲ ಕ್ಯಾರೆಕ್ಟರ್ಗಳು ಇದನ್ನೆಲ್ಲ ಮಾಡೋದು ಫಸ್ಟ್ ಹೊಡೆದು ಹೊಡೆದು ಬಿಸಾಕ್ಬೇಕು. ಅದರ ಆಮೇಲೆ ಈ ಜೊತೆಗೆ ಏನು ಮಾಡಬೇಕು? ತುತ್ತೂರಿ ತುತ್ತೂರಿ ಊದ್ಬೇಕು. ಏನು ತುತ್ತೂರಿ ಏನು ಜಯ ಘೋಷ ತುತ್ತೂರಿ ಅಂದ್ರೆ ಯುದ್ಧಕ್ಕೆ ಆಹ್ವಾನ. ಯುದ್ಧಕ್ಕೆ ಅದು ಕೂಡ ಐತೆ, ಜಯಕ್ಕೆ ಘೋಷ ಯುದ್ಧಕ್ಕೆ ಆಹ್ವಾನ ಅಂತ ಐತೆ. ಇನ್ನೊಂದು ತುತ್ತೂರಿ ಏನು ಕರ್ತನ ಬರುವಿಕೆನ ಪ್ರಕಟಣೆ ಪ್ರಕಟಣೆ ಅಂತ ಹೇಳಿ ಚಾಪ್ಟರ್ ಸೆಕೆಂಡ್ ವರ್ಸ್ ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ ಏಳು ಮಂದಿ ದೇವದೂತರನ್ನು ಕಂಡೆನು, ಅವರಿಗೆ ಏಳು ತುತ್ತೂರಿಗಳು ಕೊಡಲ್ಪಟ್ಟವು. ಏಳು ತುತ್ತೂರಿಗಳು ಕೊಡಲ್ಪಟ್ಟರು. ಈ ಏಳು ದೂತರುಗಳು ಅಂದ್ರೆ ಏನು? ಏಳು ತುತ್ತೂರಿಗಳು ಅಂದ್ರೆ ಏನು? ದೇವರ ವಾಕ್ಯ. ಎಲ್ಲ ಬರ ಕ್ಲಾಸಸ್ ಓದೋಣ. ಅದರ ಅಂದ್ರೆ ಏನಂದ್ರೆ ತುತ್ತೂರಿ ಅಂದರೆ ಏನರ್ಥ ಅಂದರೆ ಸತ್ಯ. ಅವರ ನಮ್ಮ ಕ್ಯಾರೆಕ್ಟರ್ ಮಾತ್ರ ಸರಿಯಾಗಿದ್ದರೆ ಸಲ್ಲಲ್ಲ, ಜೊತೆಗೆ ಮಾಡಬೇಕು ಸತ್ಯ ಕೂಡ ವಿಟ್ನೆಸ್ ಮಾಡಬೇಕು. ಅಂದ್ರೆ ಅದೇ ಹೇಳ್ಬೇಕು ಧೈರ್ಯವಾಗಿ ನಮಗೆ ಸತ್ಯ ಅಲ್ಲ, ನಾವು ಹೇಳಬೇಕು ಸತ್ಯನ ಹೇಳೋದವಾಗ ಏನಾಯ್ತು ಅಂದರೆ ಇವರು ಯುದ್ಧಕ್ಕೆ ಹೋಗೋದೇ ಬೇಕಾಗಿಲ್ಲವಂತೆ. ಬೆಟ್ಟದಿಂದ ಮೂರು ಗುಂಪು ಏನು ಮಾಡಿದ್ರು, ಹಾಗೆ ಸುಮ್ಮನೆ ಈ ಪಂಜನೆಲ್ಲ ಹಿಡ್ಕೊಂಬಿಟ್ಟು ಮಣ್ಣಿನ ಮಡಕೆಲ್ಲ ಹೊಡ್ಕೆ ತುತ್ತೂರಿ ಹುಡ್ಕೊಂಡು ಇದ್ರೆ ಹೊಡಿತೀನಿ ಕೆಳಗಡೆ ಹೋಗೋದು ಯುದ್ಧ ಏನಾಗಿತ್ತು? ಯುದ್ಧನೇ ಮುಗಿದೋಗಿತ್ತು. ಅದರ ಅವರು ಅಲ್ಲೇ ಜಗಳ ಆಗ್ಬಿಟ್ಟು ಫಿನಿಶ್ ಮ್ಯಾಟರ್. ಅದ್ರ ಇವ್ರಿಗೆ ಏನು ಮಾಡ್ತಾರೆ ಕೊಳ್ಳೆ ಹೊಡ್ಕೊಂಬರ್ತಾರೆ. ಇದೇ ಥರ ಅಂದ್ರೆ ನಮ್ಮ ಜೀವಿತದಲ್ಲಿ ಅಯ್ಯೋ ಇಷ್ಟೆಲ್ಲ ಫೈಟ್ ಮಾಡಬೇಕು ಇಷ್ಟೆಲ್ಲ ರಿಸ್ಕ್ ತೊಗೊಬೇಕು ಕ್ರಿಸ್ತನಿಗೆ ಅಂತಂದ್ಬಿಟ್ಟು ಯೋಚನೆ ಮಾಡೋಕೆ ಹೋಗ್ಬಾರ್ದು. ಯಾಕಂದರೆ ಈ ಫೈಟಿಂಗ್ ಯಾರ್ದು? ದೇವರು. ಅಂದ್ರೆ ಸೇನಾಧೀಶ್ವರನಾಗಿರೋಂಥ ಕರ್ತನು ಯಹೋವನು ಅಂತ ಹೇಳ್ತಾರೆ. ಕರೆಕ್ಟಾ? ಸೇನಾಧೀಶ್ವರ ಅಂತ ಏನು ಕೇಳೋದು? ಈಶ್ವರ ಯಾರು? ಈಶ್ವರ ಏನು ನಾಯಕ? ನಾಯಕ ಲೀಡರ್.
ಅಂದ್ರೆ ಸೇನೆಗೆ ಈಶ್ವರ ಯಾರು ಅವರೊಂದು ಲೀಡರ್ ಅವ್ರು ಇರ್ಬೇಕಾದ್ರೆ ನಮ್ಮ ಸೇನೆ ಯಾರ ಮುಟ್ಟಕ್ಕೆ ಸಾಧ್ಯನಾ ನಮ್ಮ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಯಾರ ಮೇಲೆ ಕಾನ್ಫಿಡೆನ್ಸ್ ಇರ್ಬೇಕು ಗಿಡಿಯೋನ್ ಮೇಲೆ ಗಿಡ ಹೇಳ್ತಾರೆ ನೋಡಪ್ಪ ನಾನು ಹೇಳ್ದಂಗೆ ಮಾಡ್ರಿ ಅಷ್ಟೇ ಇನ್ನೇನು ಟೆನ್ಷನ್ ತಗೊಂಡ್ಬಿಡ್ರಿ ಅಂದ್ರೆ 120,000 ಜನ ಅವರೇ ಇವ್ನಿಗೆ ಅಟ್ಯಾಕ್ ಮಾಡಿದ್ರೆ ಏನು ರೇಷಿಯೋ ವ್ಯವಸ್ಥೆ ಮಾಡಿದ್ದೀನಿ 91:4 91:40 ಏನು ಗಜ ಅಜಗಜ ಅಂತರ 300 ಜನರಲ್ಲಿ 1:400 ಒಬ್ಬ ಮನುಷ್ಯ 400 ಜನ ಎದುರಿಸ್ತಿದ್ದೀನ ಹಾಂ ಒಂದು 400 ಜನ ನೋಡೋ ಏನಾಗಿದ್ದೀನಿ ನಾವು ಓಡೋಗ್ಬಿಡ್ತೀನಿ ಅಂದ್ರೆ ನಾನು ವ್ಯವಸ್ಥೆ ಮಾಡಿದ್ರೆ ಆ ಕಲ್ಲ ಫೈಟಿಂಗ್ ಜಾಗ ಕೊಟ್ಟರು ಇದೇ ಥರ ಚಿಕ್ಕ ಇಂಡು ಫೇತ್ ಆ ವಿಶ್ವಾಸದಲ್ಲಿ ಜೈಸ ಅಂತವ್ರು ಏನ್ರಿ ಚಿಕ್ಕ ಇಂಡು ಇಂಥವ್ರ ಮುಖಾಂತರ ದೇವ್ರೇನು ಮಾಡೋದು ರಕ್ಷಣೆನ ಕೊಡೋದು ಮಾಡ್ತಾಯಿದ್ರು ಅದು ನೋಡ್ಬೇಕಾರೆ ಏನು ನೋಡಿದ್ರಿ ನಾವು ಸಭೆ ಅಂತ ಹೇಳ್ಬೇಕೇನ್ರಿ ಮೆನಿ ಆರ್ ಕಾಲ್ಡ್ ಫ್ಯೂ ಆರ್ ಚೂಸನ್ ಫ್ಯೂರ್ ಆರ್ ಫೇತ್ಫುಲ್ ಅಂದ್ರೆ ಏನ್ರಿ ನಾವು ಇದ್ರೆ ಯಾವ ಕ್ಲಾಸಲ್ಲಿ ಇರ್ಬೇಕು ಇವಾಗ ಕ್ಯೂ ಅಲ್ಲಿ ಇರ್ಬೇಕಾ ಪಿ ಅಲ್ಲಿ ಇರ್ಬೇಕಾ ಎಲ್ಲಿ ಎಮ್ಮ ಎನ್ನ ಎಸ್ ಎನ್ ಅಲ್ಲಿ ಇರ್ಬೇಕು ಅಂದ್ರೆ ಎನ್ ಅಂತಂದ್ರೆ ಏನು ಆ ಗುಂಪು ಆ ಗುಂಪಲ್ಲಿರೋಂಥ ಇನ್ನ ಒಂದು ಅನೇಕ ಗುಣಲಕ್ಷಣಗಳನ್ನ ನಾನು ಏನು ಮಾಡೋಣ ನೆಕ್ಸ್ಟ್ ವಾರದಲ್ಲಿ ಮಾಡೋಣ ಇನ್ನೂ ಡೀಟೇಲ್ಸ್ ಓದೋಣ ಓಕೆ ಇದರಲ್ಲಿ ಏನು ಡೌಟ್ಸ್ ಅವ್ರು ಕೇಳಿದ್ರೆ ಡೌಟ್ ಹೌದು ಅದು ಐತೆ ನೋಡೋಣ ಎಲ್ಲ ಬೈಬಲ್ ನೋಡೋಣ ಸರ್ ಅದರ ಬೇರೆ ಇನ್ನೇನು ಡೌಟ್ ಸರ್ ವಾಟ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಸ್ಯಾಕ್ರಿಫೈಸ್ ಇನ್ ದಿಸ್ ವಾರ್ ವಾಟ್ ಆರ್ ನೀಡ್ ಥಿಂಗ್ಸ್ ಅಂತ ಅಂದ್ರೆ ನೋಡೋಣ ಮುಂದೆ ಬರೋ ಕ್ಲಾಸಸ್ಸಲ್ಲಿ ಇವಾಗ ಏನಂದ್ರೆ ನಮ್ಗೆ ಸ್ಯಾಕ್ರಿಫೈಸ್ ಅಂದರೆ ನಮಗಿರೋಂಥ ರೈಟ್ಫುಲ್ ಥಿಂಗ್ಸ್ ಅಂದ್ಬಿಟ್ಟು ನಾವು ಸ್ಯಾಕ್ರಿಫೈಸ್ ಮಾಡಬೇಕು ಫಸ್ಟ್ ವೈ ಶುಡ್ ಬಿ ಸ್ಯಾಕ್ರಿಫೈಸ್ ದಿಸ್ ಆರ್ ಕ್ರಿಯೇಟೆಡ್ ಬೈ ಗಾಡ್ ದಿಸ್ ಇಸ್ ಆಲ್ ಕ್ರಿಯೇಟೆಡ್ ಬೈ ಗಾಡ್ ಟು ಎಂಜಾಯ್ ಫಾರ್ ಮ್ಯಾನ್ ಆಯ್ತಾ ಆದರೆ ಆ ಮನುಷ್ಯ ಆ ಭೂಲೋಕದಲ್ಲೇ ಬಾಳ್ತಾನೆ ಅಂದರೆ ಅದು ಎಂಜಾಯ್ ಮಾಡಲಿ ಇವಾಗ ಭೂಲೋಕ ಬಿಟ್ಟು ನಾವು ಪರಲೋಕಬೇಕಾದ್ರೆ ಏನು ಮಾಡೋಕ್ಕಿವನಲ್ಲ ಸ್ಯಾಕ್ರಿಫೈಸ್ ಮಾಡಲೇಬೇಕು ಸ್ಯಾಕ್ರಿಫೈಸ್ ಮಾಡಿದ್ರೆ ಇದ್ರೆ ಆ ಒಂದು ಪರಲೋಕದ ರಕ್ಷಣೆ ನಮ್ಗೆ ಇಲ್ಲವೇ ಇಲ್ಲ ಇಟ್ ಇಸ್ ಆಲ್ ಮೆನ್ಷನ್ ಇನ್ ಬೈಬಲ್ ಬಟ್ ನೀಡ್ ಟು ಬಿ ಸ್ಯಾಕ್ರಿಫೈಸ್ ಹೌದು ಇವಾಗ ಅದೇ ಹೇಳಿದ್ರಲ್ಲ ರೋಮನ್ಸ್ 12 ಚಾಪ್ಟರ್ ಫಸ್ಟ್ ವರ್ಸ್ ಆಮೇಲೆ ಸೆಕೆಂಡ್ ಕೊರಿಂಥಿಯನ್ಸ್ 5 ಚಾಪ್ಟರ್ ನೋಡೋಲ್ಲ ನಮ್ಗೆ ಈ ಒಂದು ದೇಹ ಒಂದು ನಾಶವಾದ ಸರಿ ದೇಹ ನಮಗೆ ಒಂದು ಪರಲೋಕ ಇರೋದು ಈಗ ದೇಶಕ್ಕೆ ಸೇರ್ತಾರೆ ನೀವು ಭೂಲೋಕದಲ್ಲಿ ಸಂಪತ್ನ ಸೇರಿಸಿಬಿಡಿ ಪರಲೋಕ ಏನು ಮಾಡಿದ್ವಿ ಸಂಪತ್ನ ಸೇರಿಸಿದ್ವಿ ಅಂತ ಏನು ಕೇಳೋದಂತ ಏನಕ್ಕೆ ಅಂದರೆ ಬಂದ್ಬಿಟ್ಟು ನಮ್ಮ ಒಂದು ಲೈಫ್ ಹೆಂಗಿರ್ಬೇಕಂದ್ರೆ ಸ್ಯಾಕ್ರಿಫಿಷಿಯಲ್ ಲೈಫ್ ಆಗಿರ್ಬೇಕಂತ ಓದಿದ್ವಿ ಕೊಲೋಷಿಯನ್ಸ್ ಥರ್ಡ್ ಚಾಪ್ಟರ್ಗೆ ಕೊಲೋಷಿಯನ್ಸ್ ಥರ್ಡ್ ಚಾಪ್ಟರ್ ಕೊಲೋಷಿಯನ್ಸ್ ಥರ್ಡ್ ಚಾಪ್ಟರಲ್ಲಿ ಫಸ್ಟ್ ವರ್ಸ್ ಓದಿದ್ವಿ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ ನೋಡ್ರಾ ಕ್ರಿಸ್ತನೊಂದಿಗೆ ನೀವು ಎಬ್ಬಿಸಲ್ಪಟ್ಟಿರೋದ್ರಿಂದ ಏನಂತ ಮೇಲಿರೋದನ್ನೇ ಹುಡುಕಿರಿ ಆಮೇಲೆ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ ನೋಡ್ರಿ ಮೇಲಿರುವಂತದ ಮೇಲೆ ನೀವು ಮನಸ್ಸಿಡಿರಿ ಆಮೇಲೆ ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿ ನೋಡ್ರಾ ಭೂ ಸಂಬಂಧವಾದ ಮೇಲೆ ಮಾಡ್ಕೊಬಿಡಿ ನೀವು ಇಡ್ಕೊಂಬಿಡ್ರಿ ಏನಕ್ಕೆ ಭೂ ಸಂಬಂಧ ಇಡ್ಕೊಂಬಿಡಿ ಅಂತಂದ್ರೆ ದ ವರ್ಲ್ಡ್ ಅಂಡ್ ದ ಫ್ಯಾಷನ್ ಆಫ್ ದಿಸ್ ವರ್ಲ್ಡ್ ಪಾಸುತ್ತವೆ ಅಂತ ಹೇಳ್ತಾರೆ ಅಲ್ಲಿ ಫಸ್ಟ್ ಜಾನ್ ತೆಗಿರಿ ಫಸ್ಟ್ ಜಾನ್ ಸೆಕೆಂಡ್ ಚಾಪ್ಟರ್ ಫಸ್ಟ್ ಜಾನ್ ಸೆಕೆಂಡ್ ಚಾಪ್ಟರ್ 15th ವರ್ಸ್ 16th ವರ್ಸ್ 17th ವರ್ಸ್ ನೋಡ್ರಾ ಲೋಕವನ್ನಾಗಲಿ ಲೋಕದಲ್ಲಿ ಇರುವಂತದ್ದಾಗಲಿ ಏನ್ ಮಾಡ್ಕೊಬಿಡಿ ನೀವು ಪ್ರೀತಿಸಬೇಡಿರಿ ಅದ್ರ ಪ್ರೀತಿ ಮಾಡ ಅಂತ ಹೇಳೋದು ಮನುಷ್ಯನಿಗೆ ಕರೆಕ್ಟ್ ಆದ್ರೆ ನೂತನ ಸೃಷ್ಟಿಗೆ ಅಪ್ಲಿಕೇಬಲ್ ಆಗಲ್ಲ ನೀವು ಅಂತ ಹೇಳ್ಬೇಕಾದ್ರೆ ಬೈಬಲ್ ಹೇಳ್ಬೇಕಾದ್ರೆ ಎಲ್ಲರೂ ಹೇಳಲ್ಲ ಇಸ್ ನಾಟ್ ಸ್ಪೀಕಿಂಗ್ ಟು ಜನರಲ್ ವರ್ಲ್ಡ್ ಅಂದ್ರೆ ವೆನ್ ಎವರ್ ಬೈಬಲ್ ಸೇಸ್ ದಟ್ ಯು ಅಂತ ಹೇಳ್ಬೇಕು ಇಟ್ ಇಸ್ ಸ್ಪೆಷಲ್ ಕ್ಲಾಸ್ ಯು ಯು ಅಂತಂದ್ರೆ ಲೋಕಲ್ ಅಂತ ಪಬ್ಲಿಕ್ ಹೇಳ್ತಾನೆ ಇಲ್ಲ ಯೇಸು ಕ್ರಿಸ್ತ ಯಾರು ಹೇಳ್ತಾರದು ನಾನು ಆಚ್ಕೊಂಡಂತ ಒಂದು ಸಭೆಗೆ ಹೇಳ್ತಾರದು ಅಂದ್ರೆ ಅದೇ ಯೇಸು ಕ್ರಿಸ್ತ ಹೇಳ್ತಾರೆ ನಾನು ಲೋಕಕ್ಕೋಸ್ಕರ ಪ್ರೇಯರ್ ಮಾಡಲ್ಲ ಐ ಪ್ರೇ ಓನ್ಲಿ ಫಾರ್ ಯು ಅಂತ ಹೇಳ್ತಾರೆ ಅಂದ್ರೆ ನಾನು ಯು ಕ್ಲಾಸ್ ಆಫ್ ಪೀಪಲ್ ಯಾರಂದ್ರೆ ಚರ್ಚ್ ಆ ಚರ್ಚ್ಗಳಿಂದ ನೀವು ಲೋಕವನ್ನೇ ಮಾಡ್ಕೋಬಿಡಿ ನೀವು ಅಲ್ಲಿರಂದ ಪ್ರೀತಿಸಬೇಕಿರಿ ಆಮೇಲೆ ನೋಡ್ರಿ ಯಾವನಾದ್ರೂ ಲೋಕನನ್ನು ಪ್ರೀತಿಸಿದರೆ ಆಮೇಲೆ ಇಲ್ಲ ಅಂತ ಅರ್ಥ ಅಲ್ವರ ಅಂದ್ರೆ ಲೋಕನೇ ಪ್ರೀತಿ ಮಕ್ಕಳು ಲೋಕದಲ್ಲೇ ಇದೆಲ್ಲ ಸಂತೋಷವಾಗಿರ್ತೀವಿ ಅಂತ ಏನ್ ಮೀನಿಂಗ್ ಅಂದ್ರೆ ಏನ್ರಿ ಅದನ್ನ ಲೋಕನ ಯೂಸ್ ಮಾಡ್ಬೇಕು ಹೆಂಗ ಗೊತ್ತಾ ಏನಂದ್ರೆ ಆ ಲೋಕದಲ್ಲಿರುವಂತ ವಸ್ತುಗಳನ್ನ ಎಲ್ಲಿವರೆಗೂ ಯೂಸ್ ಮಾಡ್ಕೊಬೇಕು ನಮ್ಮ ಒಂದು ನೆಸೆಸರಿವರೆಗೂ ಮಾತ್ರ ಅಂದ್ರ ಆ ನೆಸೆಸರಿ ಹೆಂಗಿರ್ಬೇಕು ವಿ ಶುಡ್ ಕಂಟ್ರೋಲ್ ಆಲ್ ನೆಸೆಸರಿ ಏನಕ್ಕೆ ಇದರಲ್ಲಿ ಅಧಿಕವಾಗಿ ನಾವು ದೇವ್ರಿಗೆ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಬೇಕು ಅದನ್ನ ಮಾಡುತ್ತೆ ಫಸ್ಟ್ ಅದನ್ನ ಪ್ರಾಣ ಮಾಡ್ತಾರೆ ನೋಡಿದ್ದೇನೆ ಹೇಳ್ತಾರೆ ಹಾ ಲೋಕವನ್ನಾಗ್ಲಿ ಅದನ್ನೇ ಪ್ರೀತಿಸ್ಬೇಡಿ ಲೋಕನ ಪ್ರೀತಿ ಮಾಡೋರ್ಗೆ ಏನಿಲ್ವಂತೆ ಪ್ರೀತಿಯಲ್ಲಿ ಅವನಲ್ಲಿ ಇಲ್ಲ ಆಮೇಲೆ ಲೋಕದಲ್ಲಿರುವ ಶರೀರದ ಆಸೆ ಕಣ್ಣಿನಾಶೆ ನೋಡ್ರಿ ಲೋಕದಲ್ಲಿ ಏನಂತ ಹೇಳ್ತಾರೆ ಏನಿದೆ ಅಂತೆ ಕಣ್ಣಿನ ಆಸೆ ಆಮೇಲೆ
ಶರೀರದ ಆಸೆ ಆಮೇಲೆ ನೋಡ್ರ ಬದುಕು ಬಾಳಿನ ಡಂಬ ಹುಟ್ಟಿದಂತೆ ಯಾರಿಂದ ಹುಟ್ಟಿರ್ತೀವಲ್ಲ ಅಂದ್ರ ಯಾರಿಗೂ ಇದು ದೇವರಿಂದ ಹುಟ್ಟಿರ್ತಲ್ವಂತೆ ಆಮೇಲೆ ಆಮೇಲೆ ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ನೋಡ್ರ ಲೋಕವು ಅದರಂತ ಗತಿಸಿ ಹೋಗ್ತದೆ ಆದ್ರೆ ದೇವ್ರ ಮೇಲೆ ಅಂತ ಹೇಳ್ತಾರೆ ಶಾಶ್ವತವಾಗಿ ಇರ್ತಾರಂತೆ ಅಲ್ವರ ನಮ್ಮ ಇನ್ನೊಂದು ವಚನ ಓದಿರ್ತೀರಿ ಇಲ್ಲಿ James. What are the things you have to check? Fourth chapter. Fourth verse. First, James 4 chapter 4th verse. ಪ್ರತಿಚಾರಿಗಳು ನೀವು ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು ನೋಡ್ರ ಹೇಳ್ತಾರಂತೀವಿ ಇವೆಲ್ಲ ಏನ್ರಿ ಆಮೇಲೆ ಲೋಕಕ್ಕೆ ಸ್ನೇಹಿತನಾಗಬೇಕಿದ್ದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ನೋಡ್ರ ಅಷ್ಟೇ ಎನಿಮಿ ಟು ಗಾಡ್ ಅಂದ್ರ ಅದೇ ಲೋಕದಲ್ಲಿ ಹಿಂಗಿರ್ಬೇಕು ಅಂತ ಹೇಳ್ತಾರೆ ಅಪೊಸ್ತಲ ಪೌಲು ಫಸ್ಟ್ ಕೊರಿಂಥಿಯನ್ಸ್ ಫಿಫ್ತ್ ಚಾಪ್ಟರ್ ನೈನ್ತ್ ವರ್ಸ್ ಓದಿನಿ ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನಷ್ಟೇ ಈ ಲೋಕದಲ್ಲಿರುವ ಜಾರರು ಲೋಭಿಗಳು ಸುಳ್ಳುಕೊಳ್ಳುವವರು ವಿಗ್ರಹಾರಾಧಕರು ಇವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು ನೋಡ್ರ ಹೇಳ್ತಾರೆ ಅಂದ್ರೆ ಏನ್ರಿ ನೀವು ಲೋಕನ ಬಿಟ್ಬಿಡು ಅಂತ ಅರ್ಥ ಏನು ಅಲ್ಲಿರೋತ ಎಲ್ಲ ಫ್ಲೆಶ್ ಬಿಟ್ಬಿಡೋದು ಏನ್ ಹೇಳ್ತಾರೆ ಅದ್ರಲ್ಲಿ ಎಕ್ಸಾಂಪಲ್ ಏನಂದ್ರೆ ಇವಾಗ ಆಫೀಸಲ್ಲಿ ಕೆಲಸ ಮಾಡಿದ್ರೆ ಎಲ್ಲ ಕಡೆ ಇರ್ತಾರೆ ಅದನ್ನ ಏನ ಅವರು ಇನ್ವಾಲ್ವ್ಮೆಂಟ್ ಇರ್ತಾರೆ ಅದರ ಕೆಟ್ಟ ಕೆಲಸದಲ್ಲಿ ಹಂಗಂತ ಅಂದ್ಬಿಟ್ಟು ಅವತ್ತ ಫೆಲೋಶಿಪ್ ಇಟ್ಬಿಡೋದು ಫೆಲೋಶಿಪ್ ಏನ್ ಮೀನಿಂಗು ಆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಅವತ್ತ ಮಾತಾಡಿರ್ಬೇಕಾಗ್ತದಾ ಹಂಗ ಇಟ್ಬಿಡ್ತು ಅಂದ್ರೆ ಸ್ಟ್ರಿಕ್ಟ್ ಆಗಿ ನಾವು ಏನನ್ಬಿಡ್ತೇವೆ ಲೋಕನೇ ಬಿಟ್ಟೋಗ್ಬಿಡ್ಬೇಕು ಅಂತ ಹೇಳ್ತಾರೆ ಅದ್ರ ಯಾಕಂದ್ರೆ ಇಲ್ಲಿ ಲೋಕದಲ್ಲಿ ಎಂತವ್ರೆ ಎಂತವ್ರೆ ಅದ್ರ ನಾವು ಇದೇನು ಮಾಡಕ್ಸೆ ನಾವು ಆಗೋದಿಲ್ಲ ನಾವು ಸರಿ ಮಾಡೋದಕ್ಕೇನಾಗಲ್ಲ ಅಂತೇಳಿ ಸಾಧ್ಯನಿಲ್ಲ ಅಂತಂದ್ಬಿಟ್ಟು ಅದಕ್ಕೆ ಏನ್ಬಿಟ್ರೆ ನೀವು ಲೋಕಕ್ಕೇನಾಗಿದ್ದೀರಾ ಉಪ್ಪು ಆಗಿದ್ರ ಅಂತ ಅಂದ್ರೆ ನಮ್ಮಲ್ಲಿ ಮಾತ್ರ ರುಚಿ ಇರೋದು ಬೇರೆ ರುಚಿ ಇದೆಯಾ ಇವಾಗ ನೆಕ್ಸ್ಟ್ ಹೇಳ್ತಾರೆ ಅಂತೀನಿ ಆಮೇಲೆ ಆದರೆ ಕ್ರೈಸ್ತ ಸಹೋದರ ನೆನೆಸಿಕೊಂಡವನು ಜಾರನಾದರೂ ಲೋಭಿಯಾದರೂ ವಿಗ್ರಹ ಆರಾಧಕನಾದರೂ ಬೈಯುವನಾದರೂ ಕುಡುಕನಾದರೂ ಸುಳ್ಳುಕೊಳ್ಳುವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು ಆದ್ರೆ ಸಹೋದರ ಇದ್ರೆ ಮಾಡೋಕತ್ತ ಅವನ ಸಹವಾಸ ಮಾಡಕ್ ಹೋಗ್ಬಿಡಿ ಅಂತ ಅಂತಾರೆ ಲೋಕ ಇರೋದಂಗೆ ನಾವು ಸರಿ ಮಾಡೋಕ್ಕಾಗಲ್ಲ ಇನ್ನೊಂದು ಓದಿ ಸೆವೆನ್ ಚಾಪ್ಟರ್ ಬರ್ತಾರೆ ಅದಲ್ಲೇ ಫಸ್ಟ್ ಕೊರಿಂಥಿಯನ್ಸ್ 7 ಚಾಪ್ಟರ್ ನೋಡಿ ಇಲ್ಲಿ ಹೆಂಗೆ ಹೇಳ್ತಾರೆ ಇಲ್ಲಿ ಮದುವೆ ಬಗ್ಗೆ ಹೇಳ್ತಾರೆ ಮನೆಗೆ ಹೋಗಿ ಫ್ರೀ ಆಗಿದ್ರೆ ಓದಿ 29th ವರ್ಸ್ ಓದಿ ಅಂತೀನಿ ಹೆಂಗಿರ್ಬೇಕು ಅಂತ ಹೇಳ್ತಾರೆ ಅಂತೀನಿ ಹಾಂ ಫಸ್ಟ್ ಕೊರಿಂಥಿಯನ್ಸ್ 7:29 ಸಮಯವು ಸಂಕೋಚವಾದದ್ದರಿಂದ ಸಮಯವು ಸಂಕೋಚ ಯಾರಪ್ಪ ಪುಣ್ಯ ಟ್ರಾನ್ಸ್ಲೇಷನ್ ಮಾಡಿದ್ರೆ ಸಮಯವು ಕಮ್ಮಿ ಆಗಿರೋದ್ರಿಂದ ಅಲ್ವರ ದ ಟೈಮ್ ಈಸ್ ಶಾರ್ಟ್ ಅಂತ ಹೇಳ್ತಾರೆ ನೋಡಿ ಬಟ್ ದಿಸ್ ಐ ಸೇ ಬ್ರದರ್ನ್ ದ ಟೈಮ್ ಈಸ್ ಶಾರ್ಟ್ ಆಮೇಲೆ ಹಾಗೆ ಇದೆ ಹೌದು ನೀನ್ ಕಮ್ಮಿ ಆಗಿರೋದ್ರಿಂದ ನೋಡಿ ಅದು ಕೊಂಚವಾಗಿರೋದ್ರಿಂದ ಹೆಂಡತಿ ಉಳ್ಳವರು ಹೆಂಡತಿ ಇಲ್ಲದವರಂತೆಯೂ ಹಂಗಿರ್ಬೇಕಂತೆ ಅಂದ್ರ ಮೂರತ್ತು ಎಂಟಿ ಎಂಟಿ ಅಂತ ತಿರುಗಾಡೋದಲ್ಲ ಆಯ್ತಾರ ಅಯ್ಯೋ ಗಂಡ 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 ಅಂತ ಹೇಳ್ಬಿಡೋದು ಆರ್ಗೆಟ್ ಆಯ್ತು ಸರಿ ಎಲ್ರು ಇದ್ರಾ ಇದೇ ಆಗೋಯ್ತು ಅಲ್ವ ಹೆಂಗಿರ್ಬೇಕಂತೆ ಇದ್ರೆ ಬ್ಯಾಚುಲರ್ ಲೈಫ್ ತರ ಇರ್ಬೇಕು ಮದ್ವೆ ಆದ ಸರಿ ಹೆಂಗಿರ್ಬೇಕು ಮದ್ವೆ ಆಗಿರೋ ತರ ಇರ್ಬೇಕು ಅಂದ್ರೆ ದೇವ್ರ ಸ್ಮಾರ್ಟ್ ಆಗಲ್ಲ ಅದೇ ವರ್ಲ್ಡ್ ಇದೇ ಫೈಟ್ ಮಾಡಿ ಅದು ಹೇಳ್ದಲ್ಲ ಲೋಕದಲ್ಲೇ ಇದ್ದವ್ರೆ ಇಂಥವ್ರ ಜೊತೆ ಸಮಾಸ ಇಟ್ಕೊಂಡು ಬಿಡ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ನೀವು ಆ ಥರ ಏನ್ ಮಾಡಕ್ ಹೋಗ್ಬಿಡಿ ನೀವು ಇರ್ಬೇಡ್ರಿ ಅಂತ ಹೇಳ್ತಾರೆ ನೆಕ್ಸ್ಟ್ ಹೇಳ್ತಾರಲ್ಲೇ ನೋಡಿ ಅಂತ ಹಿಂಗೆ ಇರ್ಬೇಕು ನಿಮ್ಮ ಮೀನಿಂಗು
ನಾವೆಲ್ಲ ಹೆಂಗಿರ್ಬೇಕಂದ್ರೆ ನಾನು ಮದುವೆ ಹಾಕೋ ಮುಂಚೆ ದೇವ್ರಿಗೆ ಹೆಂಗ್ ಪ್ರಿಫರೆನ್ಸ್ ಕೊಡ್ತಾ ಇದ್ದ ಆಯ್ತಾ ಮದುವೆ ಆಮೇಲೆ ಕೂಡ ಯಾರಿಗೆ ಪ್ರಿಫರೆನ್ಸ್ ಕೊಡ್ಬೇಕು ದೇವ್ರಿಗೆ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಅಂದ್ರೆ ಅದಕ್ಕೆ ತನ್ನ ತಾನು ನಿರಾಕರಿಸಿದ್ರು ಇದು ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಆಮೇಲೆ ಅದೇನೋ ಅಳುವವರು ಅಳದಂತೆ ಇರ್ಬೇಕಂತ ಅಂದ್ರೆ ಏನೋ ನಮ್ಮ ಲೈಫಲ್ಲಿ ಎಷ್ಟೋ ಕಷ್ಟ ಇರ್ತದೆ ತೊಂದರೆ ಇರ್ತದೆ ದುಃಖ ಇರ್ತದೆ ಆದ್ರೆ ಆ ಮೂಮೆಂಟ್ ಅಲ್ಲಿ ಎಮೋಷನ್ಸ್ ಏನ್ ಮಾಡ್ಕೋಬಾರ್ದು ನೋಡ್ಕೋಬಾರ್ದು ಯಾಕಂದ್ರೆ ದಟ್ ಈಸ್ ದ ವೇ ವಿ ಎಕ್ಸ್ಪ್ರೆಸ್ ಅವರ್ ಫೇತ್ ಅದರ ನಮ್ಮ ಈ ಲೋಕನ್ ಜಯಿಸೋದು ಯಾರು ನಮ್ಮ ವಿಶ್ವಾಸ ಅಂದ್ಬಿಟ್ಟು ನಮ್ಮ ವಿಶ್ವಾಸ ಹೆಂಗ್ ನಾವು ನೋಡ್ಸೋದು ಫೇತ್ ಅಲ್ಲಿ ಫೇತ್ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಟ್ ನೋಡಿಸ್ಬೇಕು ಅಬ್ರಾಹ್ಮ್ ಏನೋ ಬರೀ ವಿಶ್ವಾಸದ ನೀತಿವಂತನಾದ ಅಬ್ರಾಹ್ಮ ಇಲ್ಲ ವಿಶ್ವಾಸ ಜೊತೆಗೆ ಕ್ರಿಯೆ ಇತ್ತು ನಮ್ಗೆ ವಿಶ್ವಾಸ ಇದೆ ಎಂತ ಕಣ್ಣೀರಿಟ್ಟು ಪ್ರೇಯರ್ ಮಾಡ್ತಾ ಇದ್ದೆ ಸುಮ್ಮನೆ ಕಣ್ಣೀರಿಟ್ಟು ಇಟ್ಟು ಇಟ್ಟಿರ್ತಾ ಇದ್ರೆ ವಿಶ್ವಾಸ ಇಲ್ಲ ಅಂದ್ರೆ ಸುಮ್ಮನೆ ಕಣ್ಣೀರಿಡ್ತಾ ಇದೆಯಾ ಅಂದ್ರೆ ಮೀನಿಂಗ್ ಅಷ್ಟೇ ಅದರ ಮನಸ್ಸಲ್ಲಿ ಐತೆ ದೇವರೇ ಅಂತ ವಿಶ್ವಾಸ ವಿಶ್ವಾಸ ಅಂತ ಹೇಳೋದಷ್ಟೇ ಆರೋಗ್ಯ ನಿಜವಾಗ ಏನಿಲ್ಲ ವಿಶ್ವಾಸ ಇಲ್ಲ ಅದಕ್ಕೆ ಮೂರು ಅವರು ಕೂತ್ಕೊಂಡು ಪ್ರೇಯರ್ ಮಾಡೋದು ತಲೆ ಕೆಡಿಸ್ಕೊಂಡು ಏನಕ್ಕೆ ಟೆನ್ಷನ್ ತಗೊಂಡ್ಬಿಡು ದೇವ್ರ ತಲೆ ತಿನ್ನೋಣ ಅಂತ ಅಷ್ಟು ವಿಶ್ವಾಸ ಇದೇನಪ್ಪ ನಮ್ಮ ಪ್ರೇಯರ್ ಕೇಳಲ್ವಾ ನಾವು ಕರೆಕ್ಟಾಗಿದ್ರೆ ಏನು ಬೇಕು ನಮ್ಮ ಲೈಫಲ್ಲಿ ದೇವ್ರು ಕೊಡ್ತೀನಿ ತಂದ್ಬಿಟ್ಟವ್ರ ಹಂಗಾದ್ರೆ ನಮ್ಮ ಪ್ರೇಯರ್ ಹೆಂಗಿರ್ಬೇಕು ಮುಖ್ಯವಾಗಿ ಹೆಂಗಿರ್ಬೇಕು ಅದೆಲ್ಲ ಓದೋಣ ದೇವ್ರು ಸಿಗ್ತಾ ಇದ್ರೆ ಅಲ್ವರ ಸರಿ ನೆಕ್ಸ್ಟ್ ಓದೋಣ ಮುಂದಕ್ಕೆ ಆಮೇಲೆ ಆಮೇಲೆ ನೆಕ್ಸ್ಟ್ ಅಂತೆ ದೇ ದಟ್ ರಿಜಾಯ್ಸ್ ಆಸ್ ದೋ ದೇ ರಿಜಾಯ್ಸ್ ನಾಟ್ ಸಂತೋಷ ಪಡುವವರಂತೆಯೂ ಕೊಂಡುಕೊಳ್ಳುವವರು ಕೊಂಡದ್ದು ತಮ್ಮದೇ ಎಂದು ಹೇಳದವರಂತೆಯೂ ಇರ್ಬೇಕಂತೆ ನೋಡ್ರಿ ಅದೇ ಲೋಕದಲ್ಲಿ ಇದ್ದಿ ಲೋಕದಲ್ಲಿ ಇಲ್ದಿರೋ ತರ ಇರ್ಬೇಕ ನಂಗೆ ಎಲ್ಲಾ ಇದ್ದು ಸರಿ ಹಿಂಗಿರ್ಬೇಕಂತ ಇವಾಗ ಅಂದ್ರೆ ಹೇಗೆ ಗೊತ್ತಾ ಇದು ನಮ್ಗಾಗೆ ನಮ್ದೇ ಕೊಟ್ಬಿಟ್ರೆ ಸ್ವಂತ ಕಾಲಕ್ಕೆ ಇದ್ರ ಬೇರೆಯವ್ರಿಗೆ ಚಾನ್ಸ್ ಸಿಗ್ತಾವಾಗ ತ್ಯಾಗ ಮಾಡೋಕೆ ಚೆನ್ನಾಗಿರ್ಬೇಕಂತೆ ರೆಡಿಯಾಗಿರ್ಬೇಕಂತ ಹೆಂಗೆ ಅಂದ್ರೆ ನಮ್ಮದು ಎರಡು ಮೊಬೈಲ್ ಅಂತ ಬಿಡಿದ್ರ ಯಾರಾದ್ರು ಬ್ರದರ್ ಇರ್ತಾರೆ ಅದ್ರ ಮೊಬೈಲ್ ಸಡನ್ ಏನಾಗ್ಬಿಡ್ತಾರೆ ಕೆಟ್ಟೋಗ್ಬಿಡ್ತಾರೆ ಏನಾಗ್ಬಿಡ್ತಾರೆ ಬ್ರದರ್ ಎಮರ್ಜೆನ್ಸಿ ದಯವಿಟ್ಟು ಒಂದಿನ ಮೊಬೈಲ್ ಕೊಡಿ ಅಂದ್ರೆ ನಮ್ಗೇನಾಯ್ತು ಇವಾಗ ಕೊಡೋದಕ್ಕೆ ಕಷ್ಟ ಕೊಡಕ್ಕಾಗಲ್ಲ ಅಂತಿಲ್ಲ ದಟ್ ಈಸ್ ಏನಂತಾರೆ ಇಂಪಾಸಿಬಲ್ ಅಲ್ಲ ಬಟ್ ದಟ್ ಈಸ್ ಡಿಫಿಕಲ್ಟ್ ಆ ಡಿಫಿಕಲ್ಟಿಗೆ ಏನ್ ಮಾಡ್ಬೇಕು ಹೌದು ಆದ್ರೆ ಬ್ರದರ್ಗೆ ಒಂದು ಹೆಲ್ಪ್ ಆಗ್ತದೆ ಇವಾಗ ಡಿಫಿಕಲ್ಟ್ನ ಓವರ್ಕಮ್ ಮಾಡಿ ಕೊಡ್ಬೇಕು ಅವ್ರಿ ದಟ್ ಈಸ್ ಕಾಲ್ಡ್ ಸ್ಯಾಕ್ರಿಫೈಸ್ ಅವ್ರಿ ತಂದೆ ತಾಯಿಗಳು ಏನ್ ಮಾಡ್ತಾರೆ ಹೇಳಿ ಮಕ್ಳುಗಳನ್ನ ಸಾಕ್ಬೇಕು ಅಂತ ಎಷ್ಟೋ ದಿನ ಹೆಂಗ್ ಗೊತ್ತಾ ಮಾಡಲ್ಲ ನೆಟ್ಟಿಗೆ ಊಟ ಮಾಡೋದಿಲ್ಲ ಏನ್ ಗೊತ್ತಾ ಊಟ ಅಂದ್ರೆ ಏನು ಊಟ ಮಾಡ್ತಾರೆ ಅಂದ್ರೆ ಮಾಮೂಲಿ ಆಗಿರೋಂಥದ್ದೇ ಎಷ್ಟೋ ಒಂದು ಏನಂತಾರೆ ಒಂದು ಶ್ರೇಷ್ಠವಾಗಿರೋಂಥದ್ದು ಅಥವಾ ತುಂಬಾ ಚೆನ್ನಾಗಿರೋಂಥದ್ನ ತಿನ್ನೋದನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ ಯಾಕೆ ಗೊತ್ತಾ ಇದನ್ನ ಸ್ವಲ್ಪ ದುಡ್ಡು ಕೂಡಿಕರ ನನ್ನ ಮಗಳ ಲೈಫ್ ಏನಾಗಿಲ್ಲ ನಾಳೆ ಚೆನ್ನಾಗಿಲ್ಲ ಅದಕ್ಕೆ ಹೇಳ್ತಲ್ಲ ಮಕ್ಕಳು ದೊಡ್ಡವರಾಗ ಕೆಟ್ಟೋಗ್ಬಿಟ್ರೆ ಅವರಪ್ಪ ಅಮ್ಮ ಏನು ಅಂತಾರೆ ಅಯ್ಯೋ ನಾನು ರಕ್ತ ಸುರಿಸಿ ನನ್ನ ಮಗನ ಸಾಕಿದೆ ದೇವ್ರ ಸುರಿಸಿ ಎಷ್ಟು ಕಷ್ಟಪಟ್ಟು ಸಾಕಿದೆ ಅಂತ ಹೇಳ್ತಾರೆ ಇಲ್ಲ ಅದರ ಮನೆ ಕಟ್ಬೇಕು ಹೇಳ್ತಾರೆ ಅಯ್ಯೋ ನಾನು ದೇವ್ರ ಸುರಿಸಿ ಕಟ್ಟೀನಿ ರಕ್ತ ಸುರಿಸಿ ಕಟ್ಟೀನಿ ಅಂತ ಏನಂದ್ರೆ ಅಷ್ಟೊಂದು ಕಷ್ಟಪಟ್ಟು ಮಾಡೋರು ಅಂತ ಅದೇ ಮೀನಿಂಗು ಇದು ಯಾರಿಗೆ ನಾವು ತೊಗೊಬೇಕು ಕಷ್ಟ ಕ್ರಿಸ್ತನ್ಗಾಗಿ ಇದೇ ಓವರ್ಕಮಿಂಗ್ ದ ವರ್ಲ್ಡ್ ನೋಡಿ ನೆಕ್ಸ್ಟ್ ಹೇಳ್ತಾರೆ ಅಂತೀನಿ ಇದು ಅರ್ಥ ಏನಂತ 31 ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆಯೂ ಅದೇ ಮೀನಿಂಗ್ ಲೋಕ ಅನುಭವಿಸೋದಾಗಿರ್ಬೇಕು ಆದ್ರೆ ಅದರಲ್ಲಿ ಇದಂತೆ ಎಲ್ಲಾನು ಏನ್ ಮಾಡಂಗಿಲ್ಲ ರಿಲೀಷಿಯಸ್ ಆಗಿ ಏನ್ ಮಾಡಂಗಿಲ್ಲ ರಿಲೀಸ್ ಮಾಡಂಗಿಲ್ಲ ಅದೇ ಮೀನಿಂಗ್ ಕರೆಕ್ಟ್ ಆಗಿ ಎರಡು ವ್ಯತ್ಯಾಸ ಇದೆ ಲೋಕ ಏನ್ ಮಾಡಕ್ಕೋ ಲೋಕ ಇರ್ಬೇಕು ಆದ್ರೆ ಅದರಲ್ಲಿ ಇರಂತ ಎಲ್ಲ ಏನ್ ಮಾಡಂಗಿಲ್ಲ ದಟ್ ಈಸ್ ದ ಮೀನಿಂಗ್ ಆಫ್ ಕ್ರಿಶ್ಚಿಯಾನಿಟಿ ಅದು ನೆಕ್ಸ್ಟ್ ಆಮೇಲೆ ಏನ್ ಹೇಳ್ತಾರೆ ನೋಡಿ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತದೆ ಅದೇ ನೋಡ್ರ ಯಾಕಂದ್ರೆ ಈ ಪ್ರಪಂಚದ ಏನಂತಾರೆ ಅಂದ್ರೆ ಫಾರ್ ದ ಫ್ಯಾಷನ್ ಆಫ್ ದ ವರ್ಲ್ಡ್ ಪಾಸುತ್ತವೆ ಅಂತ ಅಂದ್ಬಿಟ್ಟು ಫ್ಯಾಷನ್ ಆಫ್ ದ ವರ್ಲ್ಡ್ ಪಾಸುತ್ತವೆ ಏನ್ರೆ ಒಂದ್ ಕಾಲದಲ್ಲಿ ಇತ್ತು ಬೆಲ್ಬಾಟಮ್ ಇವಾಗ ಐತೆ ಬೆಲ್ಬಾಟಮ್ ಒಂದ್ ಕಾಲದಲ್ಲಿ ಇತ್ತು ಪ್ಯಾರಲಲ್ ಅಂತ ಇವಾಗ ಐತೆ ಪ್ಯಾರಲಲ್ ಇವಾಗ ಏನೈತೆ ಇವಾಗ ಐತೆ ಅದೈತೆ ಸ್ವಲ್ಪ ದಿನ ಅದು ಇರಲ್ಲ ಅಲ್ವರ ಫ್ಯಾಷನ್ ಅಲ್ವರ ಒಂದ್ ಕಾಲದಲ್ಲಿ ಫ್ಯಾಷನ್ ಇತ್ತು ಅಂತ ಅಂದ್ಬಿಟ್ಟು ಅದನ್ನ ಅದೇ ಒಂದ್ ಕಾಲ ಇತ್ತು ಲುಂಗಿ ಫ್ಯಾಷನ್ ಅಂತ ಇವಾಗ ಲುಂಗಿ ಹಾಕೋಣ ಹೋಗ್ತದ ಹಂಗಂತ ಅಂದ್ಬಿಟ್ಟು ಓ ಈ ಕಾಲದಲ್ಲಿ ಹೇಗೋ ಅಂತ ಅಂದ್ಬಿಟ್ಟು ಅದನ್ನೇನೋ ಮಾಡಕ್ಕಾಗ್ತದ ಬೇರೆ ಮೆಚ್ಚಿಸ್ ಅದಕ್ಕೆ ದೇವ್ರಿಗೆ ಏನ್ ಮೆಚ್ಚಿಗೇನ ಅದನ್ನೇ ಮಾಡೋಕ್ ನಾವು ನಾವು ಮಾಡ್ಬೇಕು ಅದರ ಫೂಲಿಶ್ ಫೂಲಿಶ್ ಆಗಿ ಇಷ್ಟಪಡ ನಡೀತೀನಿ ಅದೇ ಅಪ್ಪ ಸ್ಲಿಪ್ ಹೋದ್ರೆ ನೋಡಪ್ಪ ಲೋಕ ಲೋಕಲ್ ಯೂಸ್ ಮಾಡಿ ಎಷ್ಟು ಬೇಕಾದ್ರೆ ಚೂಸ್ ಮಾಡಿ ಯು ಆರ್ ಇನ್ ದ ವರ್ಲ್ಡ್ ಯು ನೀಡ್ ಟು ಬಿ ಇನ್ ದ ವರ್ಲ್ಡ್ ಯು ಕ್ಯಾನ್ ಗೋ ಔಟ್ ಆಫ್ ಇಟ್ ಬಟ್ ಡೋಂಟ್ ಅಬ್ಯೂಸ್ ಇಟ್ ಅದರ ಅಂತ ಏನ್ ಮಾಡ್ತಾರೆ ಇದೆ ಮೀನಿಂಗ್ ಆಫ್ ಓವರ್ಕಮ್ ಇದೆ ನಮ್ಗಿರೋಂಥ ಕಾನ್ಫ್ಲಿಕ್ಟ್ ನೂತನ ಮನ್ಸ್ಗೋ ಹಳೆ ಮನ್ಸ್ಗಿರಂತ ಕಾನ್ಫ್ಲಿಕ್ಟ್ ಏನ್ ಮಾಡಿದ್ದೀವಿ ಇದನ್ನೇ ಫೈಟ್ ಮಾಡ್ಬೇಕು ಇದನ್ನ ಓವರ್ಕಮ್ ಮಾಡೋದು ಓಕೆನಾ ಬೇರೆ ನೀವು ಚಿಂತೆ ಇಲ್ಲದವರಾಗಿರಬೇಕೆಂಬುದು ನನ್ನ ಇಷ್ಟ ಅದೇ ಉತ್ತರ ಆಗಿದ್ದವರು ದೇವ್ರು ಹೇಳ್ತಾರಲ್ಲ ಜೀಸಸ್ಗೆ ನೀವು ನನ್ನ ಪ್ರಿಯರಾಗಿದ್ದೀರ ಅಂದ್ರೆ ಆ ದೇವ್ರ ಕ್ರಿಸ್ತನ ದೇವ್ರು ಆ ದೇವ್ರ ಅದೊಂದು ಸಬ್ಜೆಕ್ಟ್ ನೋಡೋದು ಅದ್ರ ಬಗ್ಗೆ ಅದು ಫುಲ್ ಡೀಟೇಲ್ ಕ್ಲಾಸ್ ಇದೆ ಅವಾಗ ಬರೀ ಏನೇನು ಡೌಟ್ ಕ್ಲಾಸಸ್ ಬರೀ ಇರ್ಗಲ್ಲ ಎಲ್ಲ ಡೌಟ್ಸ್ ನೋಡೋಣ
ಒಂದೊಂದಿಗೆ ಗೊತ್ತಾ ಎಲ್ಲ ವಚನ ಮುಖ ನೋಡೋಣ. ಇವಾಗ ಇಷ್ಟು ಕೇಳಿದ್ರೆ ಓದ್ವರ ಕೇಳಿದೀರ, ಅದಕ್ಕೆ ನಿಮ್ಗೆ ಅರ್ಥ ಆಗ್ತಂತ. ನೀವ ಇನ್ನ ಕ್ಲಾಸ್ ಸ್ಟಾರ್ಟಿಂಗ್ ಕೇಳಿಲ್ಲ, ಅದೆಲ್ಲ ಕೇಳಿದ್ರೆ ನಿಮ್ಗೆ ಇನ್ನ ಸ್ವಲ್ಪ ಕ್ಲಾರಿಫೈ ಆಗಿರೋದು. ಸರಿ, ಬೇರೆ ಏನು ನೋಟ್ಸ್ ಇದೆಯಾ? ತುಂಬಾ ದೊಡ್ಡ ಸಬ್ಜೆಕ್ಟ್ ಅದು, ಅದೊಂದೇ ಇದರಲ್ಲಿ ಲೈನ್ ಅಲ್ಲಿ ಆನ್ಸರ್ ಕೊಡೋಕ್ಕಾಗಲ್ಲ. ಯೇಸುಕ್ರಿಸ್ತನ ದೇವರು ಯಾರು, ಯೇಸುಕ್ರಿಸ್ತನ ದೇವರು ಅಂತ ಅದಕ್ಕೆ ಒಂದು ಸಬ್ಜೆಕ್ಟ್ ಇದೆ. ಒಂದು ಎರಡು ಮೂರು ಕ್ಲಾಸಲ್ಲಿ ಕಂಟಿನ್ಯೂಸ್ ಬಂದ್ಬಿಡೋದು. ಇನ್ನು ಬೈಬಲ್ ಓದಬೇಕು. ಸರಿ, ಪ್ರೇಮ ಮುಚ್ಕೊಡಣ. ಸರಿ, ಕಾಲ್ ಸರ್, ಪ್ರೇಮ ಮಾಡಿ ಸರ್.